ಅಷ್ಟರ ಒಳಗೆ ನಾನೇ ಒಂದು ಸಲ ಹೋಗಿ ಮಾತಾಡ್ತೀನಿ, ಯಾರಿದ್ದಾರೋ ಕೇಳ್ತೀನಿ ಅವ್ರಿಗೆ. ನಮ್ಮ ಮಹೇಶನನ್ನು ಕೇಳಿದ್ರೆ ಅವ್ರು ಕೊಡ್ಬೋದು, ಶಂಕರಮಠ ಅವ್ರು ಕೊಡ್ತಾರ, ಅವ್ರದ್ದು ನಡೆಯುತ್ತದೆ ಪ್ರತಿ ದಿವಸ. ಚತುರ್ಭುಜ ಅಲ್ಲ ಇಲ್ಲಿ, ಐದರಿಂದ ಯಾರು ಓಹೋ ಮಾಡ್ತಾ ಇದ್ದಾರಾ? ಓಕೆ, ಬೇರೆ ಎಷ್ಟೋ ಮಂದಿರಗಳಿವೆ, ಎಲ್ಲ ನೋಡೋಣ. ಯಾವುದೋ ಒಂದು ಮಂದಿರ ಸಿಗಲ್ಲವ, ಎಲ್ಲ ಒಂದು ಸಿಗ್ತದೆ. ನಮ್ಮ ಶ್ರೀನಿವಾಸರದು ರಾಮ ಮಂದಿರ ಇದೆ ನೋಡಿ, ಅಲ್ಲಿ ಕೇಳಿದ್ರೆ ಕೊಡ್ತಾರೆ ಅಲ್ಲ. ನಮ್ಮ ಶ್ರೀನಿವಾಸರು ಕಮಿಟಿ ಮೆಂಬರ್ ಶ್ರೀನಿವಾಸರು, ಅವರು ರಾಮ ಮಂದಿರಕ್ಕೆ ಅವರೇನು ಆಕ್ಷೇಪ ಮಾಡಲ್ಲ ಅನಿಸುತ್ತೆ, ಅವ್ರು ಕೊಡ್ಬೋದು. ಯಾವುದೋ ಒಂದು ಕೇಳ್ಕೊಳ್ಳೋಣ ಏನಿದೆ. ಓಕೆ, ಓ ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಾರಾಯಣ್ ನಾರಾಯಣ್ ನಾರಾಯಣ್. ಮಹಾರಾಜರದ್ದು ಏನಾದರೂ ಶ್ಲೋಕ ಇರುತ್ತದೆ, ಇವರು ಯಾವುದು ಮಾಡ್ತಾರೆ? ಮಹಾರಾಜರದ್ದು ಏನಾದರೂ ಶ್ಲೋಕ ಇರುತ್ತದ ರಾಮ? ಏನಿರಲ್ವ. ಯಾವ ಶ್ಲೋಕ ಹೇಳ್ತಾರೆ ಗೊತ್ತೇ ಇಲ್ಲ, ಗೊತ್ತೇ ಇಲ್ಲ. ಇಲ್ಲಿ ಎಲ್ಲಿಯಾದರೂ ಇದೆ? ಓಕೆ, ಈ ಇದೆ ಅವರು ಹೇಳ್ಬೋದಿತ್ತು, ನಾನೇ ಹೇಳ್ತಾ ಇದ್ದೀನಿ. ಈ ಸಪ್ತಾಹದಲ್ಲಿ ಸ್ವಾಮೀಜಿ ಜಯಂತಿ ಬರ್ತದೆ, ಇನ್ನು ಜ್ಞಾನಾನಂದ ಸ್ವಾಮಿಗಳದ್ದು ಬರ್ತದೆ, ಗೋಂದಾವಳೆ ಬ್ರಹ್ಮಚೈತನ್ಯ ಮಹಾರಾಜರದ್ದು ಬರ್ತದೆ. ನೋಡಿದ್ದೀರಾ, ಎಲ್ಲ ಕಡೆ ಇದೆ. ಇವಾಗ ಇಲ್ಲಿ ಹೇಗೆ ಎಲ್ಲ, ಪ್ರತಿಯೊಂದು ಪುಸ್ತಕ ಮೇಲೆ ಅವರ ಫೋಟೋ ಇದ್ದೇ ಇರುತ್ತೆ. ಅವ್ರ ಪಾದುಕ ಇದೆ, ಫೋಟೋ ಇದೆ, ಪಾದುಕ ಇದೆ. ಓ ಇಲ್ಲೇ ಇದೆ, ಇನ್ಯಾಕೆ? ಹೌದು. ಸೊ ಗೋಂದಾವಳೆ ಮಹಾರಾಜರ ಆರಾಧನೂ ಬರುತ್ತದೆ ಈ ಸಪ್ತಾಹದಲ್ಲಿ. ಅದರಿಂದ ಅವರೊಬ್ಬ ವಿಭೂತಿ ಪುರುಷರು, ಆ ಒಂದು ಸಿದ್ಧ ಪುರುಷರು, ಅವರಿಂದ ಲೋಕಕ್ಕೆ ಅಯ್ಯೋ ಎಷ್ಟು ಅಂದರೆ ಲಕ್ಷ ಲಕ್ಷ ಅನೇಕ ಲಕ್ಷ ಜನರಿಗೆ, ಒಂದು ಲಕ್ಷ ಅಲ್ಲ, ಹತ್ತು ಲಕ್ಷ ಅಲ್ಲ, ಎಷ್ಟು ಗೊತ್ತಿಲ್ಲ, ಕೋಟಿ ಆಯಿತು, ಹೆಚ್ಚೇ ಆಯಿತು, ಎಷ್ಟೋ ಜನರಿಗೆ ಅನುಗ್ರಹವಾಯಿತು. ಅವರ ಶರೀರ ಬಿಟ್ಟ ಸಮಯದಿಂದ ಅವರಿರುವಾಗಲೂ ಈಗಲೂ ಅವರ ಪ್ರಭಾವ ಇದ್ದೇ ಇದೆ. ಅವರ ಪಾದುಕ ಎಲ್ಲ ಕಡೆ ಪೂಜಿಸ್ತಾ ಇದ್ದಾರೆ, ಎಷ್ಟೋ ಜನರ ಮನೆಯಲ್ಲಿ. ಬೆಂಗಳೂರಿನಲ್ಲಿ ಇದೆ, ದೊಡ್ಡದು ಕಟ್ಟಿದ್ದಾರೆ ಗೊತ್ತಾ. ಬೆಂಗಳೂರಿನಲ್ಲಿ ಒಂದು ಪಾದುಕಾ ಮಂದಿರ ಇದೆ. ಇದಕ್ಕೆ ಮುಂಚೆ ಬೆಂಗಳೂರಿನಲ್ಲಿ ಪಾದುಕಾ ಮಂದಿರಕ್ಕೆ ನಾನು ಹೋಗಿ ಕೆಲವು ದಿವಸ ಪ್ರವಚನ ಮಾಡಿದ್ದೇನೆ, ರಾಮಾಯಣ ಹೇಳಿದ್ದೇನೆ, ತುಳಸಿ ರಾಮಾಯಣ. ಅದಕ್ಕೆ ಇಂಥ ಮುಂಚೆ ಒಂದು ಬಾಡಿಗೆ ಅಂದರೆ ಯಾರೋ ಕೊಟ್ಟಿರುವ ಮನೆ ಇತ್ತಂತೆ, ಅದರಲ್ಲಿ ಪಾದುಕ ಇಟ್ಟರಂತೆ. ಆ ಪಾದುಕಕ್ಕೆ ಎಷ್ಟು ಶಕ್ತಿ ಇದೆ ಮಹಾರಾಜರ ಪಾದುಕಕ್ಕೆ. ಅದಕ್ಕೆ ಶ್ರೀಧರ ಸ್ವಾಮಿ ಬಂದಿದ್ದರಂತೆ. ಬಂದಾಗ ಇವರು ಕರೆದರು, ಬನ್ನಿ ಒಂದು ಸಲ ಅಂದರೆ. ಅವರು ಬೇರೆ ಕಡೆ ಹೋಗಬೇಕು, ಟೈಮಿಲ್ಲ, ಆಯಿತು ಒಂದು ನಿಮಿಷ ಸುಮ್ಮನೆ ದರ್ಶನ ಮಾಡಿಕೊಂಡು ಹೋಗ್ತೀನಿ ಅಂದೆ. ಅಷ್ಟೇ, ಅವರು ಪಾದುಕ ದರ್ಶನಕ್ಕೆ ಬಂದರೂ ಅಲ್ಲೇ ಅರ್ಧ ಗಂಟೆ ಕೂತಿದ್ದಾರಂತೆ. ಅವ್ರು ಹೇಳ್ತಾರೆ, ಈಗ ಇದೇ ಪಾದುಕ, ಸುಮ್ಮನೆ ಬಂದಿಲ್ಲಿ ಕುಳಿತಿದ್ದರೂ ಅರ್ಧ ಗಂಟೆ ಇಲ್ಲೇ ಇದ್ದುಬಿಟ್ಟರು ಶ್ರೀಧರ ಸ್ವಾಮಿ. ನಂತರ ಆ ಮನೆಯಿಂದ ಈಗ ಹೊಸದು ಕಟ್ಟಿದ್ದಾರೆ, ಇಲ್ಲಿದೆ. ಇದರ ಪಕ್ಕಕ್ಕೆ ಅಂದರೆ ಮಂದಿರದ ಹಿಂದಿನ ಭಾಗವೇ, ಹಿಂಭಾಗದಲ್ಲೇ ಜಾಗ ಇದೆ, ಅಲ್ಲಿ ಒಂದೀಗ ದೊಡ್ಡ ಮನೆ ಕಟ್ಟಿಬಿಟ್ಟರೆ. ಯಾಕಂದರೆ ಆರಾಧನಾ ಸಮಯದಲ್ಲಿ ಜನರಲ್ಲಿರುವುದಕ್ಕೆ, ಎಲ್ಲರಿಗೂ ಊಟ ಕೊಡುವುದಕ್ಕೆ ಒಂದು ಬೇಕಾಗ್ತದೆ ಎಂದು ಈಗ ಈ ವಾರ ದಿವಸ ದೊಡ್ಡದು ನಡೆಯುತ್ತದೆ ಅಲ್ಲಿ ಗೋಂದಾವಳಿಯಲ್ಲಿ, ಹೆಬ್ಬಳ್ಳಿಯಲ್ಲಿ. ನಮ್ಮ ಹೆಬ್ಬಳ್ಳಿ ಮಹಾರಾಜರು ಇದ್ದಾರಲ್ಲ, ಅವಧೂತರು, ಅಲ್ಲಿಯೂ ಈಗ, ಇಲ್ಲಿ ಬೆಂಗಳೂರಿನಲ್ಲಿ, ಇನ್ನೂ ಎಲ್ಲ ಕಡೆ ಅನೇಕ ಜಾಗದಲ್ಲಿ ಅದ್ಭುತವಾಗಿ ನಡೆಯುತ್ತದೆ. ನಾಮಸ್ಮರಣ, ರಾಮಸ್ಮರಣ ಅಂದರೆ ಗೋಂದಾವಳೆ ಮಹಾರಾಜರ ಸ್ಮರಣೆಯೇ ರಾಮಸ್ಮರಣ. ಅವರು ರಾಮ,
ರಾಮನಾಮಕ್ಕಿಂತ ಬಿಡಿಯಾಗಿಲ್ಲ, ಅವರೇ ರಾಮನಾಮ ಆಗಿಬಿಟ್ಟರು. ಅವರ ಶಿಷ್ಯರು ಎಷ್ಟೋ ಜನರು ಮಹನೀಯರಿದ್ದಾರೆ. ಒಬ್ಬರು ಬ್ರಹ್ಮಾನಂದರು, ಅಲ್ಲವೇ ಎಲ್ಲರಿಗೂ ಗೊತ್ತು, ತೇರಾಕೋಟಿ ಬ್ರಹ್ಮಾನಂದವರು. ಇನ್ನೊಬ್ಬರು ಮಹಾಭಾಗವತರು, ಅವರದಕ್ಕೆ ಏನದು ಶಂಕರಾಚಾರ್ಯರೇ ಆಗಿದ್ದರು ನಂತರ ಕರವೀರ ಪೀಠಕ್ಕೆ. ಇನ್ನೊಬ್ಬರು ನಮ್ಮ ಸ್ವಾಮೀಜಿಯವರೇ, ಅವರ ಶಿಷ್ಯರಲ್ಲಿ ದೀಕ್ಷಾ ತಗೊಂಡಿರುವವರಲ್ಲಿ ಇನ್ನೂ ಕೆಲವರು ಎಷ್ಟೋ ಇದ್ದಾರೆ, ಆಗಾಗ ಮುಂಚೆ ನೋಡೋಣ. ಆದರೆ ಅವರು ನಾಮಸ್ಮರಣನೇ ಹೆಚ್ಚು ಹೇಳುತ್ತಿದ್ದರು. ಆದ್ದರಿಂದ ಆ ನಾಮಸ್ಮರಣ ಕುರಿತು ಅವರು ಹೇಳಿರುವ ಉಪದೇಶಗಳನ್ನು ಆಗಾಗ ಮಾಡೋರು ಹೆಚ್ಚು ದೊಡ್ಡ ಪ್ರವಚನ. ನಾವು ಹೇಗೆ ವೇದಾಂತ ಭಾಗವತ ಹೇಳ್ತೀವೋ ಆ ತರಹ ಪ್ರವಚನಕಾರರಲ್ಲ. ಆದರೂ ಆಗಾಗ ಭಕ್ತರಿಗೆ ಸ್ವಲ್ಪ ಏನೋ ಉಪದೇಶ ಮಾಡುತ್ತಿದ್ದರು. ಆ ಉಪದೇಶಗಳನ್ನು ಕೆಲವು ಸಂಗ್ರಹ ಮಾಡಿ 365 ದಿವಸ ಹೀಗೆ ನೋಡಿ ಇದೊಂದು ಪದ್ಧತಿ ಮಾಡಿಟ್ಟಾರೆ. ಈ ಪುಸ್ತಕ ನಿಮ್ಮ ಹತ್ತಿರ ಇರಬಹುದು, ಎಲ್ಲರ ಹತ್ತಿರ ಅಲ್ಲವೇ ಇದೇ ಟೈಪು. ಇದನ್ನು ಮೊದಲು ಮರಾಠಿಯಲ್ಲಿ ಮಾಡಿದ್ದಾರೆ, ನಂತರ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ, ಇನ್ನು ಯಾವ ಭಾಷೆಗೆ ಇಂಗ್ಲೀಷ್ಗೂ ಮಾಡಿದ್ದಾರೆ, ಮತ್ತೆ ಇನ್ನು ಯಾವ ಭಾಷೆಗೆ ಮಾಡಿದ್ದಾರೆ, ಹಿಂದಿಗೆ ಮಾಡಿದ್ದಾರ ಗೊತ್ತಿಲ್ಲ, ಹಿಂದಿಗೆ ಮಾಡಿದ್ದಾರ ಆಯಿತು. ಆದ್ದರಿಂದ ಕನ್ನಡಕ್ಕೆ ಮಾಡಿದ್ದಾರೆ, ತೆಲುಗುಕ್ಕೂ ಮಾಡಿದ್ದು ಮಾತ್ರ ಯಾರೋ ಕೇಳ್ತಾರೆ ಬೇಜಾರು ಮಾಡ್ಕೊಳ್ತಾರೆ ಬೇಡ ಅಲ್ಲವೇ, ತೆಲುಗುಕ್ಕೆ ಮಾಡಿದ್ದವರು ಮಾತ್ರ ಕನ್ನಡಿಗರು ಮಾಡಿದ್ದಾರೆ, ತೆಲುಗವರಲ್ಲ. ಅದು ಏನು ಓದ್ತಾರೋ ಅದು ಬ್ರಹ್ಮದೇವನಿಗೆ ಅರ್ಥವಾಗಬೇಕು. ಅದು ಏನು ತೆಲುಗು ಜನರು ಅವರಿಗೆ ಸಿಗಲಿಲ್ಲವ, ಏನೋ ಮಾಡಿಬಿಡ್ತಾರೆ. ತೆಲುಗು ಜನರಲ್ಲಿ ಅಪ್ರಸಿದ್ಧವಾದ ಪದಗಳನ್ನು ಬಳಸಿಬಿಡ್ತಾನೆ. ಜನರೇನು ಹೇಳ್ತಾರೆ, ತೊಂದರೆ ಆಗ್ತದೆ. ತೆಲುಗಿನಲ್ಲಿ ಹೇಳ್ತಾರೆ ತೊಂದರೆ ಆಗುತ್ತದೆ. ತೆಲುಗಿನಲ್ಲಿ ತೊಂದರೆ ಅಂದರೆ ಬೇರೆಯೇ ಅರ್ಥ. ತೆಲುಗಿನಲ್ಲಿ ತೊಂದರೆ ಅಂದರೆ ನೀವು ಕನ್ನಡದಲ್ಲಿ ಅವಸರ ಎಂದು ಹೇಳ್ತೀವಿ ನೋಡಿ, ಆ ಅರ್ಥವನ್ನು ತೆಲುಗಿನಲ್ಲಿ ತೊಂದರ ಎಂದು ಹೇಳಿ, ತೊಂದರೆ ಅಂದರೆ ದುಃಖ ಕಷ್ಟ, ತೊಂದರೆ ಆ ಅರ್ಥ ಅಲ್ಲ. ಅವರು ಅದೇ ಅರ್ಥದಲ್ಲಿ ಬಳಸಿಬಿಡ್ತಾರೆ. ಒಂದೇ ಉದಾಹರಣೆ ಹೇಳಿದ್ದೀನಿ, ಹಾಗೆ ಎಲ್ಲ ಕನ್ನಡ ಪದಗಳು ಒಬ್ಬರಿಗೆ ತೆಲುಗು ಜನರಿಗೆ ಕೊಟ್ಟೆ ನಾನು. ಈಗ ಇದು ಗೋಂದಾವಳಿ, ಅವರಿಗೆ ಗೋಂದಾವಳಿ ಗೊತ್ತು, ಮಹಾರಾಜರ ಕುರಿತು ಕೇಳಿದ್ದಾರೆ. ಅವ್ರದ್ದು ಉಪದೇಶ ಇದೆ ಅಂದರೆ ತೆಲುಗಿನಲ್ಲಿದೆ ಅಂದರೆ ಆಯಿತು ಕೊಡಿ ಅಂತ ಹೇಳಿ ತಗೊಂಡರೆ ಇದು ಏನು ನಮಗೆ ಅರ್ಥವೇ ಆಗ್ತಾಯಿಲ್ಲ, ಇದು ಏನು ತೆಲುಗು ಎಂದು ಹೇಳಿದರೆ ಇದು ನಮಗೆ ಅರ್ಥವೇ ಆಗ್ತಾಯಿಲ್ಲ ಈ ತೆಲುಗು ಅವರು ಬಿಟ್ಟು. ಮತ್ತೆ ನಾನು ಶುರು ಮಾಡಿದ್ದೀನಿ ಮತ್ತೆ ಟ್ರಾನ್ಸ್ಲೇಷನ್ಗೆ. ಎಲ್ಲಿ ಮಾಡಿದೆ, ಮಾಡಿ ಅಲ್ಲಿ ಇಟ್ಟಿದ್ದೀನಿ, ಬೆಂಗಳೂರಿನಲ್ಲಿಟ್ಟೆ. ಸ್ವಲ್ಪ ಮಾಡಿದೆ, ಪೂರ್ತಿ ಮಾಡಲಿಲ್ಲ, ಕೆಲವು ಮಾಡಿದೆ, ಕೆಲವು ಹಾಗೆ ಇಟ್ಟಿದ್ದೆ. ಎಷ್ಟು ಮಟ್ಟಿಗೆ ಆಯಿತೋ ಇಟ್ಕೊಂಡು ಮತ್ತೆ ಮುಂದೆ ಬರೆದರೆ ಪೂರ್ತಿ ಆಗುತ್ತಿತ್ತು, ಏನೋ ಹಾಗೆ ಇಟ್ಬಿಟ್ಟು ಮತ್ತೆ ಹೋಗ್ತೀನಿ ಅಂದ್ಕೊಂಡೆ. ಈಗ ಈ ಕರೋನಾದಿಂದ 6 ತಿಂಗಳಾಯಿತು ಹೋಗಲೇ ಇಲ್ಲ, 6-8 ತಿಂಗಳಾಯಿತು ಹೋಗಲೇ ಇಲ್ಲ, 8 ತಿಂಗಳಾಯಿತು ಹೋಗಲೇ ಇಲ್ಲ, ಪರವಾಗಿಲ್ಲ. ಆದ್ದರಿಂದ ಪ್ರತಿ ದಿವಸಕ್ಕೆ ಒಂದು ಉಪದೇಶ ಅದ್ಭುತವಾಗಿದೆ. ಇದರಲ್ಲಿ ಅವರ ನಾಮಸ್ಮರಣ ಪ್ರಾಧಾನ್ಯವೇ ಹೇಳುವುದಲ್ಲವೇ, ಮಧ್ಯ ಮಧ್ಯ ಜನರಿಗೆ ವೈರಾಗ್ಯ ಭಕ್ತಿ ಭಾವನೆ ಹೇಗಿರಬೇಕು ಈ ಮಾತುಗಳು. ಒಂದು ನಾಮಸ್ಮರಣ ಮಾಡುವುದಕ್ಕೆ ಜನರಿಗೆ ಒಂದು ಪ್ರೋತ್ಸಾಹ ಮಾಡುವಷ್ಟಿವೆ, ತುಂಬ ಚೆನ್ನಾಗಿವೆ. ಅಲ್ಲಿ ಕೇಳೋಣ. ಇಲ್ಲಿ ನೋಡಿ, ನಿನ್ನೆಯದು ಹೇಳಿ ಇವತ್ತಿಂದ ಹೇಳ್ಬೋದು, 5ನೇ ದಿನಾಂಕ ಅಲ್ಲವೇ, 4ನೇ ದಿನಾಂಕನೂ ಹೇಳ್ತೀನಿ, 5ನೇ ದಿನಾಂಕನೂ ಹೇಳ್ತೀನಿ. ನನಗೆ ಹೇಳಿದ್ದರೆ ನಾಳೆ ದಿವಸ ಬರುತ್ತದೆ, ಹೇಳ್ತೀನಿ. ಕನ್ನಡ ಅನುವಾದವು ಕೆಲವು ಕಡೆ ಸರಿಯಾಗಿಲ್ಲ, ಬಂದಾಗ ಹೇಳ್ತೀನಿ ನೋಡಿ. ನಾಮ್ ಕಸೆ ಘೇವು ಹೇ ವಿಚಾರಣೆ ಮಂಜೆ ಪೇಡ ಕಸ ಖಾವು ಮಣೂನ್ ವಿಚಾರಣಾ ಸಾರ್ಖೆ ಆಹೆ. ಅಂದರೆ ನಾಮ ಜನರು ಕೇಳ್ತಾರೆ, ನಾಮವನ್ನು ಏನು ಹೇಳ್ತಾರಪ್ಪ ಕನ್ನಡದಲ್ಲಿ, ತಗೊಳ್ಳುವುದೇ ಹೇಳ್ತಾರ, ಹೇಗೆ ಹೇಳುವುದು ನಾಮವನ್ನು, ಹೇಗೆ ಹೇಳುವುದು ನಾಮೋಚ್ಚಾರಣ ಮಾಡುವುದು ಹೇಗೆ ಎಂದು ಕೇಳ್ತಾರೆ ನೋಡಿ. ಇದು ಮಹಾರಾಜರು ಒಂದು ಉದಾಹರಣೆ ಹೇಳ್ತಾ ಇದ್ದಾರೆ. ಪೇಡ ಅಂದರೆ ಒಂದು ಮಿಠಾಯಿ ಇರುತ್ತದೆ ನೋಡಿ, ಆ ಪೇಡ ಕಸ ಖಾವು ಮಣೂನ್ ವಿಚಾರಣೆ ಸಾರ್ಖೆ ಆಹೆ. ಅಂದರೆ ಪೇಡೆಯನ್ನು ಹೇಗೆ ತಿನ್ನಬೇಕು ಎಂದು ಕೇಳಿದ ಹಾಗೆ ಇದೆ ಈ ಪ್ರಶ್ನೆ. ಇಲ್ಲಿ ಮಹಾರಾಜರು ವಿಸ್ತಾರ ಮಾಡಲಿಲ್ಲ, ನಾನೇ ಹೇಳ್ತೀನಿ, ಅದಕ್ಕೋಸ್ಕರನೇ ಇಟ್ಕೊಂಡಿದ್ದೀನಿ ಅಲ್ಲವೇ ನನ್ನ ಅಭಿಪ್ರಾಯ ಹೇಳಬೇಕು. ಯಾವುದೇ ಹೇಳಲಿ ಜನರು ಕ್ರಿಯಾಪ್ರಧಾನರು, ಅತ್ಯಂತ ಪಾಮರರಿಗೆ ಕ್ರಿಯೆ ಬೇಕು, ಕರ್ಮ.
ಅದಕ್ಕೋಸ್ಕರನೇ ನಮ್ಮ ಶಾಸ್ತ್ರ ಮೊದಲು ಕರ್ಮ, ನಂತರ ಉಪಾಸನ, ನಂತರ ಜ್ಞಾನ. ಮೊದಲನೇ ಮಟ್ಟ ಕರ್ಮ. ಯಾವುದೇ ಹೇಳಲಿ, ಹೇಗೆ ಮಾಡಬೇಕು? ಜನರಿಗೆ ಮಾಡುವುದು ಮಾಡುವ ಬಗೆ ಅದೇ ಬೇಕು. ಆದರೆ ನಾಮ ಕ್ರಿಯ ಅಲ್ಲ. ನಾಮಸ್ಮರಣ ಎಂಬುದು ಕ್ರಿಯವ? ಹೌದು, ಬಾಯಿನಿಂದ ಹೇಳ್ತೀವಲ್ಲ. ಬಾಯಿನಿಂದ ಹೇಳುವುದಾದರೂ ನಾಮಸ್ಮರಣ ಎಂಬುದು ಕ್ರಿಯೆ ಅಲ್ಲ, ಅದು ಭಕ್ತಿ. ನಾಮಸ್ಮರಣ ಎಂಬುದು ಕ್ರಿಯೆ ಅಲ್ಲ, ಭಕ್ತಿ. ಭಕ್ತಿ ಅಂದರೆ ಎಮೋಷನೂ ಅಲ್ಲ, ಎಮೋಷನ್ಗಿಂತ ಇನ್ನೂ ಆಳವಾಗಿದೆ, ಅದು ಮುಂದೆ ಹೇಳ್ತೀವಿ. ಅಂದರೆ ನಾಮಸ್ಮರಣ ಎಂಬುದು ಭಕ್ತಿ ಆಗುವುದರಿಂದ ಅದೊಂದು ಕ್ರಿಯೆ ಅಲ್ಲ. ಜನರು ಯಾವುದೇ ಇದು ಮಾಡು ಎಂದು ಹೇಳಿದರೆ ಎಷ್ಟೊತ್ತಕ್ಕೆ ಮಾಡಬೇಕು? ಪೂರ್ವಕ್ಕೆ ಮುಖ ಮಾಡಬೇಕಾ, ದಕ್ಷಿಣಕ್ಕೆ ಕುಳಿತಿರ್ಬೇಕಾ, ನಿಂತಿರ್ಬೇಕಾ, ಸ್ನಾನ ಮಾಡಿದ ನಂತರ ಮಾಡಬೇಕಾ, ಮೇಲಕ್ಕೆ ಆಸನ ಮೇಲೆ ಕುಳಿತಿರ್ಬೇಕಾ, ಕೆಳಗೆ ಕುಳಿತಿರ್ಬೇಕಾ? ನನಗೆ ಇಲ್ಲಿ ಕಾಲಿಗೆ ನೋವಿದೆ, ನಾನು ಕಾಲನ್ನು ಹೀಗಿಟ್ಕೊಳ್ಳಬಹುದಾ, ಹೀಗಿಟ್ಕೊಳ್ಳಬಹುದಾ? ನಿಮಗೇನಿಸುತ್ತದೆ ಅಲ್ಲ ಕೇಳಿದರೆ? ಅವರ ಪಾಪ ಕೇಳುವುದರಲ್ಲಿ ತಪ್ಪಿಲ್ಲ. ಅವರು ಇದೊಂದು ಕರ್ಮ ಅಂದ್ಕೊಂಡು ಬಿಟ್ಟರು. ಕರ್ಮಕ್ಕೆ ಪದ್ಧತಿ ಹೇಗೆ ಮಾಡುವುದು, ಯಾವಾಗ, ದೇಶ ನಿಯಮ, ಕಾಲ ನಿಯಮ ಹೇಗೆ ಮಾಡುವುದು ಎಂದು ನಿಯಮಗಳಿರುತ್ತವೆ. ಆದ್ದರಿಂದ ಜನರು ನಾಮಸ್ಮರಣವನ್ನು ಒಂದು ಕರ್ಮ ಎಂದು ಇಟ್ಕೊಂಡು ಅದು ಹೇಗೆ ಹೇಗೆ ಮಾಡಬೇಕು ಎಂದು ಕೇಳ್ತಾ ಇದ್ದಾರೆ. ಜನರಿಗೆ ಕರ್ಮವೇ ಬೇಕು. ಅತ್ಯಂತ ಪಾಮರರು ಲೌಕಿಕರಿಗೆ ಮೊದಲು ಕರ್ಮಗಳು ಬೇಕು. ಕರ್ಮಗಳು ಮಾಡುತ್ತಾ ಮಾಡುತ್ತಾ ಮನಸ್ಸಿಗೆ ಸ್ವಲ್ಪ ಸಂಸ್ಕಾರ ಬರುತ್ತದೆ, ಶಿಸ್ತು ಬರುತ್ತದೆ, ಸ್ವಲ್ಪ ಬುದ್ಧಿ ಸೂಕ್ಷ್ಮವಾಗ್ತದೆ, ಸ್ವಲ್ಪ ಶುದ್ಧಿ ಆದ ನಂತರ ಇನ್ನೂ ಆಳವಾದ ಭಕ್ತಿಗೆ ಹೋಗಬೇಕು. ಮೊದಲೇ ನೇರಾಗಿ ಭಕ್ತಿಯಾಗಲಿ ಜ್ಞಾನವಾಗಲಿ ಹೇಳಿದ್ದರೆ, ಹೌದು ಭಕ್ತಿ, ಜನರು ಹೇಳ್ತಾರೆ ಭಕ್ತಿ ಸುಲಭ, ಅದರಲ್ಲಿ ಏನು ಕಷ್ಟ ಇಲ್ಲ, ಸುಮ್ಮನೆ ನಾಮಸ್ಮರಣೆ ಮಾಡಿದರೆ ಸಾಕು. ಅದು ಮಾಡುವುದೇ ಅಲ್ಲ, ಮಾಡಿದ್ದರೂ ಅವರಿಗೆ ಏನು ಹೃದಯದಲ್ಲಿ ಬದಲಾವಣೆ ಆಗಲ್ಲ. ಏಕೆ, ಬಾಯಿದಿಂದ ಮಾಡಿ ಒಂದು ಕರ್ಮ ಹಾಗೆ ಮಾಡ್ತಾ ಇದ್ದಾರೆ ಹೊರತು ಭಕ್ತಿ ಹಾಗೆ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಅದೊಂದು ಕರ್ಮ ಮಾಡಿ 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 ಒಂದು ಅಭ್ಯಾಸ ಆಗಿಬಿಡ್ತದೆ. ವ್ಯಕ್ತಿಯಲ್ಲಿ ಏನು ಬದಲಾವಣೆ ಇಲ್ಲ, ಸುಮ್ಮನೆ ಮಾಡ್ತಾನೆ. ಅಂದರೆ ಅದೊಂದು ಕರ್ಮ ಆಗಿಬಿಟ್ಟಿತು. ಆದರೆ ಇಲ್ಲಿ ಮಹಾರಾಜರು ನಾಮಸ್ಮರಣವನ್ನು ಒಂದು ಹೃದಯದ ಭಾವನೆ ಎಂದು ತಿಳ್ಕೊಂಡು, ಎಂದು ಆ ದೃಷ್ಟಿಯನ್ನಿಟ್ಕೊಂಡು ಹೇಳ್ತಾರೆ. ಅದು ಏನು ಪ್ರಶ್ನಪ್ಪ? ಆ ಒಂದು ಮಿಠಾಯಿ ಕೊಟ್ಟರೆ ಹೇಗೆ ತಿನ್ನುವುದು ಎಂದು ಯಾರಾದರೂ ಕೇಳ್ತಾರಾ? ಮಿಠಾಯಿ ಅಂದರೆ ಸಿಹಿ ಆಗ್ತದೆ, ಸಿಹಿ ಎಂದು ಹೇಳಿದರೆ ಸಾಕು, ಅವ್ರಿಗೆ ಅದು ಅದೇ ಹೋಗುತ್ತದೆ. ನಾಲಿಕೆಗೆ ಕೈ, ನಾಲಿಕೆ ಬಾಯಿ ಅದೇ ಹೋಗುತ್ತದೆ. ತಿನ್ನುತ್ತಾ ಇರುವಾಗ ನಿಮಗೆ ರುಚಿ ಬಂದರೆ ಬಾಯಿಯಲ್ಲಿಡಬೇಕಾ, ತಲೆ ಮೇಲೆ ಇಟ್ಕೊಳ್ಳಬೇಕಾ, ಇಲ್ಲಿ ಹಾಕಬೇಕಾ, ಪೂರ್ತಿ ಬಾಯಿಯಲ್ಲಿಡಬೇಕಾ, ಸ್ವಲ್ಪ ಇರಬೇಕು ಪ್ರಶ್ನೆ ಮಾಡ್ತಾರ? ಅಂದರೆ ರುಚಿ ಎಲ್ಲಿ ಬರುತ್ತದೋ ರುಚಿಗನುಗುಣವಾಗಿ ಅನುಭವ ಬರುತ್ತದಲ್ಲ. ರುಚಿ ಎಂಬುದು ಏನದು? ಅನುಭವ. ಆ ಅನುಭವ ಹೇಗೆ ಉಂಟಾಗ್ತದೋ ಹಾಗೆ ಮಾಡು ಎಂದರ್ಥ ಅಷ್ಟೇ. ಅದು ಹೇಳಬೇಕಾ? ಮಿಠಾಯಿ ತಿನ್ನುವುದಂದರೆ ಸಿಹಿ ಏನು ಹೇಳ್ತಾರೆ, ಸಿಹಿ ಹೇಳ್ತಾರ? ಸಿಹಿ ತಿನ್ನುವುದಂದರೆ ಅದೊಂದು ಅನುಭವ. ಸಿಹಿ ಎಂಬುದು ಅನುಭವ. ಆ ಅನುಭವ ಆಗುವುದು ಅಂದರೆ ನಿಮಗೆ ಗೊತ್ತಾಗ್ತದೆ, ಹೇಳಬೇಕಾಗಿಲ್ಲ. ಹಾಗೆಯೇ ನಾಮಸ್ಮರಣ ಎಂಬುದು ಒಂದು ಅನುಭವ. ಅದು ಮಹಾರಾಜರ ಉದ್ದೇಶ. ನಾಮಸ್ಮರಣ ಎಂಬುದು ಒಂದು ಕ್ರಿಯ ಅಲ್ಲ, ಒಂದು ಅನುಭವ. ಅದು ನೋಡಿ ಎಷ್ಟು ಚೆನ್ನಾಗಿದೆ. ನಾಮಸ್ಮರಣ ಒಂದು ಕ್ರಿಯ ಅಲ್ಲ, ಅದು ಒಂದು ನಿಗೂಢವಾದ ಮಧುರವಾದ ಅನುಭವ. ಹಾಗೆ ಮಾಡಬೇಕು. ಈಗ ಹೇಳಿ, ಮಧುರ ಅನುಭವ ಹೇಗೆ ಮಾಡಬೇಕು ಅಂದರೆ, ಮಧುರಾನುಭವವನ್ನು ಅನುಭವಿಸುತ್ತಾ ಅನುಭವಿಸಲೇ ಇರಬೇಕು. ಅದೇ ನಾಮಸ್ಮರಣ. ಭಗವಂತ ಅಂದರೆ ಯಾರೋ ಅಲ್ಲ, ಭಗವಂತನೇ ಮಧುರ, ಅವರ ನಾಮ ಮಧುರ. ನಾವು ಅದರನ್ನು ಉಚ್ಚಾರಣ ಮಾಡುವುದು, ಬಾಯಿದಿಂದ ಹೇಳುವುದು ಮಧುರ. ಅದು ನೋಡಿ, ಭಗವಂತ ಅಂದರೆ ಯಾರು? ಭಗವಂತ ಅಂದರೆ ಯಾವುದೋ ವಸ್ತುವ? ಹೇಗಿರುತ್ತಾನೆ, ಎಲ್ಲಿರುತ್ತಾನೆ? ಒಬ್ಬ ಮನುಷ್ಯನ? ಮೇಲೆ ಇರುತ್ತಾನೆ, ಕೆಳಗೆ ಇರುತ್ತಾನೆ, ಪಕ್ಕಕ್ಕೆ ಇರುತ್ತಾನೆ, ಎಲ್ಲಿರುತ್ತಾನೆ, ಎಷ್ಟು ದೂರ ಇರುತ್ತಾನೆ ನೋಡಿ. ಆನಂದ ಅಂದರೆ ಎಲ್ಲಿರುತ್ತದೆ? ಆನಂದ ಹೇಳಿದ್ದಾರೆ, ಆನಂದವಾಯಿತು. ಆನಂದ ಅಂದರೆ ಅವರು ಎಲ್ಲಿರುತ್ತಾರೆ? ಅವರೇನು, ಅವರ ವಸ್ತುವ ಏನು? ಅದು ವ್ಯಕ್ತಿಯ. ಆನಂದ ಅಂದರೆ ವಸ್ತು ಹೆಸರ, ವ್ಯಕ್ತಿ ಹೆಸರ? ಮೇಲೆ ಇರುತ್ತಾನೆ, ಕೆಳಗೆ ಇರುತ್ತಾನೆ, ಪೆಟ್ಟಿಗೆಯಲ್ಲಿ ಇರುತ್ತಾನೆ, ಬೆಟ್ಟ ಮೇಲೆ ಇರುತ್ತಾನೆ, ಯಾರಾದರೂ ಕೇಳ್ತಾರ? ಆನಂದ ಅಂದರೆ ಒಂದು ಅನುಭವ. ಹೌದು, ಅದು ಹಾಗೆ. ನಾಮಸ್ಮರಣೆ ಎಂಬುದು ಒಂದು ಅನುಭವ. ಈಗ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಈಗ ಪ್ರಶ್ನೆ ಬರುತ್ತದ? ಬರಲ್ಲ. ನೀವು ಅದು ಕ್ರಿಯೆ ಅಂದ್ಕೊಂಡರೆ ಇಷ್ಟೆಲ್ಲ ಆಗುತ್ತದೆ. ನಾಮಸ್ಮರಣ ಎಂಬುದು ಒಂದು ಅನುಭವ, ಮಧುರಾನುಭವ. ಈ ಅರ್ಥ ಇಟ್ಕೊಂಡರೆ ಈಗ ನಿಮಗೆ ಪ್ರಶ್ನೆ ಬರಲ್ಲ. ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಯಾವುದಿಂದ ಆದರೂ ಮಾಡಬೇಕು, ಹೇಗಾದರೂ ಮಾಡು. ನಾಮಸ್ಮರಣ ಹೇಳುವುದು ಹೇಳ್ತೀನಿ, ಕೆಲವೊಮ್ಮೆ ಹೇಳೋಕ್ಕಾಗಲ್ಲ. ಕೇಳಬಹುದಾ ಅಂದರೆ ಹೇಳಿದರೂ ಕೇಳಿದರೂ ಒಂದೇ. ಅಲ್ಲಿ ನೋಡಿ,
ಮನಸ್ಸಿನಿಂದ ಹೇಳಬಹುದಾ, ಬಾಯಿನಿಂದ ಹೇಳಬಹುದಾ? ನೋಡಿ, ಬಾಯಿನಿಂದ ಹೇಳು, ಮನಸ್ಸಿನಿಂದ ಹೇಳು, ಅಥವಾ ಇನ್ನೊಬ್ಬರು ಹೇಳುವಾಗ ಕೇಳು, ಅಥವಾ ನೀವೇ ಹೇಳು. ಹೇಗೆ ಹೇಳಿದ್ದರೂ ಆ ಮಧುರಾನುಭವ ಇದೆಲ್ಲ, ಅದು ನಾಮಸ್ಮರಣ. ನಾಮಸ್ಮರಣನೇ ಒಂದು ಅನುಭವ, ಹಾಗಾಗಬೇಕು. ಅದರಿಂದ ಮಹಾರಾಜರು ನಾಮ ಕಸೆ ಕಸೆ ಘೇವು ಹೇ ವಿಚಾರಣೆ ಮಂಜೆ ಪೇಡಾ ಕಸ ಖಾವು ಮಣೂನ್ ವಿಚಾರಣ್ಯಾ ಸಾರ್ಖ್ಯ ಹೇ. ಅಂದರೆ ಮಿಠಾಯಿ ಹೇಗೆ ತಿನ್ನಬೇಕು ಎಂದು ಕೇಳಿದ ಹಾಗೆ ಇದೆ ನಿಮ್ಮ ಪ್ರಶ್ನೆ. ಪೇಡಾ ಕೊಂಟ್ಯಾ ಹಿ ಬಾಜುನೇ ಖಾಲಾತರಿ ಗೋಡಸ್ಲಾಗ್ತೋ. ಪೇಡೆಯನ್ನು ಅಂದರೆ ಮಿಠಾಯಿಯನ್ನು ಯಾವ ಪಕ್ಕದಿಂದ ತಿಂದರು? ಮೇಲಿನಿಂದಾಗಲಿ, ಈ ಪಕ್ಕ ಆಗಲಿ, ಈ ಸೈಡ್ ಆಗಲಿ, ಈ ಸೈಡ್ ಆಗಲಿ, ಯಾವ ಸೈಡ್ ತಿಂದರು ಅದು ಗೋಡಸ್ಲಾಗ್ತೋ, ಅದು ಸಿಹಿಯಾಗೇ ಇರುತ್ತದೆ ಅಲ್ಲವೇ? ಅದಕ್ಕೆ ಒಂದು ಕ್ರಮ ಇರುತ್ತದೆ. ಈ ಪಕ್ಕದಿಂದಲೇ ತಿನ್ನಬೇಕು, ಈ ಪಕ್ಕದಿಂದ ತಿನ್ನಬಾರದು ಎಂದು ಯಾರಾದರೂ ಹೇಳ್ತಾರಾ? ಏಕೆ? ಒಂದು ಸಕ್ಕರೆ ಏನೇ ಹೇಳ್ತಾರೆ, ಕಲ್ಲು ಸಕ್ಕರೆ ಇರುತ್ತದೆ ನೋಡಿ, ಯಾವ ಸೈಡ್ ಮುಟ್ಟಿದರೂ ಹಾಗೆ. ಆದ್ದರಿಂದ ನಾಮಸ್ಮರಣ ಸ್ವಲ್ಪ ತಪ್ಪು ಉಚ್ಚಾರಣ ಮಾಡಿದ್ದರು. ಅದಕ್ಕೋಸ್ಕರ ನೋಡಿ, ಮಹಾರಾಷ್ಟ್ರದವರು ಉತ್ತರ ಭಾರತವರು ಹೇಗೆ ಹೇಳ್ತಾರೆ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅವರ ಹಾಗೆ ಹೇಳ್ತಾರೆ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಹೇಳ್ತಾರೆ ಅಲ್ಲವೇ? ಇನ್ನು ಉತ್ತರ ಭಾರತೀಯರು ಏನು ಹೇಳ್ತಾರೆ? ಹಾಂ, ಸಿಯಾ ಸೀತಾ ಎಂದರ್ಥ. ಸಿಯಾರಾಮ್ ಶ್ರೀರಾಮ್ ಅಲ್ಲ, ಶ್ರೀರಾಮ್ ಸಿಯಾರಾಮ್ ಒಂದಲ್ಲ. ಸಿಯಾ ಅಂದರೆ ಸೀತಾ ಎಂದರ್ಥ, ಸಿಯಾ ಅಂದರೆ ಸೀತಾ, ಅದರಿಂದ ಸಿಯಾರಾಮ್ ಬೇರೆ. ಸಿಯಾವರ ರಾಮಚಂದ್ರಕಿ ಜಯ ಎಂದು ಹೇಳ್ತಾರೆ, ಅದಲ್ಲ. ನೀವು ಕೇಳಲಿಲ್ಲ, ನೀವು ಕೇಳಿದ್ರೆ ನಿಮಗೆ ಬರುತ್ತಿತ್ತು. ಶ್ರೀಯನ್ನು ಶಿರಿ ಎಂದು ಹೇಳ್ತಾರೆ, ಗೊತ್ತಾ ಕನ್ನಡಿಗರಿಗೆ? ಶಿರಿ ಅಂದರೆ, ಸಿರಿ ಅಂದರೆ ಲಕ್ಷ್ಮೀ ಸಂಪದ ಎಂದರ್ಥ ಅಲ್ಲವೇ? ಸಿರಿ ಎಂದು ಹೇಳ್ತಾರೆ. ಹಾಂ, ಅದು ಅದೇ, ಶ್ರೀಯನ್ನೇ ಸಿರಿ ಮಾಡಿಬಿಟ್ರು ಅಷ್ಟೇ, ಸಿರಿ ಬೇರೆ ಅಲ್ಲ, ಅದು ಶ್ರೀಯೇ. ತಮಿಳರೇನು ಹೇಳ್ತಾರೆ, ಏನೋ ಹೇಳ್ತಾರೆ, ಮಂದಿರ ಏನೋ ಮಂದಿರ ಹೇಳ್ತಾರೆ. ಏನು ಹೇಳ್ತಾರಪ್ಪ, ಮರ್ತೆ ಹೋದೆ. ಶ್ರೀಕೇನೋ ಹೇಳ್ತಾರೆ, ಸಿರಿ ಸಿರಿ ಅಲ್ಲ, ತಿರು. ಹಾಂ, ತಿರು ಹೇಳ್ತಾರೆ ನೋಡಿ. ಸಕಾರ ಶಕಾರ ಸಕಾರ ಆಯಿತು, ಸಕಾರ ತಕಾರ ಆಗಿಬಿಟ್ಟಿತ್ತು ನೋಡಿ. ಅಂದರೆ ಸಂಸ್ಕೃತ ಪದಗಳು ತಮಿಳಕ್ಕೆ ಬದಲಾಯಿಸಿದಾಗ ಯಾವ ಅಕ್ಷರ ಯಾವ ಸಂದರ್ಭದಲ್ಲಿ ಏನಾಯಿತು ಅದೆಲ್ಲ ಗಮನಿಸಿದ್ದರೆ ಒಂದು ನಿಯಮಬದ್ಧವಾಗಿ ಬದಲಾವಣೆ ಆಗ್ತದೆ. ಸೊ ಶ್ರೀಕಿ ತಿರು ಹೇಳಿಬಿಟ್ಟರು ಅವರು. ಹಾಂ, ತೋ ಸಿರಿ ಎನ್ನುವುದು ಉತ್ತರ ಅವರು ಹೇಳ್ತಾರೆ, ಸಿರಿ. ಅದೇ ಮಹಾರಾಷ್ಟ್ರವರು ಶ್ರೀರಾಮ್ ಹೇಳಿಬಿಡ್ತಾರೆ, ಮಾನನ್ನು ರಾಮ ಹೇಳಲ್ಲ. ಕನ್ನಡಿಗರು ಏನು ಹೇಳ್ತಾರೆ, ಶ್ರೀರಾಮ ಹೇಳ್ತಾರೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹೇಳ್ತಾರೆ, ಜಯ ಜಯ ರಾಮ. ಅವರು ಶ್ರೀರಾಮ್ ಜಯ ರಾಮ್ ಜಯನೂ ಹೇಳಲ್ಲ, ಜಯ ಹೇಳ್ತಾರೆ, ಜಯನೂ ಹೇಳಲ್ಲ. ಕೆಲವರು ಜೈ ಜೈ ರಾಮ್ ಎಂದು ಹೇಳ್ತಾರೆ, ಗೊತ್ತಾ? ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಎಂದು ಕೇಳಿದ್ದೀರಾ ನೀವು? ಜೈಕಿ ಜಯಕಿ ವ್ಯತ್ಯಾಸ ಗೊತ್ತಾಯ್ತಾ? ಏನು ವ್ಯತ್ಯಾಸ? ಹಾಂ, ಕರೆಕ್ಟ್. ಜಕಾರಕ್ಕೆ ಐಕಾರ ಮಾಡಿಬಿಡ್ತಾರೆ, ಐ ಒತ್ತು ಅಲ್ಲ, ಐಕಾರ ಅಷ್ಟೆ. ಒತ್ತಾರ, ಯಾಕಂದರೆ ಒತ್ತು ಅಂದರೆ ವ್ಯಂಜನ ಇದ್ದರೆ ಒತ್ತು ಆಗುತ್ತದೆ. ಹಾಂ, ಒತ್ತು ಅಲ್ಲ, ವ್ಯಂಜನ ಇದ್ದರೆ ಒತ್ತು ಹೇಳ್ತೀವಿ, ಅದು ಐಕಾರ ಅಷ್ಟೆ. ಅದರಿಂದ ಜಕಾರಕ್ಕೆ ಐಕಾರ ಮಾಡಿದ್ದರೆ ಜೈ ಆಗುತ್ತದೆ. ಕೆಲವು ಹೇಳ್ತಾರೆ, ಒಬ್ಬ ಸ್ವಾಮೀಜಿ ಇದ್ದಾರೆ ನಮ್ಮ ಮತ್ತೂರು ಸ್ವಾಮೀಜಿ ಅಂತ, ಅವರು ಹೇಳಿದಾಗ ಜೈ ಜೈ ರಾಮ್ ಎಂದೇ ಹೇಳ್ತಾರೆ ಅವರು, ಜೈ ಜೈ ರಾಮ್ ಎಂದೇ. ಅಂದರೆ ಅದು ನಿಜವಾಗಿ ಜಕಾರ ಯಕಾರ, ಜಯ ಜಯ ಹೇಳಬೇಕು. ಜಯ ಹೋಗಿ ಕೆಲವರು ಜಯ ಎಂದು ಹೇಳಿಬಿಡ್ತಾರೆ, ಪರವಾಗಿಲ್ಲ. ಮೂರು ತರಹ ಇದೆ ನೋಡಿ, ಜಯ ಒಂದಿದೆ, ಜಯ ಇದೆ, ಜೈ ಒಂದಿದೆ, ಜೈ ಎಂದು ಈಗ ಮೂರು ಬಗೆ ಹೇಳ್ತಾ ಇದ್ದಾರೆ. ಶ್ರೀರಾಮ್ ಜಯ ರಾಮ್ ಜೈ ಜೈ ರಾಮ್ ಜೈ ಜೈ ರಾಮ್. ಮರಿ ಇದು ತಪ್ಪ ಅಂದರೆ, ಮೊದಲೇ ಹೇಳಿದ್ದೀವಿ ಇದು ಮಿಠಾಯಿ, ನೀವು ಹೇಗೆ ಹೇಳಿದ್ದರೂ ರಾಮನ ಹೆಸರು. ಅದು ಮಹಾರಾಜರ ತಾತ್ಪರ್ಯ ನೋಡಿ, ಜಯ ಹೇಳಿ ಜಯ ಹೇಳಿ ಜೈ ಹೇಳಿ, ಈಗಾದ್ರೆ ಹೇಳ್ಕೊ ಅಂದರೆ ಹೇಳ್ಕೊ ಅಂದರೆ ತಪ್ಪೇ ಹೇಳಬೇಕು ಎಂದು ನಿಯಮ ಇಲ್ಲ. ಹೇಳುವಕ್ಕೆ ಬರದಿದ್ದರೆ ನೀವು ಇದು ರಾಮನ ಹೆಸರು ಎಂದು ಭಕ್ತಿ ಇಟ್ಕೊಂಡು ಮಾಡು ಸಾಕು. ಹೇಗೆ ಹೇಳಿದ್ದರೂ ರಾಮ ಇದ್ದಾನೆ. ಚಿಕ್ಕ ಮಗುಗೆ ಹೇಳಕ್ಕೆ ಬರಲ್ಲ, ಒಂದಕ್ಕೆ ಒಂದು ಹೇಳ್ತಾನೆ ಅಲ್ಲವೇ?
ಒಂದಕ್ಕೆ ಒಂದು ಹೇಳ್ತಾನೆ ಅಕ್ಷರ. ಕಾಕಿ ಗಾ ಹೇಳ್ತಾನೆ, ಗಾಕಿ ಇನ್ನೇನೋ ಹೇಳ್ಬಿಡ್ತಾನೆ. ಹೇಳಲಿ ಹೇಗೆ ಹೇಳಿದ್ದರೂ ಅದು ಹೊಂದುತ್ತದೆ ಅದೇ ಮಾತು. ಅಂದರೆ ಜನರು ತಮ್ಮ ತಮ್ಮ ನಾಲಿಗೆಯಿಂದ ಉಚ್ಚಾರಣ ಮಾಡಿದಾಗ ಸ್ವಲ್ಪ ತಪ್ಪಿದ್ದರೂ ಇದು ರಾಮನ ಹೆಸರು ಎಂದು ಭಾವ ಇಟ್ಕೊಂಡು ಮಾಡಿದ್ದರೆ ಸಾಕು, ಅದು ನಡೆಯುತ್ತದೆ. ಆದ್ದರಿಂದ ಪೇಡ ಕೊಂಟ್ಯಾಹಿ ಬಾಜುನೇ ಕಾಲಾತಾರೆ, ಯಾವ ಪಕ್ಕದಿಂದ ಯಾವ ಸೈಡ್ನಿಂದ ತಿಂದರೂ ಅದು ಮಿಠಾಯೇ ಹೇಗಿರುತ್ತದೋ, ಸಿಹಿಯಾಗಿ ಹೇಗಿರುತ್ತದೋ, ತಸೆ ನಾಮ್ ಕಸೇಹಿ ಘೇತ್ಲೇ ತರಿ ತೇ ಆಪ್ಲೆ ಕಾಮ್ ಕರ್ತೆ ಚ ಕರ್ತೆ. ಈ ನಾಮವನ್ನು ಹೇಗೆ ಉಚ್ಚಾರಣ ಮಾಡಿದ್ದರೂ ನಾಮ ಎಂಬುದು ಒಂದು ಮಂತ್ರ, ಒಂದು ಔಷಧಿ. ಅದು ನಿಮ್ಮ ಬಾಯಿಗೆ ಬಂದರೆ ಸಾಕು, ನಿಮ್ಮ ಮೇಲೆ ಅದು ಕೆಲಸ ಮಾಡೇ ಮಾಡ್ತವೆ ಅಲ್ಲವೇ, ನಿಮ್ಮ ಮೇಲೆ ಕೆಲಸ. ಅಂದರೆ ಮಹಾರಾಜರು ನಾಮ ಅಂದರೆ ಸಾಕ್ಷಾತ್ತು ರಾಮಚಂದ್ರನೇ ಎಂದಿಟ್ಕೊಂಡರು. ಸಿ ಕರ್ಮ ಆದರೆ ಕರ್ಮದ ಫಲ ಇರುತ್ತದೆ, ಅಥವಾ ಕೆಲವೊಮ್ಮೆ ಕರ್ತ ಮಾಡಿದವನ ಬುದ್ಧಿಗನುಗುಣವಾಗಿ ಶಕ್ತಿ ಇರುತ್ತದೆ. ಇದು ನೀವು ಹೇಗೆ ಹೇಳಿದ್ದರೂ ಫಲ ಹೇಗೆ ಆಗುತ್ತದೆ, ಏಕೆಂದರೆ ಮಾಡುವವನ ಶಕ್ತಿ ಅಲ್ಲ, ಅದು ಒಂದು ಕರ್ಮಶಕ್ತಿ ಅಲ್ಲ. ನೋಡಿ, ನಾಮಸ್ಮರಣೆ ಎಂಬುದು ಕರ್ಮ ಅಲ್ಲ, ಅದರಿಂದ ಮಾಡುವವನ ಶಕ್ತಿ ಅಲ್ಲ, ನೀವು ಮಾಡುವ ಕರ್ಮದ ಶಕ್ತಿ ಅಲ್ಲ, ಅದು ರಾಮದ ನಾಮ, ರಾಮಚಂದ್ರನ ನಾಮ. ಅದರಿಂದ ಭಗವಂತನ ಶಕ್ತಿ ಅಲ್ಲಿ ಕೆಲಸ ಮಾಡ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ, ಭಗವಂತನ ಶಕ್ತಿ, ಭಗವಂತನ ಶಕ್ತಿ ಮಾಡೇ ಮಾಡ್ತದೆ. ಅದು ಭಗವಂತನ ಶಕ್ತಿ, ಅದು ಭಗವಂತನ ಕಡೆಯಿಂದ ನೋಡ್ಕೊಳ್ತಾನೆ. ಅವರ ಶಕ್ತಿ ಕೆಲಸ ಮಾಡೇ ಮಾಡ್ತದೆ. ನಮ್ಮ ಮೇಲೆ ಬಿದ್ದರೆ ಸಾಕು, ನಮ್ಮಲ್ಲಿರುವ ಪಾಪಗಳನ್ನು ತೊಳೆದು ಹಾಕಿ ನಮ್ಮ ಇಂದ್ರಿಯಗಳನ್ನು ಶುದ್ಧಿ ಮಾಡಿ, ಮನಸ್ಸನ್ನು ಶುದ್ಧಿ ಮಾಡಿ, ಆತ್ಮಕ್ಕೆ ಹೋಗಿ ಇಡೀ ಪ್ರಪಂಚವನ್ನು ಶುದ್ಧಿ ಮಾಡಿ ನಮ್ಮನ್ನು ಪೂರ್ತಿ ಪರಮಾತ್ಮನ ಕಡೆಗೆ ಎಳ್ಕೊಂಡು ಹೋಗುತ್ತದೆ. ಅದರಿಂದ ನಾಮ ಎಂಬುದು ಒಂದು ಶಕ್ತಿ, ಒಂದು ಭಗವಂತನ ಅನುಗ್ರಹ ಶಕ್ತಿ. ಭಗವಂತನ ಹೃದಯ, ರಾಮಚಂದ್ರನ ಹೃದಯ, ಭಗವಂತನ ಶಕ್ತಿಯೇ ಆ ನಾಮ. ಅದರಿಂದ ನೀವು ಹೇಗೆ ಉಚ್ಚಾರಣ ಮಾಡಿದ್ದರೂ ಭಗವಂತನ ಅನುಗ್ರಹದಲ್ಲಿ ತಪ್ಪಿಲ್ಲ, ಅದು ಸರಿಯಾಗಿ ಬರ್ತದೆ, ಅದು ಸರಿ ಮಾಡ್ಕೊಳ್ತದೆ, ಅದು ನೋಡ್ಕೊಳ್ತದೆ. ಅದರಿಂದ ಘೇತ್ಲೇ ತರಿ ತೇ ಆಪ್ಲೆ ಕಾಮ್ ಕರ್ತೆ ಕರ್ತೆ ಪೇಡ ಜಾನೆ ಖಾಲ್ಲ ಆಹೆ ತೋ ಪೇಡ ಕಸಾ ಖಾವು ಮಣುನ್ ಜೆಸೆ ವಿಚಾರಣಾರ್ ನಾಹಿ. ಪೇಡ ಮಿಠಾಯಿ ತಿನ್ನುವವರು ಹೇಗೆ ತಿಂತಾನೆ, ಹೇಗೆ ತಿನ್ನಬೇಕು ಎಂದು ಯೋಚನೆ ಮಾಡಲ್ಲವೋ ಹಾಗೆ ತಸೆ ನಾಮ್ ಘೇಣಾರ ಮನುಷ್ಯ. ನಾಮವನ್ನು ಉಚ್ಚಾರಣ ಮಾಡುವ, ನಾಮವನ್ನು ಹೇಳುವ ಮನುಷ್ಯ ಕಸೆ ಗೇವು ಮಣುನ್ ವಿಚಾರಣಾರ್ ನಾಹಿ, ಅದರಿಂದ ಹಾಗೆ ವಿಚಾರ ಮಾಡುವುದಿಲ್ಲ. ಶೇತಾತ್ ಬಿ ಪೇರ್ತಾ ತೆಮಾತ್ಯಾಚೆ ತೋಂಡು ವರ್ಚಾ ಬಾಜುಲಾ ಹೇಕಿ ನಾಹಿ ಹ ಪಹಾತ್ ನಾಹಿ. ಇದು ಒಳ್ಳೆಯ ಉದಾಹರಣೆ. ಒಂದು ಬೀಜ, ಶೇತ ಅಂದರೆ ನಿಮ್ಮ ಹೊಲ ಹೇಳ್ತಾರ, ಹೊಲಗದ್ದಲೆಯಲ್ಲಿ ಬೀಜವನ್ನು ಹಾಕುವಾಗ ಬೀಜ ಅದರ ಮುಖ ಮೇಲಕ್ಕಿರಬೇಕಾ ಕೆಳಗಿರಬೇಕಾ, ಲೆಫ್ಟ್ಕ್ಕಿರಬೇಕಾ ರೈಟ್ಕ್ಕಿರಬೇಕಾ ಮುಂದಕ್ಕಿರಬೇಕಾ? ಸೈಡ್ ನೋಡ್ತಾನ, ಬೀಜ ಹಾಕಿಬಿಡ್ತಾರೆ ಮಣ್ಣಿನಲ್ಲಿ ಹಸಾಕು ಅಲ್ಲವೇ. ಶೇತಾತ್ ಬಿ ಪೇರ್ತಾತ್ ತಿಮಾತ್ಯಾಚೆ ತೋಂಡ್, ತೋಂಡ್ ಅಂದರೆ ಮುಖ, ವರ್ಚ ಬಾಜೂಲ ಮೇಲಕ್ಕಿರಬೇಕಾ ಆಹೇಕಿ ನಾಹಿ ಪಾಹತ್ ನಾಹಿ. ಬಿ ಶೇತಾತ್ ಪಡ್ತೆ ತೆಹ, ಆ ಬೀಜ ಭೂಮಿಯಲ್ಲಿ ಬಿದ್ದರೆ ಸಾಕು, ಚ ತೊಂಡ ತುನ್ ಮೋಡಿ ಆಯ್ ಚ ಅಸ್ತೋ, ಅದು ಹೇಗೆ ಬೀಳಲಿ ಅದರ ಬಾಯಿದಿಂದ ಏನದು ಮೋಡ್ ಅಂದರೆ ಸ್ವಲ್ಪ ಮೊಲಕೆ, ಆ ಮೊಲಕೆ ಬರುತ್ತದೆ. ಮೋಡಿ ಆಯ್ ಚ ಅಸ್ತೋ ತೇ ತೊಂಡು ಕೊಂಟ್ಯಾ ತರಿ ಏಕಾ ಬಾಜುಲ, ಆ ಮೊಳಕೆ ಯಾವುದೋ ಒಂದು ಸೈಡ್ನಿಂದ ಬರುತ್ತದೆ. ಸಪೋಸಿಂಗ್ ಬೀಜ ಹೀಗೆ ಬಿದ್ದರೆ ಮುಖ, ಆ ಮೊಳಕೆ ಹುಟ್ಟಿ ಏನಾಗುತ್ತದೆ, ಅಯ್ಯೋ ಭೂಮಿ ಇದೆ ಎಂದು ಭೂಮಿ ಒಳಗೆ ಹೋಗಿ ಹೋಗಿ ಹಾಗೆ ಕೆಳಗಿನ ಸೈಡ್ ಹೋಗ್ತಾ ಇರುತ್ತದೆ, ಕೆಳಗಿನ ಸೈಡ್ ಬೀಜ ಹೋಗುತ್ತದೆ. ಬೀಜ ಹೀಗೆ ಮಾಡಿದ್ರೆ ಅದೇನು ಮೊಳಕೆ ಹೋಗಿ 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 ಮರ ಆಗಿ ಅಲ್ಲ ಅಮೆರಿಕಾ ಸೈಡ್ ಹೋಗಿಬಿಡ್ತದೆ, ಹಾಗೇನು ಹೋಗಲ್ಲ. ಏಕೆ, ಅದು ಒಳಗೆ ಹೋಗಿ ಮೊಳಕೆ ಹೊಟ್ಟಿ ಆ ಭೂಮಿ ಇದ್ದರೆ ಮತ್ತೆ ಮೇಲೆಗೆ ಬಂದು ಬಿಡ್ತದೆ. ಬೀಜ ನೀವು ನೋಡಿ, ಬೀಜ ಬಗೆ ಹೀಗೆ ಬಿದ್ದರೆ ಬೀಜ ಮೊಳಕೆ ಮೇಲೆ ಹೋಗುತ್ತದೆ, ಬೀಜ ಹೀಗೆ ಉಲ್ಟಾ ಬಿದ್ದರೆ ಮೊಳಕ ಸೈಡ್ಗೆ ಬಂದು ಮತ್ತೆ ಮೇಲೆಗೆ ಬರ್ತದೆ. ನೀವು ಹೇಗೆ ಹಾಕಿ ಮೊಳಕೆ ಮಾತ್ರ ಮೇಲಕ್ಕೆ ಹೋಗ್ತದೆ, ಚಿಂತೆ ಇಲ್ಲ. ಉದಾಹರಣೆ ಮಹಾರಾಜದು ಚೆನ್ನಾಗಿದೆ. ಸೊ ಅಸ್ತೋ ಕೊಂಚಾ ತೆರಿ ಬಾಜುವಲ್ಲ, ಯಾವುದೇ ಒಂದು ಸೈಡ್ಗೆ ಖಾಲಿ ಕಿಮ ವರೆಹೆ, ಕೆಳಗೆ ಆಗಲಿ ಮೇಲೆ ಆಗಲಿ, ಅಸು ಶಕೇಲ್ ಪಣ್ ಜೆಹಮ ಮೋಡ್ ಬಾಹೇರ್ ಪಡ್ತೋ ತ್ಯಮಾತಾಚಿ ದಿಶಾ ಮೊಳಾತ್ ಕೊಂಟ್ಯಾ ಹಿ ಬಾಜುವಲ್ಲ ಅಸಲೀತಾರ್. ಅದು ಮೂಲವಾಗಿ ಯಾವ ಸೈಡ್ಗೆ ಇರಲಿ, ತೋ ವಳನ್ಗೇವೂನ್ ಜಮೀನೀತೂನ್ ವರಚಿ ತೋ. ಅದು ವಳನ್ ಅಂದರೆ ಟರ್ನಿಂಗ್, ವಳನ್ಗೆ ಏನು ಹೇಳ್ತಾರಪ್ಪ, ನೀವೇನು ಹೇಳ್ತಾರೆ ಟರ್ನಿಂಗ್ಗೆ, ತಿರುವು ತಗೊಂಡು
ಒಳನ್ ಘೇವು. ಓ, ನೀವು ಒಲವು ಹೇಳ್ತಾರಲ್ಲ, ಈ ಒಳನೇ ಏನೋ ಮರಾಠಿಯಿಂದ ಬಂತೋ ಏನೋ, ನೀವು ಒಲವು ಹೇಳ್ತಿರಲ್ಲ, ಹಾಂ ಅದೇನು ಒಳನ್ ಅಂದರೆ ಈಗ ಟರ್ನಿಂಗ್, ಹಾಂ ನಾನು ಟರ್ನಿಂಗ್ ಈಗ ಈಗ ತಿರುವು ತಗೊಂಡು ತಿರುವೆ ತಿರುವು ತಗೊಂಡು ತಿರುವು ತಗೊಂಡು ಅಣ್ಣೆ ಒಳನ್ ಘೇವುನ್ ಟರ್ನಿಂಗ್ ಲೇಖರ್ ಅಂದರೆ ಒಳನ್ ಘೇವುನ್ ಜಮೀನಿತೋನು ವರಚಿಯತೋ ಅಂದರೆ ಅದೇ ಟರ್ನ್ ಮಾಡಿ ಭೂಮಿಯಿಂದ ಮೇಲಕ್ಕೆ ಬರುತ್ತದೆ, ನೀವು ಹೇಗೆ ಹಾಕು ಮೇಲಕ್ಕೆ ಬರುತ್ತದೆ. ಹಾಗೆ ತಸೆ ಹಾಗೆ ನಾಂ ಕಸೇಹಿ ಘೇತಲೇ ತರಿ ಗೇಣಾರ್ ಯಾಚಾತ್ಯ ಯೋಗ್ಯ ದಿಶೆಯೇ ಪ್ರಗತಿ ಕರೋನ್. ನೀವು ಹೇಗೆ ಮಾಡಲಿ ತಗೊಂಡುವವರ ಕಡೆಗೆ ಹೋಗುತ್ತದೆ ಅಂದರೆ ನಿಮ್ಮ ಹೃದಯಕ್ಕೆ ಸ್ಪರ್ಶ ಆಗುತ್ತದೆ. ನೀವು ಹೇಗೆ ಉಚ್ಚಾರಣ ಮಾಡಿ ಅದು ಹೃದಯಕ್ಕೆ ಸ್ಪರ್ಶ ಆಗುತ್ತದೆ. ನಾಮ ಅಂದರೆ ಒಂದು ಭಗವಂತನ ಅಗ್ನಿಶಕ್ತಿ ಇರುತ್ತದೆ ನೋಡಿ, ಹಾಗೆ ಒಂದು ಭಗವಂತನ ದಿವ್ಯ ತೇಜಸ್ಸು, ಮಹಿಮ, ಅನುಗ್ರಹ, ಪ್ರೇಮ, ಆಶೀರ್ವಾದ ಅದು. ನೀವು ನಾಮಸ್ಮರಣ ಅಂದರೆ ನಾಮದಲ್ಲಿ ಮಹಿಮೆ ಇದೆ ಅಂದ್ಕೊಳ್ಳಬೇಡಿ. ನಾಮ ಅಂದರೆ ಒಂದು ಕ್ರಿಯೆ ಆಗಿಬಿಡ್ತದೆ, ನಾಮ ಅಂದರೆ ಒಂದು ವಸ್ತುವಾಗ್ತದೆ, ಬಾಯ್ದಿಂದ ಹೇಳುವುದಂದರೆ ಕ್ರಿಯೆ ಆಗುತ್ತದೆ, ಅದು ವಸ್ತುವಲ್ಲ ಕ್ರಿಯೆ ಅಲ್ಲ. ಅಲ್ಲಿ ನೋಡಿ ನಾಮಕ್ಕಿಷ್ಟು ಮಹಿಮೆ ಏಕಿದೆ, ಅದು ವಸ್ತುವಲ್ಲ ಕ್ರಿಯೆ ಅಲ್ಲ. ಮತ್ತು ನಾಮಸ್ಮರಣೆ ನಾವು ಮಾಡ್ತಾನೆ ಇದ್ದೀವಿ, ಮಾಡು, ಅದೇ ಆದರೆ ನಿಮ್ಮ ಕ್ರಿಯೆಯಿಂದ ಅದಕ್ಕೆ ಶಕ್ತಿ ಬರ್ತಾ ಇಲ್ಲ, ನೀವು ಹೇಳುವುದರಿಂದ ಬರ್ತಾ ಇಲ್ಲ, ಅದು ಭಗವಂತನ ಶಕ್ತಿ. ಹಾಂ, ಭಗವಂತನ ಶಕ್ತಿ. ಆದ್ದರಿಂದ ಭಗವಂತನ ಶಕ್ತಿ ಇರುವುದರಿಂದ ಭಗವಂತನ ಪ್ರೇಮ, ಭಗವಂತನ ಸಚ್ಚಿದಾನಂದ ಸ್ವರೂಪ, ಸೃಷ್ಟಿಸ್ಥಿತಿಲಯಕಾರಕ ಶಕ್ತಿ, ಅನುಗ್ರಹ, ಆಶೀರ್ವಾದ, ದಯೆ, ಕರುಣ, ಅದಿದೆಲ್ಲ ಅದೇ ಈ ನಾಮವಾಗಿ ಬಂದುಬಿಟ್ಟಿದೆ ಅಷ್ಟೇ. ನಾಮ ಅಂದರೆ ಅದೊಂದು ಬಟನ್ ಹಾಗೆ, ಬಟನ್ ಒತ್ತಿದರೆ ಭಗವಂತನ ಅನುಗ್ರಹ, ಪ್ರೇಮ, ದಯೆ, ಆನಂದ ಸ್ವರೂಪ, ನಿರ್ಭಯತ ಅದೆಲ್ಲ ನಾಮ ಮೂಲಕ ಬಂದುಬಿಡ್ತದೆ. ನಾಮ ಎನ್ನುವುದು ಒಂದು ಸ್ವಿಚ್ ಹಾಗೆ, ಮುಟ್ಟಿದರೆ ಸಾಕು ಅದೆಲ್ಲ ಬಂದುಬಿಡ್ತದೆ. ನೀವು ಹೇಗೆ ಮುಟ್ಟು ಅದು ಬಂದುಬಿಡ್ತದೆ. ಅಲ್ಲ, ಸ್ವಿಚ್ ಇದೆ ಒಂದು ಕರೆಂಟು, ಅದು ಈ ಬೆರಳಿನಿಂದ ಒತ್ತಬೇಕಾ, ಈ ಬೆರಳಿನಿಂದಲ್ಲ, ಈ ಬೆರಳಿನಿಂದಲ್ಲ, ಈ ಬೆರಳಿನಿಂದಲ್ಲ, ಇಲ್ಲ ಇಲ್ಲ, ಹೇಗೆ ಒತ್ತಬೇಕು ಹೇಳಿ. ಹೇಗೆ ಒತ್ತಿದ್ದರೆ ಆನ್ ಆಗಿ ಲೈಟ್ ಬರುತ್ತದೆ. ಅಯ್ಯೋ ಗೊತ್ತಿಲ್ಲ, ನಾನು ಇಂಜಿನಿಯರನ್ನು ಕೇಳ್ತೀನಿ ಅಂದೆ, ಆ ಸ್ವಿಚ್ ಮಾಡಿದವನ್ನು ಕೇಳೋಣ. ಏನಪ್ಪ ನೀವು ಸ್ವಿಚ್ ಮಾಡಿ ಹೋಗಿದ್ದೀವಿ, ಹೇಗೆ ಒತ್ತಬೇಕು ಹೇಳಲಿಲ್ಲ, ಹೇಗೆ ಒತ್ತೋದೇನು ಒತ್ತಬಿಡಿ ಅಂದ. ಹೌದಪ್ಪ, ಯಾವ ಬೆರಳಿನಿಂದ ಒತ್ತಬೇಕು? ಅಯ್ಯೋ ರಾಮ, ಅದು ಹೇಳಬೇಕಾ? ನೀವು ಯಾವ ಬೆರಳಿನಿಂದ ಒತ್ತಿರ್ತೀರಿ ಹೇಳಿ, ನಿಮಗೆಷ್ಟು ಬೆರಳುಗಳಿವೆ ಎತ್ತಿ ಹೇಳಿ. ಅಲ್ಲವೇ, ಒಂದನೇ ದಿನಾಂಕ ಈ ಬೆರಳಿನಿಂದ ಒತ್ತಿ, ಎರಡನೇ ದಿನಾಂಕ ಇದರಿಂದ, ಮೂರನೇ ದಿನ ಯಾರಾದರೂ ಹೇಳ್ತಾರಾ? ಹೀಗೆ ಒತ್ತುವುದೇ ಹೊರತು ಯಾವ ಬೆರಳು ಏನಿಲ್ಲ. ಕೆಲವೊಂದು ಈ ಕೈಯಲ್ಲಿ ಏನೋ ಪುಸ್ತಕನೋ ಏನೋ ಇಟ್ಕೊಂಡಿದ್ರೆ ಆವಾಗ ಏನಂದರೆ ಹೀಗೆ ಮಾಡಿ, ಏನಿದೆ ಈ ಸೈಡ್ನಿಂದ ಒತ್ತಿದ್ದರೂ ಆಗುತ್ತದೆ, ಆಗಲ್ಲವ? ಈ ಸೈಡ್ನಿಂದ ಒತ್ತಿ, ಈಗ ಹೀಗೆ ಹೀಗೆ ಮಾಡಿ ಒತ್ತಿ ಆನ್ ಆಗ್ತದೆ, ಈ ಸೈಡ್ನಿಂದ ಒತ್ತಿ ಆನ್ ಆಗ್ತದೆ. ಆದ್ದರಿಂದ ಹೇಗೆ ಒತ್ತುವುದು ಎಂದಿಲ್ಲ, ಯಾವುದೇ ಬೆರಳಾಗಲಿ, ಬೆರಳಿನ ಮುಂದಿನ ಭಾಗ ಆಗಲಿ ಹಿಂದಿನ ಭಾಗ ಆಗಲಿ, ಒತ್ತು ಸಾಕಷ್ಟೇ. ಹಾಗೆ ಆ ಭಗವಂತನ ನಾಮ ನೀವು ಹೇಗೆ ಮಾಡು, ಏಕೆ ಅದು ನೀವು ಹೇಳುತ್ತಾ ಇದ್ದೀವಿ ಅದರಿಂದ ಏನೋ ಬಂದಿದೆ ಎಂದು ನಿಮ್ಮ ಶಕ್ತಿ ನೋಡಿಕೊಳ್ಳಬೇಡಿ. ನಿಮ್ಮಲ್ಲಿ ಶಕ್ತಿ ಇಲ್ಲ, ನಾಮದು ಸಾಕ್ಷಾತ್ ಭಗವಂತನ ಮಹಿಮೆ. ಭಗವಂತನ ತನ್ನ ಹೃದಯದ ಶಕ್ತಿ ನಾಮದಲ್ಲಿ ಕೊಟ್ಟರು. ಅವತಾರ ಭಗವಂತನ ರೂಪಾವತಾರ ಒಂದಾದರೆ ತನ್ನ ಹೃದಯದ ಅನುಗ್ರಹ ಅವತಾರ, ತಮ್ಮ ಪ್ರೀತಿ, ತಮ್ಮ ದಯೆ, ತಮ್ಮ ಅನುಗ್ರಹ, ತಮ್ಮ ಆಶೀರ್ವಾದ, ಅದನ್ನೇ ನಾಮರೂಪವಾಗಿ ಪ್ರಕಟ ಮಾಡಿದ್ದಾರೆ ಭಗವಂತ. ಜನರಿಗೆ ನಾಮ ಅಂದರೆ ಇಷ್ಟು ಸಣ್ಣದಿದೆ, ಯಾರಾದರೂ ಹೇಳ್ತಾರೆ ಅದರಲ್ಲಿ ದೊಡ್ಡತನ ಇದೆ ಅಂದ್ಕೊಳ್ತಾರೆ. ಅಯ್ಯ ಪಾಪ, ಅವರಿಗೆ ಬೆಲೆ ಗೊತ್ತಾಗ್ತಾ ಇಲ್ಲ ನಾಮದಲ್ಲಿ ಎಷ್ಟು ಅನುಗ್ರಹ. ಭಗವಂತನಿಗೆ ಸೃಷ್ಟಿಸ್ಥಿತಿ ಲಯ ಕಾರಣ, ಸೃಷ್ಟಿಸ್ಥಿತಿ ಲಯವನ್ನು ಮಾಡುವುದಕ್ಕೆ ಎಷ್ಟು ಶಕ್ತಿ ಇದೆ, ಆ ಶಕ್ತಿಯೆಲ್ಲ ಈ ನಾಮದಲ್ಲಿದೆ. ಅಯ್ಯೋ, ಎರಡು ಅಕ್ಷರದಲ್ಲಿ ರಾಮ, ಅಷ್ಟು ಶಕ್ತಿ ಇದೆ? ಹೌದು, ಅಷ್ಟು ಇಲ್ಲ, ಇದು ಪೂರ್ತಿ ಸೃಷ್ಟಿಸ್ಥಿತಿ ಲಯ ಮಾಡುವ ಶಕ್ತಿಯೆಲ್ಲ ಇದರಲ್ಲಿದೆ. ಅಯ್ಯೋ, ಇದು ನಮಗೆ ಗೊತ್ತೇ ಇಲ್ಲ, ನಿಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಗುರುಗಳು ಹೇಳಿದ ನಂತರ ಗೊತ್ತಾಗ್ತದೆ. ಹೌದು, ಅದು ಸಾಕ್ಷಾತ್ ಶಕ್ತಿ ಇದೆ. ಅದರಿಂದ ನೋಡಿ, ಘೇಣಾರ್ಯಾಚಾತ್ಯ ಯೋಗ್ಯ ದಿಶೆಯೇ ಪ್ರಗತಿ ಕರುವಂತ್ಯಾಲ ಯೋಗ್ಯ ಮಾರ್ಗ ವರಾಣೋನ್ ಸೋಡೀಲ್. ಸರಿಯ ಅದೇ ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ಸರಿಯಾದ ದಾರಿಗೆ ನಿನ್ನನ್ನು ತಂದುಬಿಡ್ತದೆ. ಆ ನಾಮ ಮಾಡ್ಕೊಳ್ತದೆ, ಚಿಂತೆ ಮಾಡಬೇಡ, ನಾಮ ಮಾಡಿಬಿಡ್ತದೆ. ಸರಿಯಾದ ಟ್ಯಾಬ್ಲೆಟ್ ನೀವು ಹೀಗೆ ಹಾಕಿ ಹೀಗೆ ಹಾಕಿ ಹೇಗೆ ಹಾಕಿ ನುಂಗಿಬಿಟ್ಟರೆ ಹೊಟ್ಟೆ ಒಳಗೆ ಹೋದಾಗದು ಸರಿ ಮಾಡ್ತದೆ, ಅದೇ ಔಷಧಿ ಆಗಿಬಿಡ್ತದೆ. ಹಾಗೆ ಇದು ಅಂಥದ್ದೇ ಮಣೂನ್ ಕಸೇಹೀಕರೂನ್ ನಾಮ್ ಘ್ಯಾವೇ. ಅದರಿಂದ ನೀವು ಹೇಗೆ ಎಂದು ನೋಡಬೇಡಿ, ನಿಮ್ಮ ನಾಮಸ್ಮರಣೆ ಮೊದಲು ಮಾಡು, ಮೊದಲು ಮಾಡು ಅಷ್ಟೇ. ನಾಮ್ ಘೇತಾನ ಕೋಣ್ತಿ ಬೈಠಕ ಸಾವಿ, ಆ ಇನ್ನೊಂದು ಕೋಣ್ತಿ ಬೈಠಕ ಸಾವಿ, ಹೇಗೆ ಕೂತಿರಬೇಕು, ಕಿಮ ಕೋಣ್ತೆ ಆಸನ್ ಘಾಲಾವೇ, ಯಾವ ಆಸನ ಹಾಕ್ಕೊಳ್ಳಬೇಕು, ಜಿಂಕೆ ಚರ್ಮೆ ಹಾಕಬೇಕಾ, ಈ ಚಾಪೆ ಹಾಕಬೇಕಾ,
ಅಥವಾ ಏನೋ ಇನ್ನೇನೋ ಈ ಕಾಲದಲ್ಲಿ ಏನೇನೋ ಬರ್ತಾ ಇದೆ, ಬಟ್ಟೆ ಹಾಕಬೇಕಾ, ಪ್ಲಾಸ್ಟಿಕ್ ಹಾಕಬಹುದಾ, ಯಾವುದು ಹಾಕಬೇಕು, ಕರ್ಮ ಹಾಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನರು. ಇದೆಲ್ಲ ಕರ್ಮಕ್ಕೆ ನಿಯಮಗಳು, ಈ ನಿಯಮಗಳೆಲ್ಲ ಕರ್ಮ. ಆದರೆ ಇದು ಕರ್ಮ ಅಲ್ಲ, ಭಕ್ತಿ. ಮಹಾರಾಜರು ಹೇಳುವುದು ನೋಡಿ, ಕಿಮ ಕೋಂಟೆ ಆಸಂಗಾಲವೆ ಆ ಪ್ರಶ್ನೆ ಮಂಜೆ. ಈ ಪ್ರಶ್ನೆ ಕೇಳುವುದಂದರೆ ಮಹಾರಾಜರು ಉದಾಹರಣೆ ಇರ್ತಾರೆ, ಶ್ವಾಸೋಚ್ಛ್ವಾಸ ಕರ್ತಾನ ಕೊಂಟ್ಯ ತರೆಯಚಿ ಬೈಠ ಕಸಾವೆ ಅಸೆ ವಿಚಾರಣೆ ಸಾರ್ಕ ಆಹೆ ಅಲ್ಲವೇ. ಶ್ವಾಸೋಚ್ಛ್ವಾಸ ಮಾಡುವಾಗ, ಉಸಿರು ತಗೊಳ್ಳುವಾಗ ನಾನು ಯಾವ ಆಸನದಲ್ಲಿ ಕುಳಿತುಕೊಂಡು ಉಸಿರು ತಗೊಳ್ಳಬೇಕು, ನಾನು ಉತ್ತರಕ್ಕಿಮುಖವಾಗಿ ಉಸಿರು ಮಾಡ ಉಸಿರು ತಗೊಳ್ಳಬೇಕಾ? ಏನಪ್ಪ, ನಾನು ಹೇಳುವವರೆಗೆ ನೀವು ಉಸಿರು ಕಾಯುತ್ತದೆ? ನೀವು ಹೇಗಿದ್ದರು, ಕೂತಿದ್ದರು, ನಿಂತಿದ್ದರು, ಮಾತಾಡ್ತಾ ಇದ್ದರು, ಏನು ಮಾಡ್ತಿದ್ರು, ಉಸಿರು ನಿಲ್ಲಲ್ಲ, ತಾನು ತಾನು ನಡೆಯುತ್ತಾನೆ ಇರುತ್ತೆ. ಹಾಗೆ ನಾಮಕ್ಕೆ ಸ್ವಯಂ ಮಹಿಮ ಇದಪ್ಪ, ಅದು ದಿಶ ನೋಡಲ್ಲ, ನಿಮ್ಮ ಆಸನ ನೋಡಲ್ಲ, ನಿಮ್ಮ ಜಿಂಕೆ ಚರ್ವವೋ ಚಾಪವೋ ಯಾವುದು ನೋಡಲ್ಲ, ಅದು ನಿಮ್ಮ ಆಸನಕ್ಕೋಸ್ಕರ ಕಾಯಲ್ಲ. ನಾಮಕ್ಕೆ ಸ್ವಯಂ ಶಕ್ತಿ ಇದೆ, ನೀವು ಹೇಗೆ ಕುಳಿತಿದ್ದೀರಿ ಅದು ಅದು ನೋಡಲ್ಲ ಅಲ್ಲವೇ. ಹೇಗೆ ಹಾಕು ತರೇಚಿ ಬೈಠ, ಅದರಿಂದ ಆ ಪ್ರಶ್ನೆ ಮಂಜೆ ಶ್ವಾಸೋಚ್ಛ್ವಾಸ ಕರ್ತಾನ ಕೊಂಟ್ಯ ತರೇಚಿ ಬೈಠ ಕಸಾವಿ ಅಸೆ ವಿಚಾರಣ್ಯಾಸಾರ್ಕ ಆಹೆ ಸಂಜ ಏಕಾದ್ಯಾಲ ದಮ ಜಾಲ ಆಹೆ ತರ್ತೋ ಕಾಯ್ ಕರ್ತೋ ದಮ. ದಮ ಅಂದರೆ ಗೊತ್ತಾ, ಆಸ್ತಮ. ಯಾರಿಗೊಬ್ಬರಿಗೆ ಆಸ್ತಮ ಇದೆ, ದಮ್ ಹೇಳ್ತಾರೆ ನೋಡಿ. ದಮ್ ಅಂದರೆ ದಮ್ ಲೇನ, ಹಿಂದಿಯಲ್ಲಿ ದಮ್ ಹೇಳ್ತಾರೆ, ಈ ಈ ಉಸಿರುಕ್ಕೆ ದಮ್ ಹೇಳ್ತಾರೆ. ಸೊ ದಮ ದಮ ಜಾಲ ಆಹೆ ತರ್ತೋ ಕಾಯ್ ಕರ್ತೋ. ಈ ದಮ್ಮಿರುವವರಿಗೆ ಉಸಿರು ಕಷ್ಟ ಆಗ್ತದಲ್ಲವೇ, ಅವರೇನು ಮಾಡ್ತಾನೆ? ತೋ ಅಶಾ ತರಹೇನೆ ಬಸವಣ್ಣಾಚ ಕಿಮ ಪಡಣ್ಯಾಚ ಪ್ರಯತ್ನ ಕರ್ತೋಕಿ ಜೇಣಿಕರು ಶ್ವಾಸೋಚ್ಛ್ವಾಸ ಕಷ್ಟ ಶಿವಾಯ ಕಾಯಿಲ ಮದತ್ ಹೋಯಿಲ್ ಮಂಜೆ. ಅಂದರೆ ಅವರು ಹೇಗೆ ಕೂತಿರಬೇಕು ಅಂತ ಯೋಚನೆ ಮಾಡ್ತಾನ? ಅವರು ಹೇಗೆ ಇದ್ದರೆ ಅವರಿಗೆ ಉಸಿರು ಸರಿಯಾಗ್ತದೋ ಅದೇ ನೋಡ್ಕೊಳ್ತಾನೆ ಅಲ್ಲವೇ. ಅವರು ಉಸಿರು ಸರಿಯಾಗಿ ಆಡುವುದನ್ನೇ ನೋಡ್ಕೊಳ್ತಾನೆ ಹೊರತು ಹೀಗೆ ಕೂತಿರ್ಬೇಕಾ, ಹಾಗೆ ಕೂತಿರ್ಬೇಕಾ ಅದೇ ನೋಡಲ್ಲ. ಹಾಗೆ ತೋ ಅಸಾ ತರೇನೆ ಬಸ್ನ್ಯಾಚ ಕಿಮ ಪಣ್ಯಾಚ ಪ್ರಯತ್ನ ಕರ್ತೋ. ಅಂದರೆ ಅವರು ಹೇಗೆ ಕೂತಿದ್ದರೆ ತಮ್ಮ ಉಸಿರು ಅನುಕೂಲವಾಗ್ತದೋ ಹಾಗೆ ಕೂತಿರ್ತಾನೆ ಅಷ್ಟೇ, ಅವರಿಗೆ ಮಿಕ್ಕದೇನು ಕೇಳಲ್ಲ ಅಲ್ಲವೇ. ಹೇಗೆ ಕೂತಿದ್ದರೆ, ಎಲ್ಲಿ ಕೂತಿದ್ದರೆ ಅವರಿಗೆ ಅನುಕೂಲವೋ ಅಲ್ಲಿಗೆ ಹೋಗಿಬಿಡ್ತಾನೆ ಅಷ್ಟೇ. ಮುಖ್ಯವಾಗಿ ಚಳಿಕಾಲ ಬಂದುಬಿಟ್ರೆ ಸಾಕು, ಅಬ್ಬಾ ಆಸ್ತಮ ಇರುವವರಿಗೆ ಗತಿ ನೋಡಬೇಕು ಪಾಪ. ಚಳಿಕಾಲ ಬರುತ್ತಾ ಇದ್ದರೆ ಅವರಿಗೆ ಭಯಂಕರವಾಗಿದೆ, ರಾಕ್ಷಸ ಕಾಲ ಅನಿಸುತ್ತದೆ ಗೊತ್ತಾ. ಚಳಿಕಾಲ ಹೆಚ್ಚೆಷ್ಟೆಷ್ಟು ಬರುತ್ತಾ ಇದ್ದರೆ ಅವ್ರಿಗೆ ತಡ್ಕೊಳ್ಳೋಕ್ಕಾಗಲ್ಲ, ತಲೆ ಸುತ್ತಾರೆ, ಇದು ಸುತ್ತಾರೆ, ಏನೋ ಮಾಡ್ತಾರೆ, ಹಾ ಹಾ ಕಷ್ಟಪಡ್ತಾ ಇರ್ತಾರೆ. ಅವ್ರು ನೋಡಿದರೆ ಅಬ್ಬಾ ನಮಗೆ ಅನಿಸುತ್ತದೆ, ಏನಪ್ಪ ಚಳಿಕಾಲ ಇಷ್ಟು ಭಯಂಕರವಾ ಅನಿಸುತ್ತದೆ ನಮಗೆ. ಯಾವ ರೋಗ ಇಲ್ಲದವರಿಗೆ ಗೊತ್ತೇ ಆಗಲ್ಲ ಬೆಲೆ, ನಮ್ಮ ಕೈ ಕಾಲು ಇರುವವ್ರಿಗೆ ಗೊತ್ತಾಗಲ್ಲ. ನಿಮಗೆ ಒಂದು ಕಾಲು ಇಲ್ಲದ ಇರುವವರಿಗೆ ನೋಡಿ ಗೊತ್ತಾಗ್ತದೆ, ಅಯ್ಯೋ ಪಾಪ. ನಿಮಗೆ ಎರಡು ಕೈಗಳಿವೆ ಚಿಂತೆ ಇಲ್ಲ, ಒಂದು ಕೈ ಇಲ್ಲದವರಿಗೆ ನೋಡಿ ಎಷ್ಟು ಕಷ್ಟ ಆಗ್ತದೆ. ಅಮ್ಮೋ ಭಗವಂತ, ನಮಗೆ ಕೈ ಕೊಟ್ಟ ಕಾಲು ಕೊಟ್ಟ, ಆದರೆ ನಮಗೆ ಅದಿಲ್ಲ ಇದಿಲ್ಲ ಇದಿಲ್ಲ ಎಂದು ಚಿಂತೆ ಮಾಡ್ತಾ ಇರ್ತೀವಿ. ಒಬ್ಬನಿಗೆ ಏನಿಲ್ಲವೋ ನೋಡಿ ಗೊತ್ತಾಗ್ತದೆ, ನಮಗೆ ಉಸಿರೇನು ಚಿಂತೆ ಇಲ್ಲ ಅಂದ್ಕೊಳ್ತೀವಿ. ಒಂದು ಆಸ್ತಮ ಇರುವವರು ಎಷ್ಟು ಕಷ್ಟಪಡ್ತಾರೆ, ಅಲ್ಲಿ ಹೋಗೋಕ್ಕಾಗಲ್ಲ, ಇಲ್ಲಿ ಹೋಗೋಕ್ಕಾಗಲ್ಲ, ಚಳಿಕಾಲ ಬರುತ್ತಾ ಇದ್ದರೆ ಕಷ್ಟ, ಈ ರೂಮ್ನಲ್ಲೇ ಇರ್ತಾನೆ, ಇಲ್ಲೇ ಕೂತಿರ್ತಾನೆ, ಇಲ್ಲಿಗೆ ಹೋಗಕ್ಕ, ಅಯ್ಯೋ ರಾಮ ಇಷ್ಟು ಕಷ್ಟ ಇರುತ್ತದ ಅನಿಸುತ್ತದೆ, ಅಯ್ಯೋ ಪಾಪ. ಆವಾಗ ಸ್ವಲ್ಪ ಹೊತ್ತಂದ್ರೆ ಅಯ್ಯೋ ಪಾಪ, ನಂತರ ನಂತರ ಮರ್ತೇ ಹೋಗ್ತೀವಿ. ಏಕೆ, ನಮ್ಮ ಕೈ ಕಾಲು ಇದೆ ಎಂದು ನಮಗೆ ಬೆಲೆನೇ ಇಲ್ಲ, ಗೊತ್ತೇ ಆಗಲ್ಲ. ಯಾವುದು ಭಗವಂತನ ಅನುಗ್ರಹ ನಮಗೆ ಇರುತ್ತದೋ ಅದರ ಬೆಲೆನೇ ಇಲ್ಲ ನಮಗೆ, ಅಲ್ಲೇ ಇದೆ ಸುಖ, ಸಂಸಾರದ ದುಃಖ. ಪ್ರಯತ್ನ ಕರ್ತೋಕಿ ನೋಡಿ, ದಮ್ ದಮ್ ಜಾಲ ಆಹೆ ತರ್ತೋ ಕಾಯ್ ಕರ್ತೋತೋ ಅಸತರಾನೇ ಬಸ್ನಾರಿ ಬಸನ್ಯಾಚ ಕಿಮ ಪಡನ್ಯಾಚ ಪ್ರಯತ್ನ ಕರ್ತೋಕಿ ಜೇಣೇ ಕರೂನ್ ಶ್ವಾಸೋಚ್ಛ್ವಾಸ ಕಷ್ಟ ಶಿವಾಯ ಹಾಯಲ ಮದತ್ ಹೋಯಿಲ್ ಮಂಜೆ ಶ್ವಾಸೋಚ್ಛ್ವಾಸ ಸುಲಭ ರೀತಿನೇ ಕಸ ಚಾಲೇಲ್ ಅಷ್ಟೇ. ಹೇಗೆ ಕೂತಿದ್ದರೆ, ಹೇಗೆ ಮಾಡಿದ್ದರೆ ಶ್ವಾಸೋಚ್ಛ್ವಾಸ ಸುಲಭವಾಗಿ ಆಗುತ್ತದೋ ಹಾಗೆ ಇರುತ್ತಾನೆ ಅಷ್ಟೇ. ಆ ತೇಜ್ ಧ್ಯೇಯ ಅಷ್ಟೇ, ಅವರ ದೃಷ್ಟಿ ಅಲ್ಲೇ ಇರುತ್ತದೆ. ಧ್ಯೇಯ ಧ್ಯೇಯ ಅಂದರೆ ಗುರಿ ಅಲ್ಲೇ ಇರುತ್ತದೆ. ಮಣಿ ಅಣಿ ಮಗ ತ್ಯಾಕರಿತ ದೇಹಾಚಿ ಬೈಠಕ್ ಕಸಿಹಿ ಠೆವಾವೇಲಾಗಲಿ ತರಿ ಚಾಲ್ತೆ. ದೇಹಾತಿ ಬೈಠಕ್ ಅಂದರೆ ಸ್ಥಿತಿ, ದೇಹದ ಸ್ಥಿತಿ ಹೇಗೇ ಇರಲಿ ಅವರು ಅದು ನೋಡಲ್ಲ, ಆ ಕಡೆಗೆ ನೋಡಲ್ಲ, ಹೇಗೇ ಇರಲಿ ನಮಗೆ ಅನುಕೂಲವಾಗಿದ್ದರೆ ಸಾ. ಹಾಗೇ ನಿಮ್ಮ ನಾಮಸ್ಮರಣಕ್ಕೆ ಕೂತಿದ್ದರೆ ಒಳ್ಳೆಯದ ಮಾಡ್ಕೋ, ನಿಂತಿದ್ದರೆ ಒಳ್ಳೆಯದ ಮಾಡ್ಕೋ, ಜಪಮಾಲದಿಂದ ಮಾಡ್ತೀಯಾ ಮಾಡ್ಕೋ. ನೋಡಿ ಇದು ತುಂಬ ಚೆನ್ನಾಗಿದೆ, ಜಪಮಾಲ ಇಡಬೇಕಾ? ಜಪಮಾಲ ಏಕೆ, ಮನಸ್ಸು ಎಲ್ಲೆಲ್ಲೋ ಓಡಾಡ್ತದೆ ಅಂದರೆ ಜಪಮಾಲ ಇಟ್ಕೊಂಡರೆ ಮನಸ್ಸು ಒಂದು ಸಲ ಎರಡು ಸಲ ನಾಲ್ಕು ಸಲ ಶ್ರೀರಾಮ್ ಜಯರಾಮ್ ಜಯರಾಮ್ ಶ್ರೀರಾಮ್ ಜಯರಾಮ್ ಜಯ ಹೇಳ್ತೀರಿ, ನಾಲ್ಕನೇ ಸಲ ಕೆಲ್ಲೋ ಹೋಗಿಬಿಡ್ತದೆ. ಜಪಮಾಲ ಇದ್ದರೆ ಏನಾಗುತ್ತದೆ, ಅದು ಇಳಿಯುತ್ತದೆ. ಅದಕ್ಕೋಸ್ಕರ ಜಪಮಾಲ, ಜಪಮಾಲ ಎಷ್ಟು ಸಲ ಮಾಡಿದ್ದೇವೆ ಎಂದು ಲೆಕ್ಕ ಅಲ್ಲ, ಇಡೀ ದಿವಸ ಮಾಡು ಲೆಕ್ಕ. ಏಕೆ ಲೆಕ್ಕ, ಯಾರಿಗೆ ಬೇಕಂದರೆ ಏನೋ ಸ್ವಲ್ಪ ಲೆಕ್ಕ ಹೇಳಿದರೆ ಅದು ಅಷ್ಟಾದರೂ ಮಾಡ್ತಾರೆ ಎಂದು
ಪ್ರತಿ ದಿವಸ 1000 ಸಲ ಮಾಡಪ್ಪ ಅಂದರೆ ಏನೋ ಹೇಳಿದ್ದರಲ್ಲ ನಾವು ಮಾಡಬೇಕು ಎಂದು ಲೆಕ್ಕ ಹೇಳದಿದ್ದರೆ ಯಾವುದೋ ಒಂದು ಸಲ ಮಾಡ್ತಾನೆ ಬಿಟ್ಟು ಬಿಡ್ತಾನೆ ಮಾಡಿದ್ದನ್ನೆಲ್ಲ ಸ್ವಲ್ಪ ಸಾಕು ಯಾವುದೋ ಆದಷ್ಟು ಮಟ್ಟಿಗೆ ಮಾಡು ಅಂದರೆ ಸ್ವಲ್ಪ ಮಾಡಿ ಬಿಡ್ತಾನೆ ಅಲ್ಲ 1000 ಮಾಡು ಅಂದರೆ ಅವ ಸ್ವಲ್ಪ ಮಾಡಿದ ನಂತರ ಅಯ್ಯೋ ಇನ್ನೂ 1000 ಆಗಲಿಲ್ಲವೇ ನಾನು ಮಾಡಬೇಕೆ ಅವರ ಲೆಕ್ಕಕ್ಕೋಸ್ಕರ ಆದರೂ ಮಾಡ್ತಾನೆ ಹೇಗಾದರೂ ಅವರಿಂದ ಮಾಡಿಸಬೇಕು ಅದಕ್ಕೋಸ್ಕರ ಜಪಮಾಲ ಇಟ್ಕೋ ಎಂದು ಹೇಳಿದೆ ಅಥವಾ ಟೈಮ್ 1 ಗಂಟೆ ಮಾಡು ಎಂದು ಹೇಳಿದೆ ಕೆಲವರಿಗೆ ಗಂಟೆ ಟೈಮ್ ಕೊಡ್ತಾರೆ ಗಂಟೆನೋ 1.5ನೋ 2 ಗಂಟೆ ಕೆಲವರಿಗೆ ಇಷ್ಟು ಮಾಲೆ ಎಂದು ಹೇಳ್ತಾರೆ ಇದೆಲ್ಲ ಹೇಗಾದರೂ ನಿಮ್ಮನ್ನು ಮನಸ್ಸು ಪೂರ್ವಕವಾಗಿ ಮಾಡಿಸಬೇಕು ಅದೇ ಮುಖ್ಯ ನಿಮ್ಮನ್ನು ಮಾಡಿಸಬೇಕೆನ್ನುವುದೇ ಮುಖ್ಯ ಈಗ ಮಾಡಲ್ಲ ಡಿಸ್ಟರ್ಬ್ ಆಗಲ್ಲ ಅದರಿಂದ ತ್ಯಾಚೆ ಧ್ಯೇಯ ಅಸ್ತೇ ಯಾಕಂದರೆ ನಾನು ಇಷ್ಟೆಲ್ಲ ಹೇಳುವುದರಿಂದ ಗೊತ್ತಾಯ್ತಾ ನಾಮದು ಎಷ್ಟು ಮಹಿಮೆ ಇದೆ ನೋಡಿ ನಾಮಕ್ಕೆ ನಿಯಮವಿಲ್ಲ ಮಿಕ್ಕದೇನಾದರೂ ಕ್ರಿಯೆ ಅಂದರೆ ತುಂಬ ಕಷ್ಟ ನಾಮಕ್ಕೆ ಯಾವ ಕಷ್ಟ ಇಲ್ಲ ನೀವು ಸ್ನಾನ ಮಾಡಲಿ ಸ್ನಾನ ಮಾಡುವಕ್ಕೆ ಮುಂಚೆ ಊಟ ಮಾಡಲಿ ಊಟ ಮಾಡುವಕ್ಕೆ ಮುಂಚೆ ಏನೇ ಮಾಡಲಿ ಚಿಂತೆ ಇಲ್ಲ ನೀವು ನಾಮದ ಮಹಿಮೆ ನೋಡ್ಕೊ ನಿಮ್ಮ ಮಿಕ್ಕದೆಲ್ಲ ನೋಡಬೇಡಿ ಯಾವುದೇ ಪರಿಸ್ಥಿತಿ ಇರಲಿ ಇದು ನಿಜವಾದದ್ದು ನೀವು ಮಾಡಿ ಅದು ನಿಜವಾಗಿ ಕೆಲಸ ಮಾಡ್ತದೆ ನಾಮಕ್ಕೆ ಅಷ್ಟು ಮಹಿಮೆ ಇದೆ ಜನರಿಗೆ ನಿಯಮಗಳು ಕಡಿಮೆ ಮಾಡಿದ್ರೋ ಇದನ್ನು ಏನು ಬೆಲೆ ಇಲ್ಲ ಒಬ್ಬರು ಹೇಳುತ್ತಿದ್ದರು ನೀವು ಚಾತುರ್ಮಾಸ್ಯ ಮಾಡುವಾಗ ಏನು ಮಾಡ್ತೀರಿ ಅವರು ಯಾರೋ ಒಬ್ಬ ಸನ್ಯಾಸಿಯನ್ನು ನೋಡಿದ್ದರಂತೆ ಅವರೇನು ಮಾಡ್ತಾರೆ ಇಷ್ಟು ದಿವಸ ಈ ಬೆಳೆ ತಿನ್ನಲ್ಲ ಈ ದಿವಸ ಅತ್ತಿನಬಾರದು ಇತ್ತಿನಬಾರದು ಈ ತರಕಾರಿ ತಿನ್ನಬಾರದು ಇತ್ತಿನ್ನು ಇದೇ ಇದೆಲ್ಲ ಧರ್ಮ ಸಿಂಧು ನಿರ್ಣಯ ಸಿಂಧುನಲ್ಲಿದೆ ಗೃಹಸ್ಥರಿಗೆ ಚಾತುರ್ಮಾಸ್ಯ ಮಾಡುವಾಗ ಇದು ತಿನ್ನಬಾರದು ಇತ್ತಿನಬಾರದು ಈ ತರಕಾರಿಗಳು ನಿಯಮ ಇದೆ ಅದು ಒಳ್ಳೆಯದೆ ಯಾಕಂದರೆ ಆ ಕಾಲದಲ್ಲಿ ಮಳೆಗಾಲ ಇರುತ್ತಿತ್ತು ಆ ಕಾಲಕ್ಕೆ ಅನುಗುಣವಾಗಿ ಕೆಲವು ಬೆಳೆ ಅಂಥದ್ದು ಜೀರ್ಣವೂ ಆಗಲ್ಲ ಆರೋಗ್ಯ ದೃಷ್ಟಿಯ ಮನಸ್ಸಿಗೂ ಹಗುರವಾಗಿರುತ್ತದೆ ಒಳ್ಳೆಯದೆಂದು ಅವರು ಹೇಳಿದ್ದಾರೆ ಆದರೆ ನಾನು ಹೇಳಿದ್ದೀನಿ ಸನ್ಯಾಸ ಧರ್ಮದಲ್ಲಿ ಒಂದು ಕಡೆ ಇರಬಾರದು ಓಡಾಡ್ತಾ ಇರಬೇಕು ಚಾತುರ್ಮಾಸ್ಯದಲ್ಲಿ ಒಂದು ಏಕಾಂತ ಜಾಗ ಒಳ್ಳೆಯ ಜಾಗ ನೋಡಿಕೊಂಡು ತಮ್ಮ ತತ್ವಚಿಂತನ ಪರಮಾತ್ಮ ಚಿಂತನ ವೇದಾಂತ ಚಿಂತನ ಮಾಡುತ್ತಾ ಇರಬೇಕು ಅದೇ ಸನ್ಯಾಸ ಧರ್ಮ ಒಂದು ಕಡೆ ಇರುವುದನ್ನು ಅವರೇನು ಹೇಳ್ತಾರೆ ಸೊ ಈ ಬೆಳೆ ತಿನ್ನಬೇಕು ಇದೆಲ್ಲ ಇರ್ತದೆ ಏನಿಲ್ಲವ ಇನ್ನೇನಾದರೂ ನಿಯಮ ಇರುತ್ತದೆ ಪೂಜೆ ಇರುತ್ತದೆ ಅಲ್ಲ ಪೂಜೆ ಇಲ್ಲ ಸನ್ಯಾಸಿಗೆ ಯಾವಾಗಲೂ ಪೂಜೆ ಇಲ್ಲ ಒಂದು ವ್ಯಾಸ ಪೂಜೆ ಅದು ಒಂದೇ ವರ್ಷಕ್ಕೆ ಒಂದೇ ಪೂಜೆ ಮತ್ತೆ ಇನ್ಯಾವ ಪೂಜೆ ಇಲ್ಲ ವೇದಾಂತ ಚಿಂತನೇ ಪೂಜೆ ಇದಕ್ಕಿಂತ ಏನು ಪರಮಾತ್ಮ ಚಿಂತನ ಜಗತ್ತು ನಾನು ಮೊದಲು ನೋಡಿ ನನ್ನದು ಯಾವುದೂ ಇಲ್ಲ ಅಭಿಮಾನ ಬಿಡುವುದು ದೊಡ್ಡ ಪೂಜೆ ನೀವು ಯಾವ ಊರಿನಲ್ಲಿರಲಿ ವಸ್ತುನಲ್ಲಿರಲಿ ನಿಮ್ಮ ವಸ್ತು ನಿನ್ನದಲ್ಲ ರೂಮ್ ನಿನ್ನದಲ್ಲ ನಿಮ್ಮ ಆಸನ ನಿಮ್ಮದಲ್ಲ ಯಾವ ವಸ್ತು ನಿಮ್ಮದಲ್ಲ ವೈರಾಗ್ಯವೇ ನನ್ನದು ಯಾವುದಲ್ಲ ಅಭಿಮಾನ ಬಿಡುವುದು ಯಾವುದಲ್ಲ ಎಂದಿಟ್ಕೊಳ್ಳಿ ಇದೇ ದೊಡ್ಡ ಪೂಜೆ ಯಾವುದೇ ವಸ್ತು ಕೊಡಲಿ ಪುಸ್ತಕ ಓದುವವರೆಗೆ ನೀವು ಓದ್ಕೊ ಇಲ್ಲಿ ಬಿಟ್ಟರೆ ಸಾಕು ನನ್ನದಲ್ಲ ಯಾರಾದರೂ ಕಿತ್ಕೊಂಡು ಹೋದರೆ ಜಗಳ ಮಾಡಬೇಡಿ ನಿಮ್ಮದಲ್ಲವೇ ಅಲ್ಲ ಯಾವುದು ನನ್ನದಲ್ಲ ಮೈ ಮೇಲೆ ಬಟ್ಟ ನಿನ್ನದಲ್ಲ ಅದಿಟ್ಕೊ ಅದೇ ಪೂಜೆ ಎಲ್ಲಕ್ಕಿಂತ ದೊಡ್ಡ ಪೂಜೆ ವೈರಾಗ್ಯವೇ ಪೂಜೆ ನಮ್ಮದು ಯಾವುದೂ ಇಲ್ಲ ಅಷ್ಟೇ ಯಾವ ಊರು ನಮ್ಮದಿಲ್ಲ ಯಾವ ರೂಮ್ನಲ್ಲಿ ನೀವಿದ್ದೀರಿ ಯಾರೋ ಬಂದಾಗ ಇನ್ನೊಬ್ಬರು ಬಂದರೆ ಈ ರೂಮ್ನಲ್ಲಿ ಇನ್ನೊಬ್ಬರು ನೀಡ್ತೀವಿ ಅಂತ ಆಯ್ತೆಂದು ಅವ್ರ ಪಕ್ಕಕ್ಕೆ ಇಡ್ತಾನೆ ಅಷ್ಟೇ ಅಷ್ಟೇ ಅಲ್ಲ ಇದು ನಮ್ಮ ರೂಮ್ ಇನ್ನೊಬ್ಬರನ್ನು ಇರಬಾರದು ಮಾಡೋಕ್ಕಾಗಲ್ಲ ಈಗ ನಮ್ಮ ರೂಮ್ ಏನಿಲ್ಲ ಸುಮ್ಮನೆ ಇದ್ದಿ ಇನ್ನೊಬ್ಬರು ಬರ್ತಾರೆ ಅಂದ್ರೆ ಬರಲಿ ನಾವು ಇನ್ನೊಂದು ಕಡೆ ಹೋಗ್ತೀವಿ ಏನಿದೆ ಅಂದರೆ ತನ್ನದು ಅಂದಿಟ್ಕೊಳ್ಳಲ್ಲ ಅದೇ ದೊಡ್ಡ ಪೂಜೆ ಪ್ರತಿನಿತ್ಯ ಸ್ನಾನ ಮಾಡುವುದು ಭಗವಂತನ ಧ್ಯಾನ ಮಾಡುವುದು ವೇದಾಂತ ಚಿಂತನ ಮಾಡುವುದು ಲೌಕಿಕ ವಿಷಯಗಳು ಲೌಕಿಕ ಅಂದರೆ ಯಾವ ವಿಷಯಗಳ ಚಿಂತನ ಇದ್ದರೆ ಆಸಕ್ತಿ ಭೋಗ ಮಮಕಾರ ಹೆಚ್ಚಾಗ್ತದೋ ಆ ತರಹ ಚಿಂತನ ಮಾಡಬಾರದು ಪ್ರಪಂಚ ಚಿಂತನ ಇರಲಿ ಬಟ್ ಪ್ರಪಂಚವೆಲ್ಲ ಪರಮಾತ್ಮಮಯವಾಗಿ ನೋಡಬೇಕು ಯಾವ ವಸ್ತು ನೋಡಿದ್ದರೂ ನಮ್ಮದಲ್ಲ ಅಲ್ಲವೇ ಅದೇ ವಸ್ತುವು ಎರಡು ಬಗೆ ನೋಡಬಹುದು ಪ್ರಕೃತಿ ಕಾಮುಕರಿಗೆ ಶೃಂಗಾರಪರವಾಗಿ ಕಂಡುಬರುತ್ತದೆ ಏಕೆಂದರೆ ನೀವು ಸಂಸ್ಕೃತ ಕಾವ್ಯಗಳಲ್ಲಿ ಸಂಸ್ಕೃತ ಏಕೆ ಯಾವುದೇ ಕನ್ನಡ ಭಾಷೆಯಲ್ಲಿ ಅವರು ಶೃಂಗಾರಪರವಾಗಿ ಹೀರೋ ಹೀರೋಯಿನ್ಗೆ ಪ್ರಕೃತಿ ಎಲೆಗಳು ಮರಗಿಡಗಳು ನದಿಗಳು ಚಂದ್ರ ಅಂದರೆ ಅವರಿಗೆ ಕಾಮೋದ್ದೀಪಕ ಎಂದು ಹೇಳಿಬಿಡ್ತಾರೆ ಅದೇ ನಾರದನ ನೋಡಿ ಭಕ್ತಿಶಾಸ್ತ್ರದಲ್ಲಿ ನೋಡಿ ಭಾಗವತದಲ್ಲಿ ಚಂದ್ರ ನೋಡು ಇದು ನೋಡು ನದಿ ಸಮುದ್ರ ನೋಡಿದರೆ ಬಾ ಭಗವಂತ ಎಷ್ಟು ದಿವ್ಯವಾಗಿದ್ದಾನೆ ಎಂದು ಭಕ್ತರಿಗೆ ಇದೇ ಪ್ರಕೃತಿ ಭಕ್ತಿ ಪೋಷಕವಾಗುತ್ತದೆ ಭಕ್ತಿ ಉದ್ದೀಪಕವಾಗುತ್ತದೆ ಹಾಗೆ ಅವರವರಿಗೆ ಅವರವರದಾಗುತ್ತದೆ ಅದರಿಂದ ಇದೇ ಪ್ರಪಂಚ ನಾಮರೂಪ ಹಣ ನೋಡ್ತೀವಿ ಸಂಪದ ನೋಡ್ತೀವಿ ಲೌಕಿಕರಿಗೆ ಏನನ್ನಿಸುತ್ತದೆ ಅಬ್ಬಾ ಎಷ್ಟು ಸಂಪದ ಇದೆ ಒಬ್ಬ ಭಕ್ತನಿಗೆ ಸಂಪದ ನೋಡಿದರೆ ಏನನ್ನಿಸುತ್ತದೆ ಕೀಳಾಗಿ ನೋಡ್ತಾನ ಅಲ್ಲ ಇದೆಲ್ಲ ಭಗವಂತನ ಶಕ್ತಿ ನೋಡಿ ಭಗವಂತನ ಮಹಿಮೆ ಎಷ್ಟೆಷ್ಟು ಮಾಡಿಬಿಟ್ಟ ನೋಡಿ ಅಂದರೆ ಪ್ರಪಂಚ ಚಿಂತನ ಇದ್ದರೂ ಅದು ಭಗವಂತನ ಮಹಿಮೆ ಎಂದಾಗಿ ಚಿಂತನೆ ಮಾಡಬೇಕು ಹಾಗೆ ಮಾಡಿದರೆ ದೋಷವಿಲ್ಲ ಆದ್ದರಿಂದ ನಾನು ಹೇಳಿದ್ದೀನಿ ಸನ್ಯಾಸಿಗೆ ಏನಿಲ್ಲ ಅಂದರೆ ಅವ್ರು ಏನು ಹೇಳ್ತಾನೆ ಗೊತ್ತಾ ನನ್ನನ್ನು ಟಾಂಟ್ ಮಾಡುತ್ತಾ ಟಾಂಟ್ ಅಂದರೆ ನೀವೇನು ಹೇಳ್ತಾರೆ ಕನ್ನಡದಲ್ಲಿ ಟಾಂಟಿಂಗ್ ಮಾಡುತ್ತಾ
ಅವ್ರು ಏನು ಹೇಳ್ತಾನೆ, ಓ ಅಂದರೆ ಏನು ಮಾಡಲ್ಲ, ಪೂಜಾ ಇಲ್ಲ ಏನಿಲ್ಲ, ಬೆಳಗ್ಗೆ ಬಿಡುವುದು ಏನಿಲ್ಲ, ತ ಸುಮ್ಮನೆ ಕೊಳ್ತಿರುವುದಷ್ಟೇ, ತಿನ್ನುವುದು ಕೂತಿರುವುದು, ಅದೇ ಚಾತುರ್ಮಾಸ್ಯ ಅಂದರೆ ನಿಮ್ಮದು. ನನ್ನನ್ನು ಟಾಂಟ್ ಮಾಡ್ತಾ ನೇರಾಗಿ ನನ್ನನ್ನೇ ಕೇಳ್ತಾನೆ, ಚಾತುರ್ಮಾಸ್ಯ ಏನು, ಹಾಂ ಸುಮ್ಮನೆ ಊಟ ಮಾಡೋದು ಕೂತಿರುತ್ತೆ ಅಷ್ಟೇ, ಸನ್ಯಾಸ ಅಂದರೆ ಚಾತುರ್ಮಾಸ್ಯ ಅಂದರೆ. ನಾನು ಹೇಳಿದ್ದೀನಿ, ಇಲ್ಲಪ್ಪ ನಾವು ಯಾವ ಶಂಕರ ಭಾಷೆಯಲ್ಲಿ ಓದಲಿಲ್ಲ, ನಾವೇನು ಬೆಳೆದಿದ್ದು ಅವಾಯ್ಡ್ ಮಾಡಬೇಕು, ಅದು ಮಾಡಬೇಕು, ಪೂಜೆ ಮಾಡಬೇಕು, ಇನ್ನೇನು ಮಾಡಬೇಕು ಎಂದು ನಾವು ಓದಿದ ಯಾವ ಪುಸ್ತಕದಲ್ಲಿಲ್ಲ. ನಮ್ಮ ಹಿಂದಿನ ಯಾವ ಗುರುಗಳು, ನಾನು 10 ಗುರುಗಳು ನೋಡಿದ್ದೀನಿ, ಎಲ್ಲರೂ ದೊಡ್ಡ ದೊಡ್ಡ ಗುರುಗಳೇ, ಸಿದ್ಧಪುರುಷರೇ, ಅವರೆಲ್ಲರೂ ಶಂಕರಾಚಾರ್ಯರಂಥ ಸಮಾನರೇ. ಯಾವ ಶಂಕರಾಚಾರ್ಯರು ಅವರು ಮಾಡಲಿಲ್ಲ, ಅವರು ನಮಗೆ ಹೇಳಲಿಲ್ಲ. ನಾವು ಪೂಜಾ ಗೀಜಾ ಮಾಡುವಕ್ಕೆ ಹೋದರೆ ಹೇಗೋ ಹೇಳುತ್ತಿದ್ದರು, ಅದೆಲ್ಲ ಏಕಪ್ಪ ನಿನಗೆ, ಇಲ್ಲಿ ಬಾ ವಿಚಾರ ಮಾಡು, ನೀವು ಸನ್ಯಾಸ ತಗೊಂಡಿದ್ದು ಅದೆಲ್ಲ ಏಕೆ ಎಂದು ಒಬ್ಬ ಸ್ವಾಮೀಜಿ ಅದು ಹೇಳುತ್ತಿದ್ದರು. ಅಲ್ಲೇ ಒಂದು ಮಂದಿರ ಇತ್ತು ಶಂಕರಾಚಾರ್ಯ, ಆ ಪೂಜಾರು ಹೇಳ್ತಾರೆ ಇಲ್ಲಿ ಬಾ ಪೂಜೆ ನಡೀತಾ ಇದೆ ಅಲ್ಲಿ ಬಾ, ಅವರೆಲ್ಲ ಆರತಿ ಮಾಡಿ ಪೂಜಾ ಮಾಡಿ ಅಮ್ಮಗಳು ಕಳಿಸ್ತಿದ್ದ, ಸ್ವಾಮೀಜಿ ಹೇಳುತ್ತಿದ್ದ, ಅದೆಲ್ಲ ಏಕೆ ನಿಮಗೆ ಇಷ್ಟೊತ್ತು ವೇದಾಂತ ಪಾಠ ಆಯಿತು, ಅದೇ ಕುಳಿತುಕೊಂಡು ಮರಣ ಮಾಡಿ, ಇದೆಲ್ಲ ನಿಮಗೇಕೆ, ನಮಗೆ ಹೇಳುತ್ತಿದ್ದರು. ನಾವು ಹೀಗೆ ಲೌಕಿಕ ಕರ್ಮಗಳು ಶಾಸ್ತ್ರೀಯ ಕರ್ಮಗಳೆಲ್ಲ ಬಿಟ್ಟು ತತ್ವಚಿಂತನವೇ ಪ್ರಧಾನವಾಗಿಡು, ದೇಶ ಕಾಲ ನಾಮ ರೂಪ ಎಲ್ಲ ಕರಗಿಸಿ ಕರಗಿಸಿ ಪರಮಾತ್ಮ ಸ್ವರೂಪದಲ್ಲೇ ನಾನು ಎಂದ ಅಭಿಮಾನ ಬಿಟ್ಟು ಅಲ್ಲಿರಬೇಕು ಎಂದು ಹಾಗೆ ಹೇಳುವ ಗುರುಗಳನ್ನೇ ನೋಡಿದ್ದೀನಿ ಹೊರತು, ನೀವು ಕರ್ಮೇಕ ಮಾಡ್ತಾ ಇಲ್ಲ, ಸುಮ್ಮನೆ ಕೂತಿರುವುದ, ಊಟ ಮಾಡೋದು ಸುಮ್ಮನೆ ಕೂತಿರುವುದ ಎಂದು ಹೀಗೆ ಬೈಯುವ ಯಾರನ್ನು ನಮ್ಮ ಗುರುಗಳೇ ಬೈಯಲಿಲ್ಲ, ಇವರು ಮಾತ್ರ ಬೈಯುತ್ತಾನೆ. ಏನು ನೀವು ಸನ್ಯಾಸ ಅಂತ ಸುಮ್ಮನೆ ಊಟ ಮಾಡ್ತಾ ಕೂತಿರುವುದ, ಅಯ್ಯೋ ನೋಡಿ ಹೇಗಿರ್ತಾರೆ. ಈಗ ನಾನೇನು ಮಾಡಲಿ, ನಾನೇ ಹೇಳಿದ್ದೀನಿ, ನಮ್ಮ ಗುರುಗಳು ಹೇಳಿದ್ದು ಇದು, ನಾವು ಸನ್ಯಾಸ ಧರ್ಮ ಪುಸ್ತಕ ಇದು ಬೇಕಾದರೆ ತೋರಿಸ್ತೀನಿ, ಸಂಸ್ಕೃತದಲ್ಲಿದೆ, ಇವಾಗ ಕನ್ನಡಕ್ಕೆ ಅನುವಾದ ಆಗಲಿಲ್ಲ, ಯಾವ ಹಿಂದಿಗೂ ಆಗಲಿಲ್ಲ, ಪುಸ್ತಕ ಇದೆ ತೋರಿಸ್ತೀನಿ, ನೀವು ನೋಡ್ಕೊಂಡು ಅದರಲ್ಲಿ ಏನಿದೆ ಸನ್ಯಾಸ ಧರ್ಮ ಹೇಳ್ತೀನಿ. ಅವ್ರಿಗೇನು ಇಷ್ಟವಾಗಲಿಲ್ಲ, ಬಿಟ್ಟೇ ಬಿಟ್ಟರು. ನನ್ನ ಮೇಲೆ ಒಂದು ಕೀಳು ಭಾವನೆ ಬಂತು, ಏನಿದೆ ಸುಮ್ಮನೆ ಕೂತಿರ್ತಾನೆ, ಏನು ಮಾಡಲ್ಲ, ಪೂಜೆ ಗೀಜೆ ಮಾಡಬೇಕು, ಪೂಜೆ ಮಾಡಬೇಕಂದ್ರೆ ಒಂದು ಪೂಜಾರಿಗಳಿದ್ದಾರೆ ಬೇಕಾದಷ್ಟು, ಅವ್ರ ಕಡೆ ಹೋಗು, ನಿಮಗೆ ಪೂಜೆ ಬೇಕಂದರೆ ಸನ್ಯಾಸಿನಿಂದ ಪೂಜೆ ಮಾಡಿಸಬೇಕು, ನಿಮಗೇನದು ಆಸಕ್ತಿ, ಐ ಡಿಂಟ್ ಅಂಡರ್ಸ್ಟ್ಯಾಂಡ್, ಸನ್ಯಾಸಿನಿಂದ ಪೂಜೆ ಮಾಡಿಸಬೇಕು ಯಾಕೆ, ಅವ್ರು ಏನು ಮಾಡುತ್ತಾ ಇದ್ದಾರೋ ಅದು ಕಲಿತ್ಕೋಬೇಕಾದ್ರೆ, ಇಲ್ಲದಿದ್ದರೆ ಹೊರತು ಅದು ಹಾಗೆ ಏನೇನೋ ಮಾಡ್ತಾರೆ. ಅದರಿಂದ ಜನರು ನಾಮಸ್ಮರಣವನ್ನು ಒಂದು ಕ್ರಿಯೆ ಆಗಿ ನೋಡ್ತಾ ಇದ್ದಾರೆ, ಕ್ರಿಯೆ ಅಲ್ಲ ಅದು ಭಾವ. ಭಾವ ಅಂದ್ರೇನು, ಅದು ಭಗವಂತನೇ, ಭಗವಂತನ ಅನುಗ್ರಹ ಶಕ್ತಿ. ಆ ಶಕ್ತಿಯನ್ನು ನೀವು ಚಿಂತನೆ ಮಾಡ್ತಾ ಮಾಡ್ತಾ ಶಕ್ತಿ ನಿಮ್ಮ ಮೇಲೆ ಬೀಳುತ್ತಾ ಇದೆ. ನೀವು ಬಿಸಿಲು ಬಂತು ಅಂದರೆ ಏನು ಮಾಡ್ತೀರಿ, ಚಳಿ ಆಗ್ತಾ ಇದೆ, ಬಿಸಿಲು ಹತ್ತಿರ ಹೋಗ್ತೀರಿ, ಅಲ್ಲೇ ನಿಂತಿರ್ತೀರಿ, ಆ ಬಿಸಿಲು ತಾನೇ ಬಂದು ನಿಮ್ಮ ಮೇಲೆ ಬೀಳುತ್ತದೆ, ಚಳಿಯೆಲ್ಲ ಹೋಗುತ್ತದೆ. ಹಾಗೇ ನಾಮಸ್ಮರಣ ಅಂದ್ರೇನು, ಭಗವಂತನ ಅನುಗ್ರಹ ಮಳೆ ಆಗುತ್ತದೆ, ಆ ಮಳೆ ಹತ್ತಿರ ಹೋಗಿ ನಿಂತಿರಿ ಅಷ್ಟೇ, ಆ ಮಳೆ ನಿಮ್ಮ ಮೇಲೆ ಬೀಳುವ ಹಾಗೆ ನೋಡಿ, ಭಗವಂತನೇ ಇನ್ನೂ ಬೀಳಿಸಿ ಬೀಳಿಸು ಹೇಳ್ತಾರ, ಇನ್ನೂ ಬೀಳಿಸಿ, ನಿಮ್ಮ ಅನುಗ್ರಹ, ನಿಮ್ಮ ದಯೆ, ನಿಮ್ಮ ಪ್ರೇಮ, ನಿಮ್ಮ ಆಶೀರ್ವಾದ, ನಿಮ್ಮ ಶಕ್ತಿ ಎಲ್ಲ ನನ್ನ ಮೇಲೆ ಬೀಳಲಿ, ಇನ್ನೂ ಇನ್ನೂ ಬೀಳಲಿ, ನನ್ನ ಪಾಪವೆಲ್ಲ ಹೋಗಲಿ, ನನ್ನನ್ನು ನಿಮ್ಮವನಾಗಿ ಮಾಡ್ಕೋ, ಪೂರ್ತಿ ನಿಮ್ಮ ಸನ್ನಿಧಿ ನಿಮ್ಮವನ್ನೇ, ನಿಮ್ಮ ಸನ್ನಿಧಿ ನಿಮ್ಮ ಅನುಗ್ರಹ ನಿಮ್ಮ ದಯಕ್ಕೆ ನನ್ನನ್ನು ಪಾತ್ರನ ಮಾಡು. ಇವು ಅದೇ ಅಲ್ಲಿ ನೋಡುವುದು. ನಾಮಸ್ಮರಣದಲ್ಲಿ ಬೇರೆ ಏನಿದೆ, ಇದು ನಮ್ಮ ಶಕ್ತಿ ಅಲ್ಲ, ಮೇಲಿನಿಂದ ಮಳೆ ಬೀಳುತ್ತಾ ಇದ್ದರೆ ನಿಮ್ಮ ಶಕ್ತಿಯ, ಅದೇ ಬರುತ್ತಾ ಇದೆ, ಬಿಸಿಲಿನಲ್ಲಿ ನಿಂತಿದ್ದರೆ ನಿಮ್ಮ ಶಕ್ತಿಯ, ನಾನು ಬೇಡ್ಕೊಂಡೆ ನನ್ನೇ ಬಿಸಿಲು ಬಾ ನನ್ನ ಮೇಲೆ ಬೀಳು ನನಗೆ ಚಳಿ ಆಗ್ತಾ ಇದೆ ಎಂದು ನಾನು ಹೇಳಿದೆ ಅದರಿಂದ ಬಂತು, ನೀವು ಹೇಳದಿದ್ದರೆ ಬರುತ್ತಿರಲಿಲ್ಲವಾ, ನೀವು ಕೇಳದಿದ್ದರೆ ಬರುತ್ತಿರಲಿಲ್ಲವಾ, ನೀವು ಹೇಳಿದ್ದರೂ ಹೇಳದಿದ್ದರೂ ಅಲ್ಲಿ ಹೋಗಿ ನಿಂತ್ಕೋ ಅದೇ ಬರ್ತದೆ. ಹಾಗೆ ನಾಮಸ್ಮರಣ ಭಗವಂತನ ಅನುಗ್ರಹ ಶಕ್ತಿ ಮಳೆ ಹಾಗೆ, ನಾಮಸ್ಮರಣ ಕೆಳಗೆ ಅದೇನು ಛತ್ರಿ ಕೆಳಗೆ ಹೋಗಿ ನಿಂತ್ಕೋ, ಅದೇ ನಿಮ್ಮನ್ನು ರಕ್ಷಣೆ ಮಾಡ್ತದೆ. ಅಂದರೆ ಭಗವಂತನ ರಕ್ಷಣಾ ಕೈಯಲ್ಲಿ ಹೋಗಿ ನಿಂತಿರುವುದು. ಮಗು ಹೋಗಿ ಹೇಗೆ ತಾಯಿ ತೊಡೆ ಮೇಲೆ ಕೂತಿರ್ತಾನೋ, ಭಗವಂತನ ಅನುಗ್ರಹ ಕೈ ಕೆಳಗೆ ಹೋಗಿ ನಿಂತಿರುವುದು. ಈಗ ಅಷ್ಟೇ, ನಾನು ಏನು ಮಾಡೋಕ್ಕಾಗಲ್ಲ, ನೀವೇ ರಕ್ಷಿಸು, ನೀವೇ ಅಲ್ಲ, ನೀವೇ ಭಗವಂತನ ಕೈಯಲ್ಲಿ ನಮ್ಮನ್ನು ಒಪ್ಪಿಸುವುದು, ಅವರ ಅನುಗ್ರಹವನ್ನು ನಮ್ಮ ಮೇಲೆ ಬೀಳುವಂತೆ ನೋಡಿಕೊಳ್ಳುವುದು, ಇದು ನಾಮಸ್ಮರಣದ ಶಕ್ತಿ. ನಾಮಕ್ಕೆ ಅಷ್ಟು ಮಹಿಮೆ ಇದೆ, ಕಡೆಗಣಿಸಬೇಡಿ, ಅದು ಮಹಾಶಕ್ತಿ. ಮಹಾ ಅಂದರೆ ಅಬ್ಬೋ, ಅದು ಪರಮಾತ್ಮನು ಎಷ್ಟು ದೊಡ್ಡವನೋ ನಾಮ ಅಷ್ಟು ದೊಡ್ಡ. ಏಕೆ, ನಾಮ ಎನ್ನುವುದು ಭಗವಂತನ ಅವತಾರವೇ. ಕಸಾ ಚಾಲೆಯಲ್ ಹೇ ತ್ಯಾಚೆ ಧ್ಯೇಯ ಅಸ್ತೆ ಅಣಿ ಅಣಿ ಮಗ ತ್ಯಾ ಕರಿತ ದೇಹಾಚಿ ಬೈಠ ಕಸಿಹಿ ಠೆವಾವಿ ಲಾ ಕೈಸಿ ಕಸಿಹಿ ಠೆವಾವಿ ಲಾಗಲಿ ತರಿ ಚಾಲ್ತೆ ಅಲ್ಲವೇ, ಹೇಗೆ ಇಟ್ಕೋ ನಡೆಯುತ್ತದೆ. ಶ್ವಾಸೋಚ್ಛ್ವಾಸ ವಿನಾ ಕಷ್ಟು ಚಾಲು ಠೇವಣೆ ಹೇ ಜಸೆ ತ್ಯಾಚೆ ಧ್ಯೇಯ ಅಸ್ತೆ ವಿನಾ ಕಷ್ಟು ಚಾಲು ಠೇವಣೆ. ಅಂದರೆ ಯಾವ ಕಷ್ಟವಿಲ್ಲದೆ ಶ್ವಾಸೋಚ್ಛ್ವಾಸ ಹೇಗೆ ನಡೆಯುವುದೋ ಅದೇ ಅವನ ಗುರಿ ಇರುತ್ತದೆ. ತಸೆ ನಾಮ ಅಖಂಡ ಕಸೆ ಚಾಲೆಯಲ್ಲಿ,
ಹಾಗೆ ನಾವು ಹೇಗಾದರೂ ನಾಮ ನಡೆಯುತ್ತಾ ಇರಬೇಕು. ಅದೇ ನೋಡ್ಕೊ, ಈಗ ಮಿಕ್ಕದ ಯೋಚನೆ ಮಾಡಬೇಡ. ನಿಮಗೆ ಯಾವುದು ಅನುಕೂಲ ಹಾಗೆ ಮಾಡು. ಕೂತ್ಕೊಂಡು ಕೂತ್ಕೊಂಡು ಕೈ ನೋವಾಗ್ತದೆ, ಆಯಿತು, ಕಾಯಿ ಕಾಲುಗಳು ಚಾಚಿಬಿಡು. ಕುರ್ಚಿ ಮೇಲೆ ಕೂತ್ಕೊ, ಸೋಫಾ ಮೇಲೆ ಕೂತ್ಕೊ, ಎಲ್ಲಿಯಾದರೂ ಕೂತ್ಕೊ. ನಿಂತಿರ್ತಾರೆ ನಿಂತಿದ್ದು, ಇಲ್ಲ ಎಲ್ಲರೂ ಗಲಾಟೆ ಮಾಡ್ತಾ ಇದ್ದರೆ ಅಲ್ಲಿದ್ರೆ ಅಲ್ಲಿ ಹೋಗು, ಪರವಾಗಿಲ್ಲ, ಎಲ್ಲಿಯಾದರೂ ನಿಂತ್ಕೊ. ನಿಮಗೆ ನಾಮ ಮೊದಲು ನಡೆಯುತ್ತಾ ಇದೆಯಾ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಬಾಯಿಯಲ್ಲಿ ನಾಮ ಬರುತ್ತಾ ಇದೆ? ಅದೊಂದೇ ನೋಡ್ಕೊ, ಅದೊಂದೇ ಮುಖ್ಯ. ಏಕೆ ಉಸಿರು ಹಾಗೆ ಅದು. ಅಖಂಡ ಕಸೇ ಚಾಲೇಲ್ ಹೇ ಆಪ್ಲೆ ಧ್ಯೇಯ ಠೆವಾವೆ ಆಣಿ ತ್ಯಾಲ ಮದತ್ ಹೋಯಿಲ್ ವ್ಯತ್ಯಯ ಏನಾರ್ ನಾಹಿ. ಅದಕ್ಕೆ ಅನುಕೂಲವಾಗ್ತದೆ ಹೊರತು ವ್ಯತ್ಯಯ ಅಂದರೆ ಏನು ಡಿಸ್ಟರ್ಬ್ ಆಗಲ್ಲ. ಅಸಾ ತರಹೆಚೆ ಅಥಾ ತರಹೆಚಿ ಕೋಣ್ತಿಹಿ ಬೈಠಕ ಸಾವಿ. ನಿಮಗೆ ನಾಮಸ್ಮರಣ ಆಗುವಕ್ಕೆ ಡಿಸ್ಟರ್ಬ್ ಆಗದೇ ಇರುತ್ತದೆ. ಅನುಕೂಲವಾಗಿ ಯಾವುದಿರುತ್ತದೋ ಹಾಗೆ ಕುಳಿತುಕೊ. ಬೈಠಲೀಲ ಬೈಠಕೀಲ ಫಾರ್ ಮಹತ್ವ ದೇವೋನಯೇ. ಕುಳಿತಿರುವ ಆಸನ, ಆಸನ ಅಂದರೆ ಏನು? ಕುಳಿತಿರುವ ಬಗೆ. ಆಸನ ಅಂದರೆ ನಾವು ಯಾವುದ ಮೇಲೆ ಕೂತಿರ್ತೀವೋ ಅದು ಆಸನ. ಯಾವ ಬಗೆ ಕೂತಿರ್ತೀವೋ ಅದನ್ನು ಆಸನ ಹೇಳ್ತೀವಿ, ಯೋಗಾಸನ ಹೇಳ್ತೀವಲ್ಲ. ಯಾವ ಬಗೆ ಕುಳಿತಿರುವ ಬಗೆ, ಇಲ್ಲಿ ಬೈಠಕ್ ಅಂದರೆ ಕುಳಿತಿರುವ ಬಗೆ. ಬೈಠಕೀಲ ಫಾರ್ ಮಹತ್ವ ದೇವೋನಯೇ. ನೀವು ಹೇಗೆ ಕೂತಿರ್ತೀರಿ? ಹಿಂದೆ ಬಗ್ತೀರಾ? ಹೀಗೆ ಇರ್ತೀರಾ? ನೇರಾಗಿ ಕೂತಿರಬೇಕಾ? ನೇರಾಗಿ ಕೂತಿರ, ಹೌದು ನೇರಾಗಿ ಕೂತಿರಬೇಕು, ನಲ್ಲಿ ನೋವಾಗ್ತದೆ ಅಂದ ನೋವು ಆದರೆ ಬಿಡಪ್ಪ, ಹೀಗೆ ಕೂತಿರ ಅಲ್ಲೂ ಹೀಗೆ ಕೂತಿರ್ಬೋದಾ? ಕೂತರು ಹೇಗಾದರೂ ಕೂತರು. ನಿಮ್ಮ ಬಾಯಿಯಿಂದ ಹೇಳುವುದಕ್ಕೆ ಕೈ ಹೇಗಿದ್ದರೆ ಏನು, ಕಾಲು ಹೇಗಿದ್ದರೆ ಏನು? ಅದರಿಂದ ಬೈಠಕ್ ಹೇಗಿದೆ ಆ ಕಡೆಗೆ ದೃಷ್ಟಿ ಇಡಬೇಡ. ಬೈಠಕೀಲ ಪಾರ್ ಮಹತ್ವ ದೇವುನೇ, ಅದಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಡಿ. ಸಮಜ ಆಪಣ್ ಪದ್ಮಾಸನ್ ಗಾಲೋನ್ ನಾಮಸ್ಮರಣಾಲ ಬಸ್ಲೋ ಆಣಿ ಕಾಹಿ ವೇಳಾನೆ ಪಾಟೀಲ ಕಳ್ಳಾಗಲಿ. ಓಕೆ, ನೀವು ಪದ್ಮಾಸನ ಹಾಕ್ಕೊಳ್ಬೇಕು. ನಿಮಗೆ ಪದ್ಮಾಸನ ಅಂದರೆ ಏನೋ ಇಷ್ಟ, ಆಯಿತು, ಪದ್ಮಾಸನ ಹಾಕ್ಕೊಂಡು ಸ್ವಲ್ಪ ಹೊತ್ತು ನಾಮಸ್ಮರಣ ಮಾಡಿದ್ದೀರಿ. ನಂತರ ಪಾಟೀಲ, ಪಾಟಿ ಅಂದರೆ ಗೊತ್ತಾ, ಬೆನ್ನು, ಬೆನ್ನಿಗೆ ನೋವಾಯಿತು ಅಲ್ಲವೇ. ಪಾಟೀಲ ಕಳ್ಳಾಗಲಿ, ಬೆನ್ನಿಗೆ ನೋವಾಯಿತು. ತರ ಆಪ್ಲೆ ಲಕ್ಷ್ಯ ನಾಮಾಪೇಕ್ಷ ದೇಹ ಕಡೆ ಚಲಾಗೇ ಇಲ್ಲ ಅಲ್ಲವೇ. ನಿಮ್ಮ ದೃಷ್ಟಿ ಎಲ್ಲಿಗೆ ಹೋಗ್ತದೆ? ಲಕ್ಷ್ಯ ಅಂದರೆ ದೃಷ್ಟಿ. ನಿಮ್ಮ ದೃಷ್ಟಿ ಎಲ್ಲಿ ಹೋಗುತ್ತದೆ? ನಾಮಸ್ಮರಣ ಮೇಲೆ ಹೋಗ್ತದೆ, ಬೆನ್ನಿನ ನೋವು ಮೇಲೆಗೆ ಹೋಗ್ತದೆ. ನೋವು ಮೇಲಕ್ಕೆ ಹೋಗ್ತದಲ್ಲವೇ. ಮರಿ ನಿಮಗೆ ನಾಮಸ್ಮರಣ ಬೇಕಾ, ಬೆನ್ನಿನ ನೋವು ಬೇಕಾ, ಯಾವುದು ಬೇಕು ಹೇಳು. ನಾಮಾಪೇಕ್ಷ ದೇಹ ಕಡೆ ಚಲಾಗೆ ಇಲ್ಲಿ ಮಂಜೆ ನಾಮ್ ಘೇತಾ ಘೇತಾ ದೇಹಾಚ ವಿಸರ್ಪಣ್ಯ ಎವಜಿ ದೇಹಾಚಿ ಸ್ಮೃತಿಚು ವಾಳ್ಯಾ ಸಾರ್ಕಿ ಹೋಯಿಲ್. ನಾಮಸ್ಮರಣ ಮಾಡ್ತಾ 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 ದೇಹಚ ವಿಸರ್ ಹೋಗ. ವಿಸರ್ ಅಂದರೆ ವಿಸ್ಮರಣ. ವಿಸ್ಮರಣಕ್ಕೆ ಮರಾಠಿ ವಿಸರ್ ಹೇಳ್ತಾರೆ. ವಿಸ್ಮರಣ ವಿಸರ್ಲೋ ಅಂದರೆ ನಾನು ವಿಸ್ಮೃತಿ ಆಯಿತು, ಅದಕ್ಕೆ ವಿಸರ್ ಹೇಳ್ತಾರೆ. ನಾಮಸ್ಮರಣ ಮಾಡ್ತಾ ಮಾಡ್ತಾ ದೇಹವೇ ಏನದು ಮರೆತು ಹೋಗಬೇಕು. ವಿಸರ್ ಪಣ್ಯಾಯೋಜಿ ಅಂದರೆ ನಾಮದ ಮಾಡ್ತಾ ದೇಹವ ವಿಸ್ಮರಣ ಆಗಬೇಕೇ ಹೊರತು ಅದಕ್ಕೆ ಬದಲಾಗಿ ಏನಾಗ್ತಾ ಇದೆ, ದೇಹಾಚೆ ಸ್ಮೃತಿ ವಾಳ್ಯ ಸಾರ್ಕ. ದೇಹದ ಸ್ಮರಣವೇ ಹೆಚ್ಚಾಗುವ ಹಾಗೆ ಏಕೆ ಮಾಡಿಕೊಳ್ಳಬೇಕು? ಏನು ಏನು ಆಸನ ಅದು? ಪದ್ಮಾಸನ. ಪದ್ಮಾಸನ ಹಾಕ್ಕೊಂಡು ನೋವು ಬಂದುಬಿಟ್ಟರೆ ದೇಹಸ್ಮರಣ ಹೋಗಬೇಕೇ ಹೊರತು ದೇಹಸ್ಮರಣ ಮಾಡುವ ಹಾಗೆ ಏಕೆ ಮಾಡ್ಕೊಳ್ತಾ ಇದ್ದೀರಿ ಅಲ್ಲವೇ. ಆದ್ದರಿಂದ ಹಾಗೆ ಬೇಡ. ಮಣೂನ್ ನಾಮಸ್ಮರಣಾತ್ ಖಂಡನವಾವ ಹೇ ಧ್ಯಾಯ ಠೆವೂನ್ ಧ್ಯೇಯ ಠೆವೂನ್. ನಾಮಸ್ಮರಣದಲ್ಲಿ ಖಂಡನ ಆಗಬಾರದು. ಖಂಡನ ಅಂದರೆ ವಿಚ್ಛೇದ. ನಾಮಸ್ಮರಣದಕ್ಕೆ ವಿಚ್ಛೇದ ಅಡ್ಡಿ ಆಗಬಾರದು. ನಾಮದಲ್ಲಿ ಮುಳುಗಿದ್ದರೆ ಮನಸ್ಸು ಪ್ರೀತಿಯಿಂದ ಉತ್ಸಾಹದಿಂದ ಇನ್ನೂ ಇನ್ನೂ ಇಷ್ಟ ಎನಿಸಬೇಕು. ಇನ್ನೂ ಇಷ್ಟ, ಇನ್ನೂ ಇಷ್ಟ, ಇನ್ನೂ ಮಾಡಬೇಕನ್ಸಬೇಕು. ಯಾಕಂದರೆ ನಮಗೆ ಇಷ್ಟವಿರುವ ಪುಸ್ತಕ ಓದ್ತಾ ಇದ್ದಾನೆ. ಅವರು ಹೇಳಿದರು, ಓ ತುಂಬ ಹೊತ್ತಾಯ್ತಪ್ಪ, ಈಗ ಮಲ್ಕೊಳ್ಬೇಕು, ಲೈಟ್ ಆಫ್ ಮಾಡಲ್ಲ ಅಂದರೆ ಒಂದು ನಿಮಿಷ ಹೇಳ್ತಾನೆ, ಸ್ವಲ್ಪ ಸ್ವಲ್ಪ ಓದೇನು. ಏ ತುಂಬ ಹೊತ್ತಾಯ್ತಪ್ಪ ಮಾಡ್ತೀನಿ, ಒಂದೇ ನಿಮಿಷ, ಒಂದೇ ನಿಮಿಷ, ಈಗ ಆಯಿತು, ಒಂದೇ ನಿಮಿಷ, ಒಂದೇ ಅಂದರೆ ಏನು, ಇನ್ನೂ ಓದ್ತಾನೆ ಇರ್ತಾನೆ, ಬಿಡ್ತಾನೆ ಇಲ್ಲ. ಏಕೆ? ಅವ್ರಿಗೆ ಓದುವುದಲ್ಲಿ ಅಷ್ಟು ಇಷ್ಟ ಇದೆ. ಹಾಗೆ ನಾಮಸ್ವರ್ಣ ಮಾಡುವಾಗ ಸಾಕಪ್ಪ ಸಾಕಪ್ಪ ಅಂದರೆ ಇನ್ನೊಂದು ನಿಮಿಷ, ಇನ್ನೊಂದು ನಿಮಿಷ, ಇನ್ನೊಂದು ನಿಮಿಷ. ಏಕೆ? ಅದು ಎಷ್ಟು ಸಿಹಿಯಾಗಿದೆ ಅಂದರೆ ನಮಗೆ ಇನ್ನೂ ಮಾಡ್ತಾ ಇನ್ನೂ ಮಾಡ್ತಾ ಇನ್ನೂ ಮಾಡ್ತಾ ಮಾಡ್ತಾನೆ ಇರಬೇಕು ಅನಿಸಬೇಕೇ ಹೊರತು ಅಬ್ಬ ಸಾಕಾಯ್ತಪ್ಪ ಎಂದು ಅನಿಸಬಾರದು. ಏಕೆ? ನಾಮದಲ್ಲಿ ಅಷ್ಟು ಪ್ರೀತಿ ಇದೆ. ಪ್ರೀತಿ ನಾವೇನು ಮಾಡಬೇಕಾಗಿಲ್ಲ, ನಾಮದಲ್ಲಿ ಮೊದಲೇ ಇದೆ. ನಿಮಗೆ ಗೊತ್ತಾಗಬೇಕಷ್ಟೇ, ಅನುಭವಕ್ಕೆ ಬರಬೇಕು. ನಾಮದಲ್ಲಿ ಮಾಧುರ್ಯ ತಾನೇ ಇದೆ, ನಿಮಗೆ ಬರುತ್ತದೆ. ನೀವು ಮಾಡ್ತಾ ಇರೋ ಅದೇ 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 ತಾನೇ 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 ಬಂದುಬಿಡ್ತದೆ. ನಂತರ ಗೊತ್ತಾಗ್ತಾ, ಅಯ್ಯೋ ನಾಮ ಅಂದರೆ ಎಷ್ಟು ಸಿಹಿಯಾಗಿದೆ. ಅದು ಗೊತ್ತಾಗುವವರೆಗೆ ಮಾಡ್ತಾ ಇರೋ ಹಾಗೆ ಅನಿಸಬೇಕು. ಒಂದು ಏನು ಗುರು ನಾನಕ್ ಕುರಿತು ಹೇಳುತ್ತಿದ್ದರು, ಅವರು ಭಜನ ಪ್ರಿಯ, ಭಗವಂತನ ನಾಮಸ್ಮರಣ ಭಜನ ಅಂದರೆ ತುಂಬ ಇಷ್ಟ. ಕೂತ್ಕೊಂಡು ಭಜನೆ ಮಾಡುತ್ತಿದ್ದ. ಒಂದು ದಿವಸ ಸಂಧ್ಯೆಗೂ ಊಟ ಮಾಡಿದ ನಂತರ ಭಜನೆ ಮಾಡುತ್ತಿದ್ದ. ಭಜನೆ ಮಾಡ್ತಾ ಮಾಡ್ತಾ ಸ್ವಲ್ಪ ಹೊತ್ತು ಆಯಿತು. ಸ್ವಲ್ಪ ಹೊತ್ತು ಆದನಂತ ಅಮ್ಮ ಹೇಳಿದರಂತೆ, ಏನಪ್ಪ ಎಷ್ಟೊತ್ತಾಯಿತು, ರಾತ್ರಿ ಆಯಿತು ಮಲ್ಕೋ ಅಂದರೆ, ಆಯ್ತಮ್ಮ ಆಯ್ಕೆ ಮಲ್ಕೊಳ್ತೀನಿ ಅಂತ. ಸ್ವಲ್ಪ ಹೊತ್ತಿಗೆ ಮತ್ತೆ ಎದ್ದ, ಮತ್ತೆ ತಾಯಿ ಎತ್ತು ನೋಡಿದರೆ ಮತ್ತೆ ಅವರು ಆಡ್ತಾನೇ ಇದ್ದಾನೆ.
ಏನು ಎಷ್ಟೊತ್ತು ರಾತ್ರಿ ಆಯಿತು ನಿಮ್ಮದು ನಿದ್ದೆ ಬರ್ತಾ ಇಲ್ವಾ, ಮಲ್ಕೋಪ್ಪ ಮಲ್ಕೋಪ್ಪ ಅಂತ ಮತ್ತೆ ಅಮ್ಮ ಹೇಳಿದರು. ಅಮ್ಮ ಹೇಳಿದ್ರು ಇದು ಒಂದೇ ಒಂದೇ ಹಾಡ್ತಾ ಇದ್ದೇನಮ್ಮ, ಈಗ ಇದು ಮುಗಿದ ನಂತರ ಎಂದು ಹೇಳಿದ್ರು. ಇದೊಂದೇ ಇದೊಂದೇ ಅಂದರೆ ಚೌಕಶಿ ಮಾಡಿ ಈ ಒಂದಾದರೂ ಮಾಡ್ತೀನಿ ಎಂದು ಮತ್ತೆ ಆಯ್ತಪ್ಪ ಅವ್ರು ಹಾಡ್ತಾ ಇದ್ದಾನೆ ಅಂತ ಮತ್ತೆ ಮಲ್ಕೊಂಡು ಮತ್ತೆ ನೋಡಿದ್ರು ಇನ್ನೂ ನಡೆಯುತ್ತಾನೆ. ಇದು ಏನಪ್ಪ ಮತ್ತೆ ಅಂದರೆ ಒಂದು ಒಂದು ಹೇಳುತ್ತಾ ಎಷ್ಟೊತ್ತಾಯ್ತಂದರೆ ಇದು ಒಂದೇ ಇದು ಒಂದೇ ಅಂದರೆ ಆ ಭಜನೆಯಲ್ಲಿ ಎಷ್ಟು ಪ್ರೀತಿ ಇದೆ ನೋಡಿ, ಇದು ಒಂದೇ ಭಜನೆ ಇದೊಂದೇ ಒಂದೇ ಅಂತ ಅಂದರೆ ಭಜನೆ ಹಾಡುತ್ತಾ ಇದ್ದರೆ ನಮಗೆ ಅಷ್ಟು ಪ್ರೀತಿ ಅನಿಸಬೇಕಪ್ಪ, ಎಷ್ಟು ಚೆನ್ನಾಗಿದೆ ನೋಡಿ ಭಗವಂತನ ಮಾಧುರ್ಯ ಅದು ಅನಿಸಬೇಕು. ಹಾಗೆ ನಾಮಸ್ಮರಣ ಅಖಂಡ ಅಖಂಡ ನವಾವ ಖಂಡ ನವಾವ ಹೇ ಧ್ಯೇಯ ಠೆವೂನ್, ಇದು ಖಂಡಿತವಾಗಬಾರದು, ವಿಚ್ಛೇದ ಆಗಬಾರದು, ಬೇರೆ ಕಡೆಗೆ ಜಾರಿ ಹೋಗಬಾರದು, ಅಲ್ಲೇ ಇರಬೇಕು. ತ್ಯಾಲ ಅನುಕೂಲ ಅಶಿ ಜಾಚ ತ್ಯಾಚ ಪ್ರಕೃತಿ ಧರ್ಮ ಪ್ರಮಾಣೆ ಕೊಣ್ತಿ ಬೈಠಕ್ ಠೆವಾವೇ, ಯಾವ ಪದ್ಧತಿಯಾದರೂ ಕುಳಿತಿರ್ಕೋ. ಭಗವಂತಾಚ ನಾಮಾಲ ಶರೀರಾಚೆ ಕಸಲೇಹಿ ಬಂಧನ್ ನಾಹಿ ಸಿ, ಭಗವಂತನ ನಾಮಕ್ಕೆ ಶರೀರ ಸ್ಥಿತಿಗೆ ಏನು ಸಂಬಂಧವೇ ಇಲ್ಲ. ಏಕೆ? ನಾಮಸ್ಮರಣ ಶರೀರದಿಂದ ಆಗುತ್ತಾ ಇಲ್ಲ, ಹೃದಯದಿಂದ ಆಗುತ್ತಾ ಇದೆ. ಅದು ಮಹಾರಾಜರ ಹೇಳಿ, ನಾಮಸ್ಮರಣ ಕೈಯಿಂದ ಆಗಲ್ಲ, ಕಾಲುನಿಂದ ಆಗಲ್ಲ, ತಲೆಯಿಂದ ಆಗಲ್ಲ, ಯಾವುದಿಂದ ಆಗ್ತದೆ? ಸೊಂಟಲ್ನಿಂದ ಆಗಲ್ಲ, ಹೃದಯದಿಂದ ಆಗುತ್ತದೆ ಅಲ್ಲವೇ. ಬಾಯಿದಿಂದಲೂ ಅಲ್ಲ, ಬಾಯಿ ಅದಕ್ಕೆ ನಿಮಿತ್ತ, ಆಗುವುದು ಹೃದಯದಿಂದ. ಬಾಯಿ ಹೊರಗೆ ಸಪೋರ್ಟ್ ಅಲ್ಲವೇ. ಮನುಷ್ಯ ನಡ್ಕೊಂಡು ಹೋದರೆ ಕೋಲ್ ಹಿಡ್ಕೊಂಡು ನಡೆಯುತ್ತಿದ್ದರು ನೋಡಿ ಪೂರ್ವಕಾಲದಲ್ಲಿ. ಸಪೋರ್ಟೇ ಹೊರತು ಕೋಲ್ ನಡೆಯಲ್ಲ, ನಡೆಯುವುದು ನಾನು ಅಲ್ಲವೇ, ಕೋಲ್ ನಡೆಯಲ್ಲ. ಹಾಗೆ ಬಾಯಿ ಸುಮ್ಮನೆ ಸಾಕಾರ, ಒಳಗಿನ ಹೃದಯ. ನಾಮಾಲ ಶರೀರಾಚೆ ಕಸಲೇ ಹಿ ಬಂಧನ್ ನಾಹಿ ಹೇಚ್ತರ್ ನಾಮಾಚೆ ಮಹಾತ್ಮ್ಯ ಆಹೆ, ಇದೇ ನಾಮದ ಮಹಿಮೆ. ಮನುಷ್ಯಾಚ ಕೋಣ್ತ್ಯಾಹಿ ಅವಸ್ಥೆ ಮಧ್ಯೆ ಭಗವಂತಾಚೆ ಸ್ಮರಣ್ ಸಹಜ ಠೆವುತಾ ಎಣ್ಯಾಚ ಏಕಚ್ ಸಾಧನ ಆಹೆ. ಏನಂದರೆ ಭಗವಂತನ ಸ್ಮರಣವನ್ನು ಸಹಜವಾಗಿ ಮಾಡಬೇಕಂದರೆ ನಾಮಸ್ಮರಣ, ನಾಮಸ್ಮರಣದಿಂದ ಭಗವಂತನ ಸ್ಮರಣ ಸಹಜವಾಗಿ ಬರುತ್ತದೆ. ಆಣಿ ಹೇ ಮಂಜೆ ತೇಚ್ ನಾಮ್ ಹೋಯ್, ಸಹಜವಾಗಿ ಭಗವಂತನ ಸ್ಮರಣ ಆಗಬೇಕಂದರೆ ನಾಮಸ್ಮರಣವೇ ಒಂದು ಸ್ವಿಚ್ ಹಾಗೆ. ಭಗವಂತನ ಸ್ಮರಣ ಸಹಜವಾಗಿ ಮಾಡಿಸಬೇಕಂದರೆ ನಾಮ ಒಂದೇ ಅಲ್ಲವೇ. ಪಣ್ ದೇಹ ಬುದ್ಧಿ ಅಶಿ ಅವರ ಆಹೇಕಿ ತ್ಯಾ ನಿರುಪಾಧಿಕ ನಾಮಾಲ ಆಪಣ್ ಕಾಹಿತರಿ ಉಪಾಧಿ ಜೋಡ್ತೋ. ಹೇಗೆ ಉಪಾಧಿ ದೇಹ ಬುದ್ಧಿಯನ್ನು ಸೇರಿಸ್ತೀವಷ್ಟೆ. ಆಣಿತ್ಯ ಉಪಾಧಿ ಬರ್ ನಾಮ್ ಘೇಣೆ ಅವಲಂಬೂನ್ ಠೇವುತೋ, ಅಂದರೆ ದೇಹ ನಾಲಿಗೆ ಇದೆಲ್ಲ ಇದರ ಮೇಲೆ ಇದನ್ನು ಸಹಾಯಕವಾಗಿ ಬಳಸ್ತೀವಷ್ಟೆ. ಭಗವಂತನ ಹೃದಯದಿಂದ ಭಗವಂತನ ಅನುಸಂಧಾನ, ಭಗವಂತನಿಗೆ ನಮಗೆ ಒಂದು ಹೃದಯದ ಪ್ರೇಮದ ಸಂಬಂಧ ಮಾಡುವುದಕ್ಕೆ ಕೈಯನ್ನು ಬಳಸ್ತೀವಷ್ಟೆ, ಈ ಬಾಯಿಯನ್ನು ಬಳಸ್ತೀವಷ್ಟೆ. ಅಸೆ ನಕರಾವೇ ಇತರ ಉಪಾಧಿ ಸುಖ ದುಃಖ ಉತ್ಪನ್ನ ಕರ್ತಿಲ್. ಏಕೆಂದರೆ ದೇಹೇಂದ್ರಿಯ ಮನಸ್ಸುಗಳನ್ನೇ ಸೇರಿಸಿಬಿಟ್ಟರೆ ನಾಮಸ್ಮರಣದಲ್ಲಿ ಅದು ಬಂದು ಅನಾವಶ್ಯಕ ತೊಂದರೆ ಕೊಡುತ್ತದೆ, ದುಃಖವನ್ನುಂಟು ಮಾಡುತ್ತದೆ. ಅದರಿಂದ ದುಃಖವನ್ನುಂಟು ಮಾಡುವ ದೇಹವನ್ನು ಮಧ್ಯದಲ್ಲಿ ಸೇರಿಸಬಾರದು ಭಗವಂತನಿಗೆ ನಮಗೆ ಸಂಬಂಧದಲ್ಲಿ. ದೇಹ ಬಂದರೆ ದುಃಖ ಮಾಡ್ತದೆ, ಯಾವುದೇ ಬರಲಿ ದುಃಖ ಮಾಡ್ತದೆ. ದುಃಖ ಮಾಡುವುದು ಪಕ್ಕಕ್ಕಿಡು, ದುಃಖ ಮಾಡದೇ ಇರುವುದೇ ಇಟ್ಕೋ ಭಗವಂತನಿಗೆ ಸಂಬಂಧದಲ್ಲಿ. ಉತ್ಪನ್ನ ಕರ್ತಿಲ್ ಪಣ್ ನಾಮ್ ನಿರುಪಾಧಿಕ ಆನಂದ ದೇಯಿಲ್. ನಾಮ ಎಂಬುದು ನಿರುಪಾಧಿಕ, ನಿರುಪಾಧಿಕ ಅಂದರೆ ಅನ್ಕಂಡೀಷನಲ್, ಅನ್ಕಂಡೀಷನಲ್ ಆನಂದವನ್ನು ಉಂಟು ಮಾಡುತ್ತದೆ. ಆಯಿತಾ, ಇವತ್ತಿಂದು ಇಷ್ಟೇ. ಅಯ್ಯೋ ಮುಗಿದ ಟೈಮೇ ಮುಗಿಯಿತು, ಆಗಲಿ ಪರವಾಗಿಲ್ಲ. ಅವರದು ಎಷ್ಟು ಕೇಳಿದ್ದರೂ ಪ್ರತಿ ದಿವಸ ಒಂದೊಂದು ಬಗೆ ಹೇಳ್ತಾರೆ, ಒಂದೊಂದು ಬಗೆ ಹೇಳ್ತಾರೆ, ಒಂದೇ ಬಗೆ ಹೇಳಲ್ಲ ನೋಡಿ, ತುಂಬ ಚೆನ್ನಾಗಿರುತ್ತದೆ. ಹೇಗೆ ಮಾಡಬೇಕೆಂದು ನಾಳೆ, ಇವತ್ತು 5ನೇ ದಿನಾಂಕ ಓದಬೇಕಿತ್ತು, ಓದಲಿಲ್ಲ. ನಾಳೆ 2 ಓದಿಬಿಡ್ತೀನಿ, 5-6 ಅಲ್ಲವೇ. ಇನ್ನು ಇವತ್ತು ನಾನು 4ನೇ ದಿನಾಂಕದ ನಿನ್ನೆ ಇದು ಓದಿದ್ದೀನಿ, ನಾಳೆ ಅಥವಾ ಇವತ್ತು ಸ್ವಲ್ಪ ಓದಿಬಿಡಲ್ಲ, ಒಂದು 2-3 ನಿಮಿಷ ಓದಿಬಿಡ್ತೀನಿ. ಸ್ವಲ್ಪ ಓದಿ ಸ್ವಲ್ಪ ಮಿಕ್ಕದು ನಾಳೆ ಹೇಳ್ತೀನಿ. ನಾಮಸ್ಮರಣ ಕರ್ತಾನ ಚಿತ್ತ ಏಕಾಗ್ರ ಕಾ ಹೋತನಾಹಿ. ಈಗ ಹೇಗೆ ಕೂತಿರಬೇಕು ಎನ್ನುವುದು ನಿನ್ನೆ ಪ್ರಶ್ನೆ. ಈಗ ಇವತ್ತಿನ ಪ್ರಶ್ನೆ, ಏಕಾಗ್ರವಾಗ್ತಾ ಇಲ್ಲ ಮನಸ್ಸು, ಮನಸ್ಸು ಎಲ್ಲೆಲ್ಲೋ ಹೋಗ್ತದೆ, ಅಲ್ಲಿ ನಿಲ್ಲುತ್ತಾ ಇಲ್ಲ, ಏನು ಮಾಡಬೇಕು? ನಾಮಸ್ಮರಣ ಕರ್ತಾನ ಚಿತ್ತ ಏಕಾಗ್ರ ಕಾ ಹೋತನಾಹಿ, ಏಕೆ ಆಗಲ್ಲ, ಏಕಾಗ್ರವು ಏಕೆ ಆಗಲ್ಲ? ತ್ಯಾಕರಿತ ಕಾಯಕರಾವಿ, ಅದಕ್ಕೆ ಏನು ಮಾಡಬೇಕು? ನಾಮಸ್ಮರಣ ಕರೀತ್ ಅಸ್ತಾನ ಹಜಾರ್ ತರೇಚೆ ವಿಚಾರ ಮನಾತಿ ಏತಾತ್ ಹೇ ಖರೆ. ಅಂದರೆ ಸಾವಿರ ವಿಷಯಗಳು ನಮ್ಮ ಮನಸ್ಸಿಗೆ ಬರುತ್ತವೆ ಎನ್ನುವುದು ನಿಜ, ಖರ ಅಂದರೆ ನಿಜ. ಆದರೆ ತ್ಯಾನ ಆವರ್ಣ್ಯಾಚ ಪಹಿಲ ಉಪಾಯ ಮಂಜೆ, ಅದನ್ನು ನಿಗ್ರಹಿಸಬೇಕು. ಅಂದರೆ ಮನಸ್ಸು ಚಂಚಲವಾಗಿ ಎಲ್ಲೆಲ್ಲೋ ಹೋಗುತ್ತಿದ್ದನ್ನು ಇಲ್ಲಿ ತರಬೇಕು. ಅಂದರೆ ಒಂದು ಕಡೆ ತರುವುದಂದರೆ ಅದಕ್ಕೆ ಒಂದೇ ಒಂದು ಉಪಾಯ, ಏನು? ಮಂಜೆ ತ್ಯಾ ವಿಚಾರಾಚ ಮಾಗೆ ನಜಾಣೆ. ಇದು ಒಳ್ಳೆಯ ಮಾತು. ನಮಗೆ ಯಾವುದೋ ನಾಮಸ್ಮರಣ ಮಾಡ್ತಾ ಇದ್ದರೆ ಬೇರೆ ನೆನಪು ಬರುತ್ತದೆ, ನೆನಪು ಬಂದರೆ
ಸುಮ್ಮನೆ ಪಕ್ಕಕ್ಕಿಟ್ಟು ಮತ್ತೆ ಇಲ್ಲಿರಬೇಕಷ್ಟೆ. ಯೋಚನೆ ಹೆಚ್ಚು ಮಾಡಬಾರದು. ಅಯ್ಯೋ ಬಂತೆ ಎಂದು ಬೇಜಾರು ಮಾಡಿಕೊಳ್ಳಬೇಡ. ಅಥವಾ ಯಾವುದೋ ನೆನಪಾದರೆ ಮತ್ತೆ ಅದನ್ನೇ ಹೆಚ್ಚು ಹೆಚ್ಚಾಗಿ ಅದು ಚೆನ್ನಾಗಿದೆ ಎಂದು ಇಷ್ಟಪಟ್ಟು ಅದರ ಹಿಂದೆ ಹೋಗಬಾರದು. ಕಾನ್ಷಿಯಸ್ಲಿ ಡೋಂಟ್ ಪರ್ಸ್ಯೂ ಇಟ್ ಎಂದ ಅರ್ಥ ಅಷ್ಟೆ. ಕಾನ್ಷಿಯಸ್ಲಿ ಅಂದರೆ ಇಷ್ಟದಿಂದ ಅದನ್ನೇ ಹಿಡ್ಕೊಂಡು ಹೋಗಬೇಡ. ತಾನು ತಾನು ಬಂದರೆ ಬಂದಾಗ ಸುಮ್ಮನೆ ಉಪೇಕ್ಷೆ ಮಾಡು, ಹೋಗ್ತದೆ. ಮತ್ತೆ ಇನ್ನೊಂದು ಬರುತ್ತದೆ, ಹೋಗ್ತದೆ. ನೀವು ಅದನ್ನು ಇಷ್ಟಪಟ್ಟು ಅದನ್ನು ಏನು ಮಾಡ್ತಾರೆ, ಪರ್ಸ್ಯೂಯಿಂಗ್. ಪರ್ಸ್ಯೂಯಿಂಗ್ ಅಂದರೆ ಅದನ್ನೇ ಅನುಸರಿಸಬೇಡ ಅಷ್ಟೆ. ನೀವು ಕಾನ್ಷಿಯಸ್ಲಿ ಇಷ್ಟದಿಂದ ಅನುಸರಿಸಬೇಡ. ಅನುಸರಿಸುವುದನ್ನು ಅದನ್ನೇ ಇನ್ನಿನ್ನು ಬೇಕು ಬೇಕಾಗಿ ಯೋಚನೆ ಮಾಡಬೇಡ. ನಾವು ಸಾಮಾನ್ಯವಾಗಿ ಕೂತರೆ ಏನು ನೆನಪಾದರೆ ಹೇ ಅದನ್ನೇ ಹೆಚ್ಚೆಚ್ಚಾಗಿ ತಾವು ಇಷ್ಟಪಟ್ಟು, ಮೊದಲು ತಾನು ಬರುತ್ತದೆ, ನಂತರ ನಾವೇ ಇಷ್ಟಪಟ್ಟು ಯೋಚನೆ ಮಾಡ್ತೀವಿ. ನೀವು ಇಷ್ಟಪಟ್ಟು ಯೋಚನೆ ಮಾಡಬೇಡ. ಇದು ನೋಡಿ ಒಳ್ಳೆಯ ಪಾಯಿಂಟ್. ಮಹಾರಾಜರು ಹೇಳ್ತಾರೆ ನಾಮಸ್ಮರಣದಲ್ಲಿ ಆಗುವಾಗ ಏನೇನು ಸಾಧಕ ಬಾಧಕಗಳೋ ಆ ಸೂಕ್ಷ್ಮ ಎಲ್ಲ ಗೊತ್ತವರಿಗೆ ಅನುಭವಪೂರ್ವಕವಾಗಿ ಹೇಳ್ತಾರೆ. ಯಾರಿಗೂ ಗೊತ್ತಿಲ್ಲದೋ ಅವ್ರಿಗೆ ಗೊತ್ತು, ಅದೆಲ್ಲ ಹೇಳಿಬಿಡ್ತಾರೆ. ನಾವು ಎಲ್ಲಿ ತಪ್ಪು ಮಾಡ್ತೀವಿ ತಕ್ಷಣವೇ ಎತ್ತಿ ತೋರಿಸ್ತಾರೆ, ಈಗ ಇಲ್ಲಿ ನೀವು ತಪ್ಪು ಮಾಡ್ತೀವಿ ಅಂತ. ನೀವು ಕಾನ್ಷಿಯಸ್ಲಿ ಅದನ್ನೇ ಮಾಡಬೇಡಿ. ತಾನು ಬಂದಿದ್ದಕ್ಕೆ ನಾವೇನು ಮಾಡ್ತೀವಿ, ತಾನೇ ಬಂತಲ್ಲ, ತಾನು ಬಂದಿದ್ದಕ್ಕೆ ಸುಮ್ಮನೆ ಉಪೇಕ್ಷೆ ಮಾಡು. ತಾನೇ ತಾನು ಹೇಗೆ ಬಂತೋ ತಾನೇ ಹಾಗೆ ಹೋಗ್ತದೆ. ನೀವು ಇಷ್ಟಪಟ್ಕೊಂಡ್ರೆ ಈಗ ಹೋಗಲ್ಲ ಅದೀಗ, ಈಗ ನೀವು ಬೇಡ ಎಂದ್ರೆ ಹೋಗಲ್ಲ ಅದೀಗ, ಇದ್ದೇ ಬಿಡ್ತದೆ. ನೀವು ಇಷ್ಟದಿಂದ ಹಿಡ್ಕೊಳ್ಳಬೇಡ. ತಾನೇ ಬಂತಲ್ಲ ಆಯ್ತೆಂದು ಅದನ್ನು ಸುಮ್ಮನೆ ಉಪೇಕ್ಷೆ ಮಾಡಿ ಮತ್ತೆ ನಮ್ಮ ಮೇಲೆ ಇಡು ಅಷ್ಟೆ, ಅದೇ ಹೋಗುತ್ತದೆ ಅಷ್ಟೆ. ಸಿ ವಿಚಾರ್ ಮನಾತ್ ಏತಾತ್ಕರೆ ತ್ಯಾನ ಆವರಣ್ಯಾಚ ಪಹಿಲ ಉಪಾಯ ಮಂಜೆ ತ್ಯಾ ವಿಚಾರಾಚ ಮಾಗೆ ನಜಾಣಿ. ವಿಚಾರ್ ಮನಾತ್ ಆಲೇತರ್ ತ್ಯಾ ವಿಚಾರಾನ ಪಾಠೆ ಫೋಡುಂತೆ ವಾಡಬೂನಯೇತ್. ಅದೇ ಪಾಠೆ ಫೋಡೂನಂದರೆ ಅದನ್ನೇ ಇಷ್ಟ ಇಟ್ಕೊಂಡು ನೀವು ಕಾನ್ಷಿಯಸ್ಲಿ ಇಷ್ಟವಾಗಿ ಅದನ್ನೇ ನೀವು ಪಾಠೆ ಫೋಡೂನಂದರೆ ಒಟಿಕಾಲ್ ಗೇಟ್ ಒಟಿಕಾಲ್ ನೀರಿನ ಕಟ್ಟೆ ಇರ್ತದೆ ನೋಡಿ, ಕಟ್ಟೆ ಒಡೆದು ಹೋಗಿ ಡೋಂಟ್ ಫಾಲೋ ಇಟ್ ಎಂದ ಅರ್ಥ. ಅದನ್ನೇ ಹೆಚ್ಚಾಗಿ ಆಚಾರ್ಯ ಅನುಸರಿಸಬೇಡ. ಮಂಜೇಚ್ ಮನೋರಾಜ್ಯ ಕರುಣಯೇ ಅಷ್ಟೆ. ಕಾನ್ಷಿಯಸ್ಲಿ ಮನೋರಾಜ್ಯ, ಮನೋರಾಜ್ಯ ಅಂದರೆ ಹಗಲ್ಗನ್ಸು ಅಲ್ಲವೇ. ಹೆಚ್ಚಿನ ಮನಸ್ಸಿನಿಂದ ಯೋಚನೆ ಮಾಡಬೇಡ. ಚಿತ್ತಾಚಿ ಏಕಾಗ್ರತಾ ಹಿ ಫಾರ್ ಪುಡುಚಿ ಪಾಯಿರಿ ಯಾಹೆ. ಇಷ್ಟೇ ಮಾಡು ಸಾಕು, ನಿಮಗೆ ಉಪೇಕ್ಷೆ ಮಾಡು. ಮೊದಲು ಡಿಸ್ಟರ್ಬ್ ಆದರೆ ಅದನ್ನು ಉಪೇಕ್ಷೆ ಮಾಡು, ನಾಮ ಕಡೆಗೆ ದೃಷ್ಟಿ ಇಡು, ಅಷ್ಟೇ ಸಾಕು. ಇದು ಮೊದಲನೇ ಹೆಜ್ಜೆ. ಈಗ ಮುಂದೆ ಮುಂದೆ ಹೋಗ್ತಾ ಪೂರ್ತಿ ಏಕಾಗ್ರತೆ ತಾನೇ ಬರುತ್ತದೆ. ಮೊದಲೇ ಏಕಾಗ್ರತೆ ಬರಲಿ ಎಂದು ಯೋಚನೆ ಮಾಡಬೇಡ. ಜನರು ಹೇಳ್ತಾರೆ ಏಕಾಗ್ರತೆ ಈಗಲೇ ಆಗ, ಏಕಾಗ್ರತೆ ತಾನೇ ಬರುತ್ತದೆ, ಅದು ಮುಂದೆ ಮುಂದೆ ಬರುತ್ತದೆ. ಮೊದಲನೆಯ ಹೆಜ್ಜೆಯಲ್ಲಿ ಬಂದಿರುವ ಡಿಸ್ಟರ್ಬೆನ್ಸನ್ನು ಉಪೇಕ್ಷೆ ಮಾಡು. ನೀವು ಕಾನ್ಷಿಯಸ್ಲಿ ಅದನ್ನೇ ಅನುಸರಿಸಬೇಡ. ಇದು ಫಸ್ಟ್ ಸ್ಟೆಪ್. ಚಿತ್ತ ಚಂಚಲ ಆಹೆ, ಚಿತ್ತ ಸ್ವಭಾವವೇ ಸ್ವಲ್ಪ ಸಹನಶೀಲತೆ ಇಟ್ಕೊಳ್ಳಬೇಕು. ಸಹನಶೀಲತೆ ಅಂದರೆ ಏನು? ಚಿತ್ತದ ಸ್ವಭಾವವೇ ಹೇಗಿರುತ್ತದೆ ಅಂದರೆ, ಮಕ್ಕಳು ಏನಾದರೂ ಮಾಡ್ತಿದ್ದಾರೆ, ಇದು ಮಕ್ಕಳ ಸ್ವಭಾವವೇ ಹಾಗೆ, ಇಲ್ಲಿ ಕೂತಿರಲ್ಲ, ಇಲ್ಲಿ ಕೂತಿರು ಅಂದರೆ ಅಲ್ಲಿ ಹೋಗ್ತಾನೆ, ಅಲ್ಲಿ ನೋಡ್ತಾನೆ ಏನೋ ಇದೆ. ಒಂದು ಕಡೆ ಕೆಲವರು ಮಕ್ಕಳನ್ನ ಕರ್ಕೊಂಡು ಬರ್ತಾನೆ, ಸುಮ್ಮನೆ ಕೂತಿದ್ದು ಅದು ಕೇಳು ಅಂದರೆ ಆ ಒಂದು ನಿಮಿಷದಲ್ಲಿ 10 ಕಲಿಕೆ ಮಾಡ್ತಾನೆ, ಕೈ ಕಾಲು ಏನೋ ಏನೋ ಮಾಡ್ತಾನೆ. ಇದೇನು ಅಂದರೆ ಇದು ಮಕ್ಕಳ ಸ್ವಭಾವವೇ ಎಂದು ತಿಳ್ಕೊಂಡು ಬಿಟ್ಟರೆ ನಿಮ್ಮ ಮನಸ್ಸಿಗೆ ಚಂಚಲ ಆಗಲ್ಲ, ಅದು ಅಲ್ಪ ಬಿಡ್ತೀವಿ ಬಿಡು, ಅದು ಹೆಚ್ಚು ಯೋಚನೆ ಮಾಡಬೇಡ. ಅಯ್ಯೋ ಮನಸ್ಸಾಗಾಯ್ತು ಅಯ್ಯೋ. ಅದಕ್ಕೋಸ್ಕರ ಹೇಳ್ತಾರೆ ಚಿತ್ತ ಚಂಚಲ ಆಹೆ, ಅದರ ಸ್ವಭಾವವೇ ಅಷ್ಟು. ತ್ಯಾಲ ಕುಟೆತರಿ ಸ್ಥಿರ ಕರುಣ್ ಟೆವಲ ಶಿವಾಯ ಭಾಗತ್ ನಾಹಿ. ಅದನ್ನು ಯಾವುದೋ ಒಂದು ಕೆಲಸದಲ್ಲಿ ಇಡಬೇಕು. ಕೆಲಸದಲ್ಲಿಟ್ಟರೆ ಏನು ಕೆಲಸ ಗಲಾಟೆ ಮಾಡಲ್ಲ. ಯಾವುದೋ ಒಂದು ಅದಕ್ಕೂ ಮಕ್ಕಳು ಏನು ಮಾಡಬೇಕು, ಏ ಗಲಾಟೆ ಮಾಡಬೇಡ, ಗಲಾಟೆ ಮಾಡಬೇಡ, ಗಲಾಟೆ ಮಾಡಬೇಡ ಹೇಳ್ತಾರೆ. ಹೇಳುವವರ ತಪ್ಪು, ಗಲಾಟೆ ಮಾಡಬೇಡ ಎಂದು ಹೇಳಬಾರದು. ಯಾವುದೋ ಒಂದು ಕೆಲಸ ಕೊಟ್ಟು ಇದು ಮಾಡು ಎಂದು ಹೇಳ್ತಾರೆ. ಯಾವ ಕೆಲಸ ಕೊಡಲಿ ಎಂದು ಹೇಳ್ತಾರೆ. ಒಬ್ಬರ ಮನೆಗೆ ಹೋದೆ, ಒಬ್ಬರ ಮನೆಗೆ ಹೋದರೆ ಅವರ ಮನೆಗೆ ಒಂದು ಅಡುಗೆಗೆ ಇಟ್ಕೊಂಡರು. ಅಡುಗೆ ಮಾಡುವ ಒಂದು ಯುವತಿ ಬರುತ್ತಿದ್ದಳು. ಅವರು ಸಣ್ಣ ತನ್ನ ಮಗುವನ್ನು ಒಂದು 3-4 ವರ್ಷ ಹುಡುಗ ಕರ್ಕೊಂಡು ಬಂದರು. ಅವರು ಬರ್ತಾರೆ, ಮಗುವನ್ನು ಕರ್ಕೊಂಡು ಬಂದರೆ ಇಲ್ಲಿ ಗಲಾಟೆ ಮಾಡ್ತಾನೆ ಎಂದು ಭಯ. ಮನೆಯಲ್ಲಿ ಬಿಟ್ಟು ಬಂದರೆ ಸಣ್ಣ ಮಗು ಬಿಡಕ್ಕೆ ಹೇಗಾಗ್ತದೆ, ಇವ್ರ ಮನೆಗೆ ಅಡುಗೆಗೆ ಬರಬೇಕಲ್ಲವೇ. ಇವರು ಬ್ರಾಹ್ಮಣರು, ಒಂದು ಬ್ರಾಹ್ಮಣ ಸ್ತ್ರೀಯನ್ನು ಇಟ್ಕೊಂಡರು. ಆದರೆ ಇವರೇನು ಹೇಳಿದರು, ಪರವಾಗಿಲ್ಲ ನೀವು ಕರ್ಕೊಂಡು ಬಾ, ನಾವು ನೋಡ್ತೀವಿ ಮಗುವನ್ನು. ಬಂದಾಗ ಮಗುಗೆ ಏನು ಕೆಲಸ ಹೇಳಬೇಕು ಗೊತ್ತಾ? ಇವರೇನು ಹೇಳ್ತಾರೆ, ಮಗುಗೆ ಹೇಳಬೇಕು ಏನು ಕೆಲಸ ಇದೆ ಎಂದು. ಒಂದು ಟವಲ್ ಕೊಟ್ಟರು. ಹೇಳಿದ್ದೀನ ನಾನು, ಹೇಳಿಲ್ಲ ಅನಿಸುತ್ತೆ. ಟವಲ್ ಕೊಟ್ಟು ಇಷ್ಟು ಉದ್ದದೆಲ್ಲ ಹೀಗೆ ಮಾಡಿಬಿಟ್ರು. ಇದನ್ನು ಎಲ್ಲ ನೀವು ಸರಿಯಾಗಿ ಇದಕ್ಕೇನು ಹೇಳ್ತಾರೆ, ಮಡ್ತಾ ಹೇಳ್ತಾರೆ, ಮಡಚಬೇಕು, ಕರೆಕ್ಟಾಗಿ ಮಾಡಬೇಕು. ಹೀಗೆ ಮಾಡು, ಮತ್ತು ಹೀಗೆ ಮಾಡು, ಮತ್ತು ಹೀಗೆ ಮಾಡಿದ ನಂತರ ಇದನ್ನು ಸುತ್ತಬೇಕು, ಕರೆಕ್ಟಾಗಿ ಸುತ್ತಬೇಕು. ಈ ಸೈಡ್ಗೆ ಈ ಸೈಡ್ಗೆ ಬರಬಾರ್ದು. ಅವರು ಸುತ್ತುತ್ತಾ 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 ಇಷ್ಟೆಲ್ಲ ಮಾಡಿದ ನಂತರ ತೋರಿಸ, 5 ನಿಮಿಷ ಆಯಿತು, ಬಂದು ತೋರಿಸಿದ. ಹಾಂ ಹಾಂ ಚೆನ್ನಾಗಿದೆ, ಇದೆಲ್ಲ ತೆಗೆದು ಬಿಡು ಎಂದು ಹೇಳಿದೆ. ತೆಗೆದು ಬಿಟ್ಟು ಮತ್ತೆ ಮಾಡುವೆ ಎಂದು.
ಅವರ ಅಡುಗೆ ಮಾಡುವ ಒಂದು ಗಂಟೆ ಒಂದೂವರೆ ಗಂಟೆವರೆಗೆ ಇದೇ ಮಾಡಿಸಿದ್ದ. ಜನರು ಹೇಳ್ತಾರೆ, ಅಬ್ಬಾ ಇವರು ಹೇಗೆ ಕಂಟ್ರೋಲ್ ಮಾಡಿದ್ದಾರೆ ಅಂತ. ಇವರು ಹೇಳ್ತಾರೆ ಕಂಟ್ರೋಲ್ ಮಾಡುವುದಕ್ಕೆ, ನಾವು ಹೇಳ್ತಾರೆ ಮಗುಕ್ಕೆ ಏನು ಕೆಲಸ ಹೇಳಬೇಕು, ಕೆಲಸ ಅಂದರೆ ಏನು ಮುಖ್ಯವಾದ ಕೆಲಸ, ನಾವು ಮಾಡುವ ಕೆಲಸ, ನೀವು ಮಾಡುವ ಕೆಲಸ ಅಲ್ಲ, ಕೆಲಸಕ್ಕೆ ಬಾರದ ಕೆಲಸ ಕೊಡ ಅವರಿಗೆ. ಇದೇನು ಕೆಲಸನ, ಇದರಿಂದ ಯಾರಿಗಾದರೂ ಉಪಯೋಗವ? ಮತ್ತೆ ಬಿಡಿಸಿ, ಮತ್ತೆ ಮಾಡಿಸಿ, ಮತ್ತೆ ಅವ್ರು ಮಾಡ್ತಾನೆ. ಒಂದು ಗಂಟೆ ಮಾಡಿಸಿದೆ, ಒಂದು ಗಂಟೆ ಮಾಡಿದ, ಓನ್ಲಿ ಅವ್ರಿಗೆ ಬೇಕಾಗಿದ್ದೇನು ಮಾಡಿದ ನಂತರ ತೋರಿಸು, ಮಧ್ಯದಲ್ಲಿ ತೋರಿಸುವಕ್ಕೆ ಬರಬೇಡ, ಪೂರ್ತಿ ಕರೆಕ್ಟಾದ ನಂತರನೇ ಬಂದು ತೋರಿಸಿದ್ದು. ಕರೆಕ್ಟಾದಾಗ ತೋರಿಸಿದ್ದು, ಹಾಂ ಚೆನ್ನಾಗಿದೆ, ಇದು ಬಿಚ್ಚು ಬಿಚ್ಚು, ಮತ್ತೆ ಮಾಡುವನು, ಮತ್ತೆ ಮಾಡ್ತಾನೆ. ನೀವು ಹೇಳಿದ್ರಲ್ಲ ಅವ್ರು ಮಾಡ್ತಾನೆ, ಮತ್ತೆ ಮಾಡಿದ, ಸರಿಯಾಗಿ ಮಾಡಿದ, ಕಂದ್ರೆ ಇದು ಸರಿಯಾಗಿ ಆಗಲಿಲ್ಲ ಮತ್ತೆ ಮಾಡುವನು, ಹಾಂ 10 ಸಲ ಸರಿಯಾಗಿ ಬಂದಿಲ್ಲ ಮತ್ತೆ ಮಾಡು ಅಂತ ಹೇಳಿದ್ದಾರೆ, 10 ಸಲ ಸರಿಯಾಗಿ ಬಂದಿದೆ ಮತ್ತೆ ಮಾಡು ಹೇಳಿದ್ದಾರೆ ಅಷ್ಟೇ. ಮತ್ತೆ ಮಾಡ್ತಾ ಮಾಡ್ತಾ ಒಂದೂವರೆ ಗಂಟೆ ಅಡುಗೆ ಆಯಿತು, ಅವ್ರು ಮಗುವನ್ನು ಕರ್ಕೊಂಡು ಹೋದ. ಒಳ್ಳೆಯದಾಯ್ತಾ ಕೆಲಸ? ಇಂಥ ಕೆಲಸ ಹೇಳುವುದಕ್ಕೆ ನಿಮಗೆ ಬರಲ್ಲ, ನಿಮ್ಗೆ ಅನಿಸುತ್ತದೆ ಯಾವ ಕೆಲಸ ಹೇಳಬೇಕು? ಕೆಲಸ ಅಂದರೆ ಏನು ಕೆಲಸಕ್ಕೆ ಬರುವ ಕೆಲಸ ಅಂದ್ಕೊಳ್ತಾರೆ, ಯೂಸ್ಲೆಸ್ ಕೆಲಸ ಎಂದು ನಿಮಗೆ ಗೊತ್ತಿಲ್ಲ ಅಲ್ಲ. ಯೂಸ್ಲೆಸ್ ಕೆಲಸ ಕೊಡಬೇಕು ಮಗುಗೆ. ಈ ಕೆಲಸದಿಂದ ಪ್ರಯೋಜನವೇನು ಎಂದು ಮಗು ನೋಡ್ತಾನಾ? ಅವ್ರು ಮಾಡೋದೇ ಬೇಕಷ್ಟೇ ಹೊರತು ಇದರಿಂದ ಏನು ಪ್ರಯೋಜನ ಮಗು ಕೇಳ್ತಾನ? ಏನೂ ಮಾಡ್ತೀವಿ ಅಷ್ಟೇ, ನಿಮಗೆ ತೋರಿಸುವುದೇ ಅವ್ರಿಗೆ ಬೇಕಷ್ಟೇ, ನೀವು ಮೆಚ್ಚಿಕೊಂಡ್ರೆ ಸಂತೋಷ ಅಷ್ಟೇ. ಇದರಿಂದ ಏನು ಸಿಕ್ಕಿತು ನಿಮಗೆ ಅಂತ ಕೇಳ್ತಾನ ಮಗು? ಏನು ಕೇಳಲ್ಲ, ಮಾಡೋದೇ ಸಾಕು ಅಷ್ಟೇ, ಮಾಡಿಸು. ಹಾಗೆ ಅಂದರೆ ಅದು ಬೇರೆ ಬಿಡಿ, ಹಾಗೆ ಮನಸ್ಸು ಯಾವುದೋ ಒಂದು ಮಾಡ್ತಾ ಇರುತ್ತದೆ, ಅದಕ್ಕೆ ಯಾವುದೋ ಒಂದು ಕೆಲಸದಲ್ಲಿದ್ದರೆ ಗಲಾಟೆ ಮಾಡಲ್ಲ. ಸಿಂಪಲ್ ಉಪಾಯ. ಅದರಿಂದ ನೋಡಿ, ಚಿತ್ತಾಚೆ ಏಕಾಗ್ರತಾ ಪಾರು ಓಕೆ ಅಂದರೆ ತ್ಯಾಲ ಕುಠೆತರಿ ಸ್ಥಿರ ಕರುಂಟೆವಲ ಶಿವಾಯ್. ಯಾವುದೇ ಒಂದಕ್ಕೆ ಸ್ಥಿರವಾಗಿಡಬೇಕಂದರೆ ಕಟ್ಟು ಹಾಕಬೇಕು, ಯಾವುದೋ ಕೆಲಸದಲ್ಲಿ ಮುಳುಗಿಸಬೇಕು. ಇದು ಮಾಡ್ತಾ ಇರು, ಅದೇ ಯೋಚನೆ ಮಾಡು, ಮತ್ತೆ ಮಾಡ, 108 ಆಗುವವರೆಗೂ ಬಿಡಬೇಡ, 108 ಸಲ ಮಾಡು, 108 ಮತ್ತೆ ಮಾಡ್ತಾನೆ ಮತ್ತೊಂದು ಸಲ, ಅಯ್ಯೋ 50 ಆಯಿತು ಪೂರ್ತಿ ಮಾಡು, 108 ಆಯಿತು ಇನ್ನೊಂದು 108 ಮತ್ತೆ 108 ಮತ್ತೆ. ಅವರಿಗೆ ಮಾಡುವುದಲ್ಲೇ ದೃಷ್ಟಿ ಇರಲಿ, ಅಲ್ಲೇ ಮಾಡು. ಆ ಈ ಕೆಲಸ ಕೊಟ್ಟರೆ ಈಗ ಎಲ್ಲಿ ಹೋಗೋದಪ್ಪ? ಅವರೇನು ಕೊಟ್ಟರು 108 ಆಗಬೇಕಂತ, 108 ಆಗಲಿಲ್ಲ ಅಂಬರು ಮಾಡು, 108 ಆಯಿತು ಇನ್ನೊಂದು 108 ಮತ್ತೆ ನಿಂದು ಮತ್ತೆ 1000 ಮಾಡು, 1000 ಮುಗಿಸಿಬಿಟ್ರೆ ಇನ್ನೊಂದು 1000. ಅಯ್ಯೋ ರಾಮ ಹೌದು ಅಷ್ಟೇ, ನೀವು ಮಾಡಲೇಬೇಕು. ಅಂದರೆ ಟೆವಲ್ಯ ಶಿವಾಯ ಭಾಗತ್ ನಾಹಿಮಣುವಂತೆ ನಾಮಾತ್ ಗುತವೂನ್ ಠೆವಾವೆ. ನಾಮಕ್ಕೆ ಗುತವೂನ್ ಅಂದರೆ ಸ್ಟ್ರಿಂಗ್ ಮಾಡಿ, ಅದಕ್ಕೆ ಅಂಟಿಸಿ, ಅದಕ್ಕೆ ವಾಟ್ ಯು ಕಾಲ್ ಕಟ್ಟು ಹಾಕಿ ಇಡಬೇಕು. ತ್ಯಾಲ ಕುಠೇತರಿ ಸ್ಥಿರಕರುನ್ ಓಕೆ. ನಾಮಸ್ಮರಣ್ ಕರೀತಸ್ಥಾನ ತೇ ನಾಮ್ ಆಪಲ್ಯ ಕಾನಾನಿ ಐಕಾವೆ. ಇನ್ನೊಂದು ಪದ್ಧತಿ. ಒಂದು, ಸುಮ್ಮನೆ ಬಿಟ್ಟು ಬಿಟ್ಟರೆ ಅದು ಎಲ್ಲೆಲ್ಲೋ ಎಲ್ಲೆಲ್ಲೋ ಹೋಗುತ್ತದೆ, ಕೆಲಸ ಇಲ್ಲದೆ ಅದಕ್ಕೆ ತೋಚಲ್ಲ. ಅದರಲ್ಲಿ ಯಾವುದೋ ಒಂದು ಕೆಲಸದಲ್ಲಿ ಹಾಕುವಾಗ ಇನ್ನೊಂದು ಮಾಡಿ. ಅದರಲ್ಲಿ ಇಡು ಅಂದರೆ ಅದಕ್ಕೆ ಆಕ್ಯುಪಾಯಿಂಗ್ ಆಗಬೇಕು, ಬ್ಯುಸಿ ಆಗಿರಬೇಕು ಅಲ್ಲವೇ. ಬ್ಯುಸಿ ಅಂದರೆ ಏನು? ಎಂಗೇಜ್ ಹೇಳ್ತೀವಿ ನೋಡಿ, ಎಂಗೇಜಿಂಗ್. ಎಂಗೇಜಿಂಗ್ ಅಂದರೆ ಬ್ಯುಸಿ ಆಗಿರಬೇಕು. ಕಾನ್ಷಿಯಸ್ಲಿ ಇದ್ದರೆ ಈಗ ಅಲ್ಲೇ ನಿಂತು ಬಿಡ್ತಾನೆ. ಕೆಲವೊಮ್ಮೆ ಒಂದು ಸಲ ನಾಮ ಮಾಡಿ ಮಾಡಿ ಅಭ್ಯಾಸ ಆದ ನಂತರ ಒಂದು ಸೈಡ್ ನಾಮ ಮಾಡ್ತದೆ, ಮನಸ್ಸಿನೊಂದು ಸೈಡ್ ಮತ್ತೆ ಹೋಗ್ತದೆ. ಮೊದಲು ಕೆಲಸದಲ್ಲಿ ಬ್ಯುಸಿ ಇದ್ದರೆ ಅಲ್ಲೇ ಕಟ್ಟು ಹಾಕಿರುತ್ತದೆ, ಕಟ್ಟು ಬಿದ್ದಿರುತ್ತದೆ. ಕೆಲವೊಮ್ಮೆ ನಾಮ ಮಾಡ್ತಾ ಇದ್ದರೂ ಮನಸ್ಸು ಬೇರೆ ಕಡೆ ಹೋಗ್ತದೆ, ಆವಾಗೇನು ಮಾಡಬೇಕು? ಆವಾಗೇನು ಮಾಡ್ತದೆ? ಇನ್ನೊಂದು ಉಪಾಯ ಹೇಳಿದ್ದಾರೆ ಮಹಾರಾಜ ನೋಡಿ. ಇದೊಂದು ಸೂಕ್ಷ್ಮವಾಗಿದೆ ಹೊರತು ತುಂಬ ಮುಖ್ಯವಾದ ಉಪಾಯಗಳು. ಯಾವ ಒಂದು ವಾಕ್ಯ ಬಿಡೋಕ್ಕಾಗಲ್ಲ ಮಹಾರಾಜರ ಮಾತು, ಪ್ರತಿಯೊಂದು ಮಾತು ಅದ್ಭುತವಾದ ಉಪದೇಶ. ಇನ್ನೊಂದು ಹೇಳಿದ್ದಾರೆ ನೋಡಿ, ಆವಾಗ ಮನಸ್ಸು ನಾಮ ಮಾಡ್ತಾ ಇದ್ದರೂ ಎಲ್ಲೋ ಹೋಗ್ತಾ ಇದೆ, ಮೊದಲೇನೋ ನಾಮ ಮಾಡ್ತಾ ಇಲ್ಲ, ಅದಕ್ಕೆ ಉಪಾಯ ಹೇಳಿದ್ದೀವಿ. ಈಗ ಮಾಡುತ್ತಾ ಇದ್ದರೂ ಹೋಗುತ್ತಾ ಇದೆ, ಯಾವಾಗ ಏನು ಮಾಡಬೇಕು? ನಾಮ, ಯಾವ ನಾಮ? ನಾಮವನ್ನು ಜೋರಾಗಿ ಹೇಳಿ, ಶ್ರೀರಾಮ. ಇದೊಂದು ಉಪಾಯ ನೋಡಿ. ಹೇಳುವಾಗ ನಾವು ಹೇಳುವುದಲ್ಲೇ ದೃಷ್ಟಿ ಇಡ್ತೀವಿ ಹೊರತು ಕೇಳುವುದಲ್ಲಿರಲ್ಲ. ನೀವು ಹೇಳುವಾಗ ನಿಮ್ಮ ಶಬ್ದ ನಿಮಗೆ ಕೇಳಿಸಬೇಕು, ಇನ್ನೊಬ್ಬರಿಗಲ್ಲ, ನಿಮಗೆ. ಇನ್ನೊಬ್ಬರು ಕೇಳಿಸಿದರೆ ಡಿಸ್ಟರ್ಬೆನ್ಸು, ನಿಮಗೆ ಕೇಳಿದರೆ ಜಪ. ಇನ್ನೊಬ್ಬರು ಕೇಳಿಸಬೇಡಿ, ನಿಮಗೆ ಕೇಳಿದ ಶ್ರೀರಾಮ ಸರಿಯಾಗಿ ಕೇಳಿಸಿತಾ? ಹಾಂ ಕೇಳಿಸಲಿಲ್ಲ, ಮತ್ತೊಂದು ಸಲ ಹೇಳು. ಶ್ರೀ ಅಸ್ ಧ್ವನಿ ಎಲ್ಲ ಕೇಳಬೇಕು, ರಾಮ. ಆ ರಾಮ ಪೂರ್ತಿ ಅಕ್ಷರ ಅಕ್ಷರ ಕೇಳಿಸಬೇಕು, ಸ್ಪಷ್ಟವಾಗಿ ಕೇಳಿಸಬೇಕು. ಒಂದು ಸಲ ಕೇಳಿಸಲಿಲ್ಲ ಅಂದರೆ ಮತ್ತೊಂದು ಸಲ ಮಾಡು, ನೀವು ಕೌಂಟ್ ಮಾಡಬೇಡ, ಲೆಕ್ಕ ಮಾಡುವಾಗ ಬಿಟ್ಟು ಮತ್ತೊಂದು ಸಲ ಮಾಡು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮಾ, ಒಂದೊಂದು ಕೇಳಿಸಬೇಕು, ನಿಮ್ಮದು ನಿಮಗೆ ಕೇಳಿಸಬೇಕು. ಆ ಕೇಳಿಸುವುದು ಬೇಕು, ಹೇಳುವುದು ಬೇಕು, ಎರಡು ಇಟ್ಟರೆ ಈಗ ಎಲ್ಲಿ ಹೋಗಲ್ಲ ಮನಸ್ಸು. ಎಷ್ಟು ಚೆನ್ನಾಗಿದೆ ನೋಡಿ.
म्हणजे एकाग्रता हायला मदत होईल, आपल्या कानानी ऐकावे, तम्म किवियिंद केळबेकु, म्हणजे एकाग्रता हायला मदत होईल, इदरिंद एकाग्रतेके अनुकूलवागुत्तदे। एकाग्रता झाल्याशिवाय ईग इन्नोंदु हेळ्तारे, एकाग्रता आगुवरेगू नानु जप माडक्कागल्ल, ಏಕಾಗ್ರತೆ ಇಲ್ಲದರೆ ಜಪ ಹೇಗೆ ಮಾಡುವುದು ಹೇಳ್ತಾರೆ, ಜಪ ಮಾಡದಿದ್ದರೆ ಏಕಾಗ್ರತೆ ಆಗುವುದು ಹೇಗೆ, ಅದಿಲ್ಲದಿದ್ದರೆ ಇದಾಗಲ್ಲ, ಇದಿಲ್ಲದಿದ್ದರೆ ಅದಾಗಲ್ಲ। ಹುಚ್ಚಿಗೆ ಮದುವೆ ಆಗದೆ ಒಂದು ಗಾದೆ ಇದೆ ಗೊತ್ತಾ, ಕನ್ನಡದಲ್ಲಿದೆಯಾ, ಇವರಿಗೆ ಹುಚ್ಚು ಸರಿಯಾಗುವವರೆಗೂ ಮದುವೆ ಆಗಲ್ಲ, ಅವ್ರ ಮದುವೆ ಆಗುವವರೆಗೂ ಇವ್ರಿಗೆ ಹುಚ್ಚು ಸರಿಯಾಗಲ್ಲ, ಏಕೆ ಇವರು ಮದುವೆಯ ಹುಚ್ಚು ಹಿಡ್ಕೊಂಡು ಬಿಟ್ಟಿದೆ ಅಲ್ಲವೇ। ನಾಮ ಘೆಣ್ಯಾತ್ ಅರ್ಥ ನಾಹಿ ಆಣಿ ನಾಮಶಿವಾಯ ಏಕಾಗ್ರತಾ ಹೋಣಾರ್ ನಾಹಿ, ನಾಮವಿಲ್ಲದೆ ಏಕಾಗ್ರತ ಅಲ್ಲ, ಏಕಾಗ್ರತೆ ಆಗದಿದ್ದರೆ ನಾಮ ಹೇಳಕ್ಕಾಗಲ್ಲ ಎಂಬುದು ಈ ಸಂಶಯಕ್ಕೆ ಹೋಗಬೇಡಿ, ಈ ಅನ್ಯೋನ್ಯ ಸಂಶಯಕ್ಕೆ ಹೋಗಬೇಡಿ, ಅದು ಮನಸ್ಸಿಗೆ ತಗೊಂಡು ಬರಬೇಡಿ। ಯಾ ಸಂಶಯಾತ್ ನ ಪಡತ್ ಸಾಧೆ ಸೋಪೆ, ಅಂದರೆ ಸೀದಾ ಸಾದಾ ನೇರಾಗಿ ನಾಮ ಘ್ಯಾವೆ ಮಂಜೆ ಆಪೋ ಆಪ್ ಏಕಾಗ್ರತ ಹೋಯಿಲ್, ಅಷ್ಟೇ ನಾಮ ತಗೊಳ್ತಾ ಇರು ಆಪೋ ಆಪ್ ಹೋಯಿಲ್, ಅಷ್ಟೇ ನಾಮ ಮಾಡ್ತಾ ಇರು, ಅದೇ ಕೇಳ್ತಾ ಇರು, ಅದನ್ನು ಒಂದು ಬ್ಯುಸಿ ಆಗಿ ಆಗುವಂತೆ, ನಾನೊಂದು ಬ್ಯುಸಿ ಕೆಲಸ ಅಂತೆ ಮಾಡು, ಏನೋ ಕ್ಯಾಜುವಲಿ ಮಾಡ್ತಾ ಇದ್ದೀವಿ, ಬೇರೆ ಕೆಲಸ ಮಾಡ್ತಾ ಅದು ಮಾಡ್ತಾ ಅಲ್ಲ, ಅದೇ ಒಂದು ಮುಖ್ಯ ಕೆಲಸ ಎಂದಂತೆ ಮಾಡಿ, ಮುಖ್ಯ ಕೆಲಸ ಎಂಗೇಜ್ಮೆಂಟ್ ಅಂತೆ, ಅದೇ ಎಂಗೇಜ್, ಎಂಗೇಜ್ ಅಂದರೆ ಬ್ಯುಸಿ ಆಗಿದ್ದಾನೆ, ನಾನು ನಾಮವೇ ಒಂದು ಕೆಲಸ ಎಂದಂತೆ ಮಾಡಿ, ಕಾನ್ಷಿಯಸ್ಲಿ ಮಾಡಿ ಎಂದು ಅರ್ಥ, ಹಾಗೆ ಮಾಡಿದ್ರೆ ತೊಂದರೆ ಆಗಲ್ಲ। ದೂಸ್ರಿ ಗೋಷ್ಟ್ ಹೇಳಲ್ಲ, ಟೈಮ್ ಆಯ್ತಪ್ಪ, ನಾಳೆ ಹೇಳೋಣ। ದೂಸ್ರಿ ಗೋಷ್ಟ್ ಅಶೀತಿ ಅಥವಾ ಹೇಳಿಬಿಡಲ್ಲ, ಅಪ್ಲ್ಯ ಆವಡ್ ಅಸ್ತೆ ತ್ಯಾಲ ಅಪಲ್ಯಾಲ ಏಕಾಗ್ರ ಹೋತಾ ಏತೆ, ಅಪಲ್ಯಾಲ ವಿಷಯಾಚಿ ಆವಡ್ ಅಸ್ತೆ ಮನೂನ್ ವಿಷಯಾಚೆ ಸೇವನ್ ಕರ್ತಾನ ಆಪಣ ಏಕಾಗ್ರ ಹೋತೋ, ಮಗ ತ್ಯಾಚ ಪ್ರಮಾಣೆ ವಿಷಯಾಚಿ ಯೋಜಿ, ನಾಳೆನೇ ಹೇಳೋಣ, ನಾಳೆನೇ ಹೇಳೋಣ। ಎರಡನೇ ಅಂಶ ಹೇಳಿದ್ದಾರೆ, ಮತ್ತೆ ಇನ್ನೊಂದಿದೆ, ನಾಳೆ ಎರಡು ಸೇರಿಸಿಬಿಡ್ತೀನಿ, ಐದು ಆರು। ಆರನೇ ದಿವಸದ್ದು ಮಾತ್ರ ಒಂದು ಒಳ್ಳೆಯ ಪಾಯಿಂಟ್ ಇದೆ, ಅದು ಅದು ಇವರು ಕನ್ನಡ ಅನುವಾದದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಸರಿಯಾಗಿ ಅನುವಾದ ಆಗಲಿಲ್ಲ, ಅಟ್ಟಹಾಸ್ ಟೆವಾವ ಎಂದು ಹೇಳಿದ್ದಾರೆ। ಅಟ್ಟಹಾಸ್ ಇವರ ಅಟ್ಟಹಾಸ್ ಅಂದರೆ ಪ್ರಯತ್ನ ಮಾಡಬೇಕು ಎಂದು ಹೇಳಿಬಿಟ್ರು। ಅಟ್ಟಹಾಸ್ ಠೇವಣಿ ಅಂದರೆ ಪ್ರಯತ್ನ ಅಲ್ಲ, ಒಂದು ಛಲದಿಂದ, ಒಂದು ಆಗ್ರಹದಿಂದ, ಅದು ಒಂದು ಒಳ್ಳೆಯ ಮಾತು, ಅದು ತುಂಬ ಒಳ್ಳೆಯ ಮಾತು, ನಾಳೆ ಹೇಳ್ತೀನಿ ನೋಡಿ, ಅದು ತುಂಬ ಎಷ್ಟು ಚೆನ್ನಾಗಿದೆ, ನಾಳೆನೇ ಹೇಳ್ತೀವಿ ಅತ್ತೆ। ಏಕೆ ಓಂ ಶಾಂತಿ ಶಾಂತಿ ಶಾಂತಿ, ಹರಿ ಓಂ ಶ್ರೀ ಗುರುಭ್ಯೋ ನಮಃ, ಹರಿ ಓಂ ತತ್ಸತ್।